ಪ್ರೇ ವೀಕ್ಷಕರೇ ನಮಸ್ಕಾರ ಬೆಂಗಳೂರು ದೂರದರ್ಶನ ಕೇಂದ್ರದ ಸುದ್ದಿ ವಿಭಾಗ ಪ್ರಸ್ತುತಪಡಿಸುತ್ತಿರುವ ಜನಾದೇಶ ರಣಕಣ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯಂತ ಸ್ವಾಗತ ವೀಕ್ಷಕರೇ ಇವಾಗ ಕರ್ನಾಟಕದಲ್ಲಿ ಬಿಸಿಲು ಹೆಚ್ಚುತ್ತಾ ಇದೆ ಬಿಸಿಲ ಜೊತೆಗೆ ಕರ್ನಾಟಕ ವಿಧಾನಸಭೆಯ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ನಡೀತಿರ್ತಕ್ಕಂತಹ ಚುನಾವಣೆಯ ಕಾವು ಕೂಡ ತೀವ್ರಗತಿಯಲ್ಲಿ ಜಾಸ್ತಿ ಆಗ್ತಾ ಇದೆ ಬಿರುಸಿನ ಪ್ರಚಾರ ಎಲ್ಲ ಕಡೆ ಇದೆ ಮತದಾರರ ಮನವನ್ನು ಓಲೈಸಿ ಪಕ್ಷಗಳು ಗೆಲ್ಲಲಿಕ್ಕೋಸ್ಕರ ಹರಸಾಹಸವನ್ನು ಮಾಡ್ತಾ ಇದ್ದೆ ಅಭ್ಯರ್ಥಿಗಳು ಕೂಡ ಎಲ್ಲ ಕಡೆ ಮನೆ ಮನೆಯ ಪ್ರಚಾರವನ್ನು ಮಾಡೋದ್ರ ಜೊತೆಗೆ ಬಹಿರಂಗ ಸಭೆಗಳಲ್ಲಿ ಪಾಲ್ಗೊಂಡು ಮತದಾರನ ಸೆಳೆಯತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಬೆಂಗಳೂರು ದೂರದರ್ಶನ ಕೇಂದ್ರ ಹಿರಿಯ ಪತ್ರಕರ್ತರೊಂದಿಗೆ ಸಂವಾದವನ್ನು ನಡೆಸ್ತಾ ಅವ್ರ ಜೊತೆ ಚರ್ಚೆಯನ್ನು ಮಾಡ್ತಾ ನಾವು ಹಲವು ಕ್ಷೇತ್ರಗಳಲ್ಲಿ ಇರತಕ್ಕಂಥ ಇವತ್ತಿನ ಸನ್ನಿವೇಶವನ್ನು ನಿಮ್ಮ ಮುಂದೆ ಕಟ್ಟಿಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಇವತ್ತು ನಾವು ಎರಡು ಪ್ರಮುಖ ಜಿಲ್ಲೆಗಳ ಬಗ್ಗೆ ಮಾತಾಡ್ತಿದ್ದೇವೆ ಒಂದು ಮುಖ್ಯಮಂತ್ರಿಗಳು ಪ್ರತಿನಿಧಿಸತಕ್ಕಂತಹ ಹಾವೇರಿ ಜಿಲ್ಲೆ ಮತ್ತೊಂದು ಬೆಳವಲದ ಗದಗ ಜಿಲ್ಲೆ ಈ ಎರಡೂ ಜಿಲ್ಲೆಗಳಲ್ಲಿ ಬರತಕ್ಕಂತಹ ವಿಧಾನಸಭಾ ಕ್ಷೇತ್ರಗಳ ಕಿರುಪರಿಚಯವನ್ನು ನಾವು ಮಾಡಿಸ್ತೀವಿ ಇವತ್ತು ನಮ್ಮೊಂದಿಗೆ ಹಿರಿಯ ಪತ್ರಕರ್ತರು ಹಾಗೂ ಇಂಡಿಯನ್ ಎಕ್ಸ್ಪ್ರೆಸ್ನ ಬ್ಯೂರೋ ಚೀಫ್ ಆಗಿರ್ತಕ್ಕಂತಹ ರಾಮು ಪಾಟೀಲ್ ಅವರಿದ್ದಾರೆ ಅವರನ್ನು ನಾವು ಸ್ವಾಗತಿಸ್ತಾ ಇದ್ದೀವಿ ಅದೇ ರೀತಿ ರಾಜಕೀಯ ವಿಶ್ಲೇಷಕ ಆಗಿರ್ತಕ್ಕಂತಹ ಶ್ರೀರಾಜ್ ಗುಡಿಯವರಿದ್ದಾರೆ ಶ್ರೀರಾಜ್ ಗುಡಿ ಅವರಿಗೂ ಕೂಡ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ ವೀಕ್ಷಕರ ಮೊದಲನೇದಾಗಿ ನಾವು ಮುಖ್ಯಮಂತ್ರಿಗಳು ಪ್ರತಿನಿಧಿಸತಕ್ಕಂಥ ಹಾವೇರಿ ಜಿಲ್ಲೆಯ ಬಗ್ಗೆಯೇ ಚರ್ಚೆ ಮಾಡೋಣ ಅಲ್ಲಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವತ್ತಿನ ಯಾವ ರೀತಿ ಸ್ಥಿತಿ ಇದೆ ಅನ್ನೋದ ಬಗ್ಗೆ ಅದಕ್ಕೆ ಮುಂಚೆ ಒಂದು ಸಣ್ಣ ವಿಡಿಯೋ ತನ್ನ ನೋಡಿ ಬರೋಣ ಏಲಕ್ಕಿಯ ನಾಡೆಂದೇ ಖ್ಯಾತವಾದ ಹಾವೇರಿ ಮಲೆನಾಡು ಅರೆಮಲೆನಾಡು ಮತ್ತು ಬಿಸಿಲ ನಾಡನ್ನು ಒಳಗೊಂಡಿದೆ ವರದ ತುಂಗಭದ್ರಾ ನದಿಗಳು ಹರಿಯುವ ಹಾವೇರಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ರಚನೆಯಾದ ಜಿಲ್ಲೆ ಗಳಗನಾಥ ತಾರಕೇಶ್ವರ ಸಿದ್ದೇಶ್ವರ ದೇವಾಲಯಗಳು ಉತ್ಸವ ಶಿಲೋದ್ಯಾನ ಬಂಕಾಪುರದ ನವಿಲು ಉದ್ಯಾನ ಕೃಷ್ಣಮುಗ ವನ್ಯಜೀವಿ ಧಾಮ ಐರಣಿ ಬೆಟ್ಟ ಸಾಲುಗಳನ್ನು ಒಳಗೊಂಡ ಹಾವೇರಿ ಜಿಲ್ಲೆ ಸಾಹಿತ್ಯ ಸಂಗೀತ ಲೋಕಕ್ಕೆ ನೀಡಿರುವ ಕೊಡುಗೆಯೂ ಅಪಾರ ಕವಿ ಸರ್ವಜ್ಞ ದಾಸಶ್ರೇಷ್ಠ ಕನಕದಾಸರು ಜೀವನ ಸತ್ಯ ಸಾರಿದ ಸಂತ ಶಿಶುನಾಳ ಶರೀಫ್ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ವಿಕೃ ಗೋಕಾಕ್ ಸಂಗೀತ ವಿದೂಷಿ ಪದ್ಮವಿಭೂಷಣ ಗಂಗೂಬಾಯಿ ಹಾನ್ಗಲ್ ಸ್ವಾತಂತ್ರ್ಯ ಹೋರಾಟಗಾರ ಮೈಲಾರ ಮಹಾದೇವಪ್ಪ ಕನ್ನಡ ಹೋರಾಟಗಾರ ಪಾಟೀಲ್ ಪುಟ್ಟಪ್ಪ ಮಹಾದೇವ ಬಣಕ ಕಾದಂಬರಿ ಪಿತಾಮಹ ಗಳಗನಾಥರು ಹಿಂದುಳಿದ ವರ್ಗಗಳ ಮೀಸಲಾತಿ ಕುರಿತ ವರದಿ ಸಿದ್ಧಪಡಿಸಿದ ಎಲ್ಜಿ ಹಾವನೂರ್ ಈ ಜಿಲ್ಲೆಯ ವ್ಯಾಪ್ತಿಯವರೇ ಜಿಲ್ಲೆಯು ಬ್ಯಾಡಗಿ ಮೆಣಸಿನಕಾಯಿಗೆ ಖ್ಯಾತಿ ಪಡೆದಿದೆ ಕ್ಷೇತ್ರ ಪುನರ್ವಿಂಗಡಣೆಯ ಬಳಿಕ ಹಾನ್ಗಲ್ ಶಿಗ್ಗಾವಿ ಹಾವೇರಿ ಬ್ಯಾಡಗಿ ಹಿರೇಕೆರೂರು ರಾಣಿಬೆನ್ನೂರು ವಿಧಾನಸಭಾ ಕ್ಷೇತ್ರಗಳು ಜಿಲ್ಲೆಯ ವ್ಯಾಪ್ತಿಯಲ್ಲಿವೆ ರಾಜಕೀಯವಾಗಿಯೂ ಹಾವೇರಿ ಮಹತ್ವ ಪಡೆದಿದೆ ಹಾಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಜಿಲ್ಲೆಯ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಾರೆ ದಿವಂಗತ ಸಿಎಂ ಉದಾಸಿ ಜಿಲ್ಲೆಯ ಪ್ರಮುಖ ರಾಜಕಾರಣಿಗಳಲ್ಲಿ ಒಬ್ಬರಾಗಿದ್ದಾರೆ ಎರಡು ಸಾವಿರದ ಎಂಟು ರಸಗೊಬ್ಬರದ ವಿಷಯದಲ್ಲಿ ರೈತರ ಮೇಲಿನ ಗೋಲಿಬಾರ್ ಜಿಲ್ಲೆಯ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕಿ ಕೃಷಿ ಮಂಡಕ್ಕಿ ಬಟ್ಟಿ ಅಡುಗೆ ಎಣ್ಣೆ ಗಾಣ ಇಲ್ಲಿನ ಪ್ರಧಾನ ಕಸುಬು ಪ್ರಸ್ತುತ ಜಿಲ್ಲೆಯಲ್ಲಿ ಆರು ಲಕ್ಷ ಅರವತ್ತು ಸಾವಿರದ ಇನ್ನೂರ ಎಪ್ಪತ್ತು ಪುರುಷರು ಮತ್ತು ಆರು ಲಕ್ಷ ಮೂವತ್ತು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ಮಹಿಳಾ ಮತದಾರರು ಸೇರಿ ಒಟ್ಟು ಹನ್ನೆರಡು ಲಕ್ಷ ತೊಂಬತ್ತೊಂದು ಸಾವಿರದ ನೂರ ತೊಂಬತ್ನಾಲ್ಕು ಮತದಾರರಿದ್ದಾರೆ ಇದರಲ್ಲಿ ಮುನ್ನೂರ ತೊಂಬತ್ತೊಂಬತ್ತು ಶತಾಯುಷಿ ಅಂದರೆ ನೂರು ವರ್ಷ ತುಂಬಿದ ಮತದಾರರಿರುವುದು ಈ ಬಾರಿಯ ವಿಶೇಷ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಎಂಬತ್ತು ಪಾಯಿಂಟ್ ಆರು ಎಂಟರಷ್ಟು ಮತದಾನವಾಗಿತ್ತು ನಾವು ವಿಡಿಯೋ ತಂದು ಕಂಡು ನೋಡಿದ್ವಿ ಅದರೊಳಗೆ ಗಂಗೂಬಾಯಿ ಹಾನಗಲ್ಲವ್ರನ್ನ ನಾವು ನಾಪಿಸ್ಕೊಳ್ಳಬೇಕು ಬಹಳ ಅದ್ಭುತವಾಗಿರ್ತಕ್ಕಂಥ ಹಿಂದೂಸ್ತಾನಿ ಸಂಗೀತ ಕ್ಷೇತ್ರದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಇದು ಅವರ ಹೆಸರಿನಲ್ಲಿ ಇರತಕ್ಕಂಥ ಹಾನಗಲ್ ಕ್ಷೇತ್ರ ಹಾನಗಲ್ ಕ್ಷೇತ್ರದ ಬಗ್ಗೆ ನಾವು ಮೊದಲಿಗೆ ಮಾತಾಡೋದಾದ್ರೆ ಹಾನಗಲ್ ಅವರು ಸಿ ಎಂ ಉದಾಸಿಯವರು ಪ್ರತಿಸಿದಂತಹ ಒಂದು ಕ್ಷೇತ್ರ ಇಲ್ಲಿ ಉದಾಸಿಯವರು ಬಹುಶಃ ಆರು ಸಾರಿ ಗೆದ್ದಿದ್ದರು ಅವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವರ ನಿಧನದಿಂದಾಗಿ ಮರುಚುನಾವಣೆ ನಡೆಯಿತು ಆಗ ಅವರು ಶ್ರೀನಿವಾಸ್ ಮಾನೆಯವರು ಗೆಲ್ಲೊಂದ್ಸರು ಇವತ್ತಿನ ರಾಜಕೀಯ ಸನ್ನಿವೇಶ ಹೇಗಿದೆ ಪಟೇಲ್ ಆನ್ಗಲ್ ಬಗ್ಗೆ ನೋಡಬೇಕಂದ್ರೆ ಆನ್ಗಲ್ ಇಡೀ ಡಿಸ್ಟಿಕ್ಟ್ ಅಲ್ಲಿ ಬೇರೆ ಕಾನ್ಸ್ಟಿಟ್ಯೂನ್ಸಿ ಕಂಪೇರ್ ಮಾಡಿದ್ರೆ ಇಲ್ಲಿ ವಿಶೇಷ ಪ್ರತಿಸ್ಪರ್ಧೆ ಇದೆ ಅಂತ ಅನ್ಸುತ್ತೆ ಅಲ್ಲಿ ನೀವು ಹೇಳ್ದಂಗೆ ಕಾಂಗ್ರೆಸ್ ಇಂದ ಶ್ರೀನಿವಾಸ್ ಶ್ರೀನಿವಾಸ ಇದ್ದಾರೆ ಅವರು ಎಮ್ ಎಲ್ ಸಿ ಆಗಿ ಕೆಲಸ ಮಾಡಿದವರು ಎಮ್ ಎಲ್ ಎ ಕೆಲಸ ಮಾಡಿದವರು ಇದ್ದಾರೆ ಅವ್ರ ವಿರುದ್ಧ ಸಜನ್ ಅವರು ಇದ್ದಾರೆ ಬಿಜೆಪಿಯಿಂದ ಸಜನ್ ಅವರಿದ್ದಾರೆ ಇಂದ ಅಲ್ಲಿ ಜೆಡಿಎಸ್ ಮನೋಹರ್ ತಹಸೀಲ್ದಾರ್ ಇದ್ದಾರೆ ಮೂರು ಜನ ತುಂಬಾ ಎಕ್ಸ್ಪೀರಿಯನ್ಸ್ ಲೀಡರ್ಗಳೇ ಇದ್ದಾರೆ ಬೇರೆ ಕಾನ್ಸ್ಟಿಟ್ಯೂನ್ಸಿಗಿಂತ ಡಿಫರೆಂಟ್ ಆಗಿದೆ ಯಾಕೆಂದ್ರೆ ಇಲ್ಲಿ ಟ್ಯಾಂಗ್ಯುಲರ್ ಆಗಿ ತ್ರಿಕೋನ ಸ್ಪರ್ಧೆ ಇದೆ ಅಂತ ಅನ್ಸುತ್ತೆ ಅಲ್ಲಿ ನೋಡಿದ್ರೆ ತಹಸೀಲ್ದಾರ್ ಅವ್ರ ತುಂಬಾ ಒಂಥರ ಅನುಕಂಪದ ಅಲೆನೂ ಇದೆ ಅಂತ ಅನ್ಸುತ್ತೆ ಮಾನೆಯವರು ಬೈ ಎಲೆಕ್ಷನ್ ಅಲ್ಲಿ ಬಂದು ಬೈ ಎಲೆಕ್ಷನ್ ಅಲ್ಲಿ ಗೆದ್ದ ಮೇಲೆ ಅವರು ಮೆಲ್ಸ್ ಯಾಕೆ ಕೆಲಸ ಮಾಡಿದ್ರು ಕೋವಿಡ್ ಅಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು ಅಂತನೂ ಇದೆ ಅದು ಬೇರೆ ಗಿಂತ ಸ್ವಲ್ಪ ವಿಶೇಷ ಇದೆ ಅಂತ ಅನ್ಸುತ್ತೆ ಅಲ್ಲಿ ನೋಡಿದ್ರೆ ತ್ರಿಕೋನ ಸ್ಪರ್ಧೆ ಆಗ ಇದಿದೆ ಅಲ್ಲಿ ಬೊಮ್ಮಾಯಿಯವ್ರ ಹೋಮ್ ಡಿಸ್ಟ್ರಿಕ್ಟೇ ಆಗಿರೋದ್ರಿಂದ ಅವರು ಅವ್ರದೇ ಡಿಸ್ಟ್ರಿಕ್ಟ್ ಆಗಿರೋದ್ರಿಂದ ಅವ್ರ ಪ್ರಭಾವ ಎಷ್ಟಿರುತ್ತೆ ಅಂತ ಅನ್ನೋದನ್ನು ಅಲ್ಲಿ ಪರೀಕ್ಷೆ ಬರುತ್ತೆ ಅದನ್ನು ಆಗುತ್ತೆ ಅಂತ ಅನ್ಸುತ್ತೆ ಅಲ್ಲಿ <tap> ಇವರು <tap> 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 ಇವ್ರು ಹೇಳಿದಾಗೆ ಬಹಳ ತುರುಸಿನ ಸ್ಪರ್ಧೆ ಇರತಕ್ಕಂಥದ್ದು ಅಲ್ಲಿ ನಮ್ಮ ಇವರಿಗೆ ವಿರುದ್ಧವಾಗಿ ಮನೋಹರ್ ತಹಸೀಲ್ದಾರ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಸತತವಾಗಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾ ಇದ್ರೆ ಅವರು ಕೂಡ ನಾಲ್ಕು ಸಾರಿ ಗೆದ್ದಿದ್ರು ಗೆದ್ದಿದ್ರು ಇಲ್ಲಿಯ ಸನ್ನಿವೇಶ ಹೇಗಿದೆ ಅವರು ಇಲ್ಲಿ ನೋಡಿ ಹಾನ್ಗೆಲ್ ಒಂದು ದೃಷ್ಟಿಯಿಂದ ಹೇಳೋದಾದ್ರೆ ಇದು ಉದಾಸಿ ವರ್ಸಸ್ ತಹಸೀಲ್ದಾರ್ ಅನ್ನುವ ವರ್ಷಗಳಿಂದನೇ ನಡ್ಕೊಂಡು ಬಂದಂತು ಉದಾಸಿಯವರು ಜನತಾ ಪರಿವಾರವನ್ನ ಕಟ್ಟಿ ಮಧ್ಯ ಕರ್ನಾಟಕದಲ್ಲಿ ಬೆಳೆಸಿದಂತಹ ಅತ್ಯಂತ ಪ್ರಮುಖ ನಾಯಕರಲ್ಲಿ ಒಬ್ಬರು ದೇವೇಗೌಡರು ರಾಮಕೃಷ್ಣಗಡೆ ಅವರ ಮೊದಲ ತಲೆಮಾರಿನ ಏನು ಒಂದು ಬೊಮ್ಮಾಯಿ ಬೊಮ್ಮಾಯಿ ಹಿರಿ ಬೊಮ್ಮಾಯಿಯವರು ಎಸ್ ಆರ್ ಬೊಮ್ಮಾಯಿಯವರ ಮೊದಲ ತಲೆಮಾರಿನ ಒಂದು ಜನತಾ ಪರಿವಾರದ ನಾಯಕತ್ವ ರಾಜ್ಯದಲ್ಲಿ ಏನು ಬಂತು ಅದ್ರ ಜೊತೆ ಗುರುತಿಕೊಂಡು ಬಂದಂಥವ್ರು ಮತ್ತು ಹಾನಗಲ್ ತಮ್ಮ ಕ್ಷೇತ್ರವನ್ನಾಗಿ ಮಾಡಿಕೊಂಡು ಬೆಳ್ಕೊಂಡು ಬಂದಂಥವ್ರು ಈ ಒಂದು ಸಂದರ್ಭದಲ್ಲಿ ತಹಸೀಲ್ದಾರ್ ಅವರು ಕಾಂಗ್ರೆಸ್ನಿಂದ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಪಕ್ಷಾಂತರ ಮಾಡಿ ಜೆಡಿಎಸ್ ಹೋಗಿದ್ದಾರೆ ಅದರ್ವೈಸ್ ಅವರು ಕೂಡ ಇದರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ಕೊಂಡು ಅವರೇ ಕಾಂಟೆಸ್ಟ್ ಮಾಡುವಂಥದ್ದು ಸುಮಾರು ಸಾರಿ ನೇರವಾಗಿ ಇಬ್ಬರಿಗೂ ಕೂಡ ತಹಶೀಲ್ದಾರ್ ಮತ್ತು ಉದಾಸಿಯವ್ರಿಗೂ ಕೂಡ ಅತ್ಯಂತ ನೇರವಾದ ಟಕ್ಕರನ್ನ ಆ ಅಹ್ ಹಾನ್ಗಲ್ನಲ್ಲಿ ನೋಡಿರುವಂಥದ್ದು ಮತ್ತು ವಿಶೇಷವಾಗಿ ಅಲ್ಲಿನ ಒಂದು ರಾಜಕಾರಣವನ್ನು ನೋಡಿದಾಗ ಮಲೆನಾಡು ಭಾಗದ ಅಂದರೆ ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಯ ಒಂದು ಇನ್ಫ್ಲೂಯೆನ್ಸ್ ಏನಿದೆ ಮತ್ತು ಅದು ಬಹಳ ತೀಕ್ಷ್ಣವಾಗಿ ಹಾನಗಲ್ ಮೇಲೆ ಕಂಡು ಬರುವಂಥದ್ದು ಹಾನಗಲ್ ಹಿಂದಿನ ಅವಿಭಜಿತ ಧಾರವಾಡ ಜಿಲ್ಲೆಯ ಭಾಗವಾಗಿದ್ದರೂ ಕೂಡ ರಾಜಕೀಯವಾಗಿ ಸಾಕಷ್ಟು ಅದು ಅದರ ಸಂಪರ್ಕ ಸಾಗರ ಈ ರೀತಿಯಾಗಿ ಶಿವಮೊಗ್ಗ ಜಿಲ್ಲೆಯ ಜೊತೆ ಅದರ ರಾಜಕೀಯ ಸಂಪರ್ಕ ಬಹಳ ನಿಕಟವಾಗಿದೆ ಮತ್ತು ಬಹಳ ಡೀಪಾಗಿ ಕೂಡ ಇದೆ ಹೀಗಾಗಿ ಆ ಒಂದು ಸಂದರ್ಭ ಅಲ್ಲಿ ಕಂಡು ಬರ್ತದೆ ಇನ್ನು ಕಾಂಗ್ರೆಸ್ಗೆ ಹೇಳೋದಾದರೆ ಅಲ್ಲಿನ ಶ್ರೀನಿವಾಸ್ ಮಾನೆ ಏನು ಬಂದಿದ್ದಾರೆ ಸುಮಾರು ದಿವಸಗಳ ಅಂದ್ರೆ ಮನೋಹರ್ ತಹಸೀಲ್ದಾರ್ ಕಳೆದ ಚುನಾವಣೆ ಸಾಕಷ್ಟು ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇದ್ದು ಸುಮಾರಷ್ಟು ಆಗಿನೇ ಅವರನ್ನ ಕ್ಯಾಬಿನೆಟ್ ಅದರಿಂದ ಹೊರಗಡೆ ಬರುವಂತದ್ದು ಇವೆಲ್ಲ ಸುಮಾರಷ್ಟು ಪ್ರಕರಣಗಳು ಆಗಿದಂಥ ಸಂದರ್ಭ ಅದು ಹೀಗಾಗಿ ಹೌದು ಎಲ್ಲೋ ಒಂದ್ ಕಡೆ ಒಂದು ಹೊಸ ನಾಯಕತ್ವಕ್ಕಾಗಿ ಕಾಂಗ್ರೆಸ್ನಲ್ಲಿ ಅವಕಾಶವನ್ನ ನೋಡ್ಬೇಕಾಗಿದ್ದಂಥದ್ದು ಹೀಗೆ ಆ ಸಂದರ್ಭದಲ್ಲಿ ಕಂಡು ಶ್ರೀನಿವಾಸ್ ಮಾನೆ ಅದ್ರ ಹಿಂದಿನ ಚುನಾವಣೆಯಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರು ಸ್ಪರ್ಧಿಸಿ ಅಲ್ಲಿ ಸೋತಿದ್ರು ಕೂಡ ಹೀಗಾಗಿ ಅದು ಅನುಕಂಪದ ಅಲೆಯ ಮೇಲೆ ಅಲ್ಲಿ ಗೆದ್ಕೊಂಡು ಬರುವಂತ ಒಂದು ಕಂಡು ಬರ್ತದೆ ಚಾಲೆಂಜಿಂಗ್ ಏನಂದ್ರೆ ಮೋರ್ ದಾನ್ ಚೀಫ್ ಮಿನಿಸ್ಟರ್ ನನಗನ್ಸದೆ ಅಲ್ಲಿನ ಹಾವೇರಿಯ ಲೋಕಸಭಾ ಕ್ಷೇತ್ರದ ಸಿಟಿಂಗ್ ಎಂ ಪಿ ಏನಿದ್ದಾರೆ ಆ ಉದಾಸಿ ಕುಮಾರ್ ಶಿವಕುಮಾರ್ ಉದಾಸಿ ಅವರು ಅವ್ರಿಗೂ ಕೂಡ ಒಂದು ಚಾಲೆಂಜಿಂಗ್ ಅವ್ರ ತಂದೆ ಕ್ಷೇತ್ರವನ್ನ ಒಂದು ಉಪಚುನಾವಣೆಯಲ್ಲಿ ಕಳ್ಕೊಂಡ್ರು ಒಂದು ಅನುಕಂಪದ ಆಧಾರದ ಮೇಲೆ ಮತ ಬರ್ತದೆ ಅನ್ನುವಂಥದ್ದನ್ನು ಅಂದ್ಕೊಂಡಿದ್ರು ಮತ್ತು ಆ ರೀತಿಯಾದಂಥದ್ದನ್ನು ಕಂಡು ಬರಲಿಲ್ಲ ಅಲ್ಲಿ ಹೀಗಾಗಿ ಅಟ್ಲೀಸ್ಟ್ ಇಟ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಯಾಕಂದರೆ ಇನ್ನೊಂದು ವರ್ಷದಲ್ಲಿ ಲೋಕಸಭೆ ಚುನಾವಣೆ ಬರ್ತದೆ ಶಿವಕುಮಾರ್ ಉದಾಸಿ ಅವರಿಗೂ ಕೂಡ ಇದೊಂದು ರೀತಿಯಾದಂಥ ವೆರಿ ಚಾಲೆಂಜಿಂಗ್ ಮತ್ತು ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಅಂತ ನನಗೆ ರಾವ್ ಪಾಟೀಲ್ ಅವರೇ ಸಾಮಾನ್ಯವಾಗಿ ಉಪಚುನಾವಣೆಗಳಾದಂಥ ಸಂದರ್ಭದಲ್ಲಿ ಯಾವುದೇ ಆಡಳಿತ ಪಕ್ಷ ಇರುತ್ತೋ ಅವರಿಗೆ ಸಹಜವಾಗಿ ಸ್ವಲ್ಪ ಮೇಲ್ಗೈ ಇರುತ್ತೆ ಅಂತಹ ಸನ್ನಿವೇಶದಲ್ಲೂ ಕೂಡ ಹಾನಗಲ್ಲಲ್ಲಿ ಕೆ ಅವರು ಸೋಲನ್ನು ಅನುಭವಿಸಬೇಕಾಗುತ್ತೆ ಅದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಪಕ್ಕದ ಕ್ಷೇತ್ರನೇ ಆ ಬೈ ಎಲೆಕ್ಷನ್ ರಿಸಲ್ಟ್ ತುಂಬಾ ಚರ್ಚೆ ಗ್ರಾಸ ಆಗಿತ್ತು ಒಂದು ಏನಂದ್ರೆ ಮುಖ್ಯಮಂತ್ರಿಗಳು ಡಿಸ್ಟ್ರಿಕ್ಟ್ ಅಲ್ಲಿ ಆಡಳಿತ ಪಕ್ಷ ಗೆಲ್ಲಲಿಲ್ಲ ಅಂತ ಸಾಮಾನ್ಯವಾಗಿ ಎಲ್ಲಾ ಉಪಚುನಾವಣೆಗಳಲ್ಲಿ ಆಡಳಿತ ಪಕ್ಷಕ್ಕೆ ಅನುಕೂಲ ಇರುತ್ತೆ ಆದಾಗೂ ಆವಾಗ ವಿಶ್ಲೇಷಣೆ ಮಾಡಿದ್ರು ನೋಡಿದ್ರೆ ಅಂದ್ರೆ ಮಾನಿಯವರು ಒಂದು ಅನುಕಂಪ ಇತ್ತು ಅವ್ರು ಸೋತಿದ್ರು ಅಂತ ಇನ್ನೊಂದು ಕೋವಿಡ್ ಟೈಮ್ ಅಲ್ಲಿ ತುಂಬಾ ಕೆಲಸ ಮಾಡಿದ್ರು ಅಂತಾನು ಜನಕ್ಕೆ ಅದು ಇದಾಗಿ ಇದಾಗಿತ್ತು ಅಂತ ಜನಗಳ ಹತ್ರ ಆದಾಗ ಸಹಜವಾಗಿ ಕೋವಿಡ್ ಆದಾಗ ಯಾವ ಜನಪ್ರತಿನಿಧಿಗಳು ಜಾಸ್ತಿ ಕೆಲಸ ಮಾಡಿದ್ರು ಅದು ತುಂಬಾ ಅನುಕೂಲ ಆಯ್ತು ತುಂಬಾ ಜನಕ್ಕೂ ಇಲ್ಲಿ ಈಗ ಮುಂದಿನ ಕ್ಷೇತ್ರದ ಬಗ್ಗೆ ನಾವು ಮಾತಾಡೋದಾದ್ರೆ ಬಸವರಾಜ ಬೊಮ್ಮಾಯಿಯವರೇ ಪ್ರತಿಸ್ತಕ್ಕಂಥ ಶಿಗ್ಗಾವಿ ಕ್ಷೇತ್ರ ಬಸವರಾಜ ಬೊಮ್ಮಾಯಿಯವರೇ ಈಗ ಹ್ಯಾಟ್ರಿಕ್ ಹೊಡೆದಿದ್ದಾರೆ ಅವರು ಈಗ ಮುಖ್ಯಮಂತ್ರಿಗಳು ಆಗಿದ್ದಾರೆ ಸೊ ಅವರು ಬಹಳ ಈಗ ಮುಖ್ಯಮಂತ್ರಿಗಳಾದ ನಂತರ ಅವ್ರಿಗೆ ಸಹ ಹೆಚ್ಚಿನ ಜವಾಬ್ದಾರಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಿ ಅವ್ರು ಪ್ರಚಾರ ಮಾಡಬೇಕಾಗಿ ಬಂದಿರುತ್ತೆ ಪಾಟೀಲ್ ಅವ್ರು ಹೇಳಿದಾಗೆ ಅವರ ಜಿಲ್ಲೆಯಲ್ಲೇ ಅಕ್ಕಪಕ್ಕದ ಕ್ಷೇತ್ರಗಳಲ್ಲಿ ಕೂಡ ಅವ್ರಿಗೆ ಚಾಲೆಂಜ್ ಇರುತ್ತೆ ಅದ್ರ ಜೊತೆಗೆ ಕಾಂಗ್ರೆಸ್ಸು ಅಲ್ಲಿ ಮೊದಲು ವಿನಯ್ ಅವ್ರನ್ನ ಅವ್ರ ವಿರುದ್ಧವಾಗಿ ಇಡಿಸ್ತಾರೆ ಅಂತಕ್ಕಂಥದ್ದು ಒಂದು ಹೋಯಿತು ಅದಾದ ನಂತರ ಒಂದು ಕ್ಯಾಂಡಿಡೇಟನ್ನು ಅವರು ಸವಣವ್ರವ್ರನ್ನ ಇದನ್ನು ಮಾಡಿದ್ರು ಆದಮೇಲೆ ಬೇರೆ ಬದಲಾವಣೆ ಮಾಡಿ ಇನ್ನೊಬ್ಬ ಕ್ಯಾಂಡಿಡೇಟ್ ಅನ್ನ ತಂದಂತಹ ಒಂದು ಸನ್ನಿವೇಶ ಕೊಡೋದ್ರಿತ್ತು ಇಲ್ಲಿಂತಹ ಬದಲಾವಣೆಗಳ ನಡುವೆ ಯಾವ ರೀತಿಯ ರಾಜಕೀಯ ಸನ್ನಿವೇಶ ಇದೆ ಅಂತ ಈ ಬದಲಾವಣೆಗಳಿಗೂ ಕಾಂಗ್ರೆಸ್ಗೂ ಅದರದೇ ಆದಂಥ ಒಂದು ಅಂದ್ರೆ ಒಳಗಡೆಯಿಂದ ಬಂದಂಥ ಒಂದು ಪ್ರೆಷರ್ ಅನ್ನುವಂಥದ್ದು ಕಾರಣ ಇರಬಹುದು ಯಾಕೆಂತ ಹೇಳ್ತೇನೆ ಇಲ್ಲಿ ಕಂಡುಬರುವಂಥದ್ದು ಒಂದು ಅಲ್ಪಸಂಖ್ಯಾತ ಬಾಹುಳ್ಯ ಇರುವಂಥ ಅಂದರೆ ಶಿಗ್ಗಾಂವ್ ಮತ್ತು ಸೋಣೂರನ್ನ ಕ್ಷೇತ್ರವನ್ನು ತೆಗೆದುಕೊಂಡಾಗ ಬಹ ಮೆಜಾರಿಟಿ ಪಾರ್ಟ್ ಉಳಿದ ಕ್ಷೇತ್ರಗಳಿಗೆ ಕಂಪೇರ್ ಮಾಡಿದ್ರೆ ಒಂದು ದೊಡ್ಡ ಪ್ರಮಾಣದಲ್ಲಿ ಮತ ಇರುವಂಥ ಒಂದು ಕ್ಷೇತ್ರ ಆಗಿರುವಂಥದ್ದು ಅಲ್ಲಿ ಕೊಟ್ಟು ನರ್ಚರ್ ಮಾಡಿದ ಸಂದರ್ಭದಲ್ಲಿ ಅದ್ರ ಇಂಪ್ಯಾಕ್ಟ್ ಬೇರೆ ಬೇರೆ ಕ್ಷೇತ್ರಗಳಿಗೆ ಆಗತ್ತೆ ಅನ್ನುವಂಥ ಒಂದು ರಾಜಕೀಯ ಕ್ಯಾಲ್ಕುಲೇಷನ್ ಮೇಲೆ ಇದನ್ನು ಮಾಡಿರುವಂಥದ್ದು ಇಲ್ಲಿ ಕಂಡು ಒಂದು ಎರಡನೇದಾಗಿ ಕಾಂಗ್ರೆಸ್ಗೆ ತನ್ನ ಟ್ರೆಡಿಷ್ನಲ್ ವೋಟ್ ಬ್ಯಾಂಕ್ಸ್ಗಳನ್ನ ಉಳಿಸ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಒಂದು ರೀತಿಯಾದಂತಹ ಒಂದು ಪ್ರೆಷರ್ ಅದು ಕೂಡ ಇಲ್ಲಿ ಕಂಡು ಬರುವಂಥದ್ದು ಇನ್ನು ಮೂರನೇ ಸಂಗತಿ ಏನಂತಂದರೆ ಇಲ್ಲಿ ಜೆ ಡಿ ಎಸ್ನಿಂದ ಬಂದಿರುವಂತಹ ಒಂದು ಕ್ಯಾಂಡಿಡೇಟ್ ಏನಿದ್ದಾರೆ ಅವರು ಕೂಡ ಮುಖ್ಯಮಂತ್ರಿಯವರ ಅದೇ ಸಮುದಾಯಕ್ಕೆ ಸೇರಿದಂಥವ್ರು ಹೀಗಾಗಿ ಡಿವಿಜನ್ ಡಿವಿಜನ್ ಆಫ್ ಫೋರ್ಟ್ಸ್ ಡಿವಿಜನ್ ಆಫ್ ಫೋರ್ಸ್ ಗೆನೆ ಎಲ್ಲಾದರೂ ಒಂದ್ ಕಡೆ ಅದ್ರ ಪ್ರಾಫಿಟ್ ಅನ್ನ ತಗೋಬಹುದಾ ಹಾಗೆ ಅನ್ನುವಂಥ ಒಂದು ಕ್ಯಾಲ್ಕುಲೇಷನ್ ಮೇಲೆ ಬಹುಶಃ ಈ ಒಂದು ಚುನಾವಣೆಯನ್ನ ಮಾಡಿರುವಂಥ ಸಂದರ್ಭ ಕಂಡು ಬರ್ತದೆ ಯಾಕಂತಂದ್ರೆ ಮೂರು ಸಾರಿ ಗೆದ್ದು ಬಂದಿದ್ದು ಸತ್ಯ ಆದರೂ ಕೂಡ ಆ ಮಾರ್ಜಿನ್ನಲ್ಲಿ ಬಹಳ ದೊಡ್ಡ ಪ್ರಮಾಣದ ಹೇಳಿಕೊಳ್ಳುವಂತಹ ಪರಿಣಾಮವನ್ನು ವಿಶ್ಲೇಷಣೆಯನ್ನು ಅಲ್ಲಿ ಕ ಕಂಡು ಬರಲಿ ಬರಲಿಲ್ಲ ಮುಖ್ಯಮಂತ್ರಿಯವರಿಗೆ ಹೀಗಾಗಿ ಆ ಒಂದು ಮಾರ್ಜಿನ್ ಗ್ಯಾಪನ್ನು ಬಹುಶಃ ಬಿಲ್ಡ್ ಮಾಡ್ಕೊಳಕ್ಕೆ ಪ್ರಯತ್ನವನ್ನು ಮಾಡ್ತಿರುವಂಥದ್ದು ಆಗಬಹುದು ಅಂತ ಬಹುಶಃ ಲೆಕ್ಕಾಚಾರ ಇರಬಹುದು ಅಲ್ಲಿಗೆ ಇಲ್ಲಿ ಹೆಸಿರ್ ಅಹಮದ್ ಪಠಾಣ್ ಅವ್ರನ್ನ ಈಗ ಕಣಕ್ಕಿಳಿಸಿದ್ದಾರೆ ಇವರು ಹೇಳಿದಾಗೆ ಅಲ್ಲೊಂದಿಷ್ಟು ಧ್ರುವೀಕರಣ ಮತಗಳಕ್ಕೆ ವಿಭಜನೆ ಎದುರಾಗುತ್ತೆ ಜೊತೆಗೆ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಆದಾಗ ಮುಂದಿನ ಚ ಇದನ್ನು ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಒಂದು ಆಶಾಭಾವನೆಗಳಿರ್ತಕ್ಕಂಥ ಸನ್ನಿವೇಶದಲ್ಲಿ ಆ ಒಂದು ಕ್ಷೇತ್ರ ಅತ್ಯಂತ ಮಹತ್ವ ಪಡೆದಿರ್ತಕ್ಕಂಥ ಕ್ಷೇತ್ರ ಇರುತ್ತೆ ಹೈ ವೋಲ್ಟೇಜ್ ಕ್ಷೇತ್ರ ಆಗಿರುತ್ತೆ ಎಲ್ಲರ ಕಣ್ಣು ಆ ಕಡೆಗೆ ನೆಟ್ಟಿರುತ್ತೆ ಯಾಕೆಂದರೆ ಮುಖ್ಯಮಂತ್ರಿ ಸ್ಪರ್ಧಿಸಿರ್ತಕ್ಕಂಥ ಕ್ಷೇತ್ರ ಕಳೆದ ಬಾರಿ ಹೇಗೆ ಸಿದ್ದರಾಮಯ್ಯವ್ರು ಸ್ಪರ್ಧಿಸಿದಂತಹ ಬಾದಾಮಿ ಮತ್ತು ಚಾಮುಂಡೇಶ್ವರಿ ಮೇಲೆ ಎಲ್ಲ ಮಾಡ್ತಿದ್ರು ಈ ಸಾರಿ ಕೂಡ ಅದೇ ರೀತಿ ಶಿಗ್ಗಾವಿ ಮೇಲೆ ಇದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಮುಖ್ಯಮಂತ್ರಿಗಳ ಕ್ಷೇತ್ರ ಅಂತ ನ್ಯಾಚುರಲಿ ತುಂಬ ಒಂಥರ ಇಂಟ್ರೆಸ್ಟಿಂಗ್ ಎಲ್ಲ ಹೈಲಿ ವಿ ವುಡ್ ಅಂಡ್ ವಾಚ್ ಕಾನ್ಸ್ಟಿಟ್ಯನ್ಸಿ ಥರನೇ ಇರುತ್ತೆ ಈ ಥರನೂ ಅದೇ ಥರನೇ ಇದೆ ಮುಖ್ಯಮಂತ್ರಿಗಳಲ್ಲಿ ಹೆಟ್ಟಿಕ್ಕಾಗಿ ಅವರ ತಾವೇ ಹೋಗಿ ಅಷ್ಟೇನು ಹೆಟ್ಟಿಕ್ಕಾಗಿ ಕ್ಯಾಂಪೇನ್ ಮಾಡಬೇಕಾಗಿಲ್ಲ ಮಾಡ್ತಾನಿಲ್ಲ ಅದಕ್ಕಾಗಿ ಅವ್ರಗೋಸ್ಕರ ನೋಟೆಡ್ ಆ್ಯಕ್ಟರ್ ಸುದೀಪ್ ಅವರು ಮಾಡ್ತಿದ್ದಾರೆ ಅವ್ರ ಮಗನೂ ಬಿರ್ಸಿನ ಪ್ರಚಾರ ಮಾಡ್ತಿದ್ದಾರೆ ಇನ್ನೊಂದು ಅಲ್ಲಿ ಕ್ಯಾಂಡಿಡೇಟ್ಸ್ ಪ್ರೊಫೈಲ್ ನೋಡಿದ್ರೆ ಒಂದು ಇಂಟ್ರೆಸ್ಟಿಂಗ್ ಇದನ್ನು ಕಾಣಿಸುತ್ತೆ ಈಗ ಬಿ ಜೆ ಪಿ ಸ್ಟ್ರಾಟಜಿ ಏನು ಮಾಡ್ತಿದ್ದಾರೆ ಅಂದರೆ ಅವರು ಕಾಂಗ್ರೆಸ್ ದಿಗ್ಗಜ ನಾಯಕರ ವಿರುದ್ಧ ಪ್ರಬಲ ಅಭ್ಯರ್ಥಿಗಳನ್ನು ಹಾಕಿ ಅಲ್ಲಿ ತುಂಬ ಫೈಟ್ ಕೊಡೋಂಥ ಸ್ಟ್ರಾಟಜಿ ಮಾಡಿದರು ಅವರು ಈಗ ವರ್ಣಾಗ ಹೋಗಿ ನೋಡಿದ್ರೆ ಮಿನಿಸ್ಟರ್ ಸೋಮಣ್ಣಗೆ ಹಾಕಿ ಅಲ್ಲಿ ಫೈಟ್ ಕೊಟ್ಟರು ಕನಕ್ಪುರದಲ್ಲಿ ಅಶೋಕ್ ಅವರೇ ಕಂಪೀಟ್ ಮಾಡಿದ್ರು ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಆ ಕಾಂಗ್ರೆಸ್ ಅದನ್ನೇ ರಿಪ್ಲಿಕೇಟ್ ಮಾಡ್ತಾರೆ ಅಂತ ಅವರ ವಿರುದ್ಧ ಪ್ರಬಲ ಒಂದು ನಾಯಕನಿಗೆ ಹಾಕ್ತಾರೆ ಅಂತ ಅದು ಪ್ರಬಲ ಕಂಟೆಸ್ಟ್ ಆಗುತ್ತೋ ಇಲ್ಲೋ ಮುಖ್ಯಮಂತ್ರಿ ವಿರುದ್ಧ ಅಂದರೆ ವಿನಯ್ ಕುಲಕರ್ಣಿ ಹೆಸರು ಬರ್ತಾಯಿತ್ತು ಇನ್ನೋರು ಬರ್ತಾ ಇತ್ತು ಪ್ರಮುಖ ಸಮುದಾಯದಿಂದ ಆದರೆ ಕಾಂಗ್ರೆಸ್ ಅವರದೇ ಆದ ಕ್ಯಾಲ್ಕುಲೇಷನ್ ಮೇಲೆ ಮೈನಾರಿಟಿ ವೋಟ್ ಮೈನಾರಿಟಿ ವೋಟ್ಸ್ ಬೇರೆ ಕಡೆ ಆದರೂ ಕನ್ಸಾಲಿಡೇಟ್ ಆಗಲಿ ಅಂತ ಅದರಿಂದ ಬಹುಶಃ ಅವ್ರಿಗೆಲ್ಲ ಹಾಕಿರ್ಬೋದು ಬಟ್ ಬಹುಶಃ ಕಾಂಗ್ರೆಸ್ ಸಮುದಾಯಕ್ಕೆ ಒಂದು ಪ್ರಾಮುಖ್ಯತೆ ಅಂತಕ್ಕಂಥದ್ದು ತೋರಿಸ್ಲಿಕ್ಕೆ ಅವಕಾಶ ಆಗತ್ತೆ ಅವಕಾಶ ಆಗಿರಬಹುದು ಬಟ್ ಸಿಎಂ ದೇ ಕಾನ್ಸ್ಟುನ್ಸಿ ಆಗಿರೋದ್ರಿಂದ ಹೇಳಿದಂಗೆ ಜನಕ್ಕೆ ಒಂದು ತುಂಬಾ ನಿರೀಕ್ಷೆ ಇರುತ್ತೆ ಮುಖ್ಯಮಂತ್ರಿ ಆಗಿ ಇದಾರೆ ಮುಖ್ಯಮಂತ್ರಿ ಆಗಿ ಕೆಲಸ ಮಾಡಿದ್ದಾರೆ ಮುಖ್ಯಮಂತ್ರಿ ಆದರೂ ಸಹಜವಾದಂತ ತುಂಬಾ ಕೆಲಸ ಮಾಡಕ್ ಅವಕಾಶ ಇರುತ್ತೆ ಕೆಲಸನೂ ಆಗಿರುತ್ತೆ ಆ ದೃಷ್ಟಿಯಿಂದ ಮುಖ್ಯಮಂತ್ರಿ ಆದವರಿಗೆ ಮತದಾರ ಗೌರ್ಮೆಂಟ್ ನಿರೀಕ್ಷೆಗಳು ಜಾಸ್ತಿ ನಿರೀಕ್ಷೆಗಳು ಜಾಸ್ತಿ ಇರುತ್ತೆ ಆ ದೃಷ್ಟಿಯಿಂದನು ಕಾಂಗ್ರೆಸ್ ಅಲ್ಲಿ ಮೈನಾರಿಟಿ ಹಾಕಿ ಬೇರೆ ಕಡೆ ಮೆಸೇಜ್ ಕೊಡೋಣ ಅಂತ ಇರಬಹುದು ಇನ್ನೊಂದು ಇಂಟ್ರೆಸ್ಟಿಂಗ್ ಅಂದ್ರೆ ಭೌಗೋಳಿಕವಾಗಿ ಜಿಯೋಗ್ರಾಫಿಕಲ್ ನೋಡಿದ್ರು ಕರ್ನಾಟಕದಲ್ಲಿ ಎಕ್ಸಾಕ್ಟ್ಲಿ ಒಂದು ಮಧ್ಯ ಭಾಗದಲ್ಲಿ ಇರತಕ್ಕಂತ ಜಿಲ್ಲೆ ಅಪಾರ್ಟ್ ಫ್ರಮ್ ತುಂಬಾ ಸಾಂಸ್ಕೃತಿಕ ಮತ್ತೆ ಇದು ಶಿಶ್ನಾಳ್ ಶರೀಫ್ ಇದರಿಂದ ಏಲಕ್ಕಿ ನಾಡೋದು ಬ್ಯಾಡಗಿ ಮೆಣಸಿನಕಾಯಿ ವರ್ಲ್ಡ್ ಓವರ್ ಬೇರೆ ಕಡೆ ಸುಮಾರು ಕಡೆ ರಫ್ತಾಗ್ತದೆ ಈಗ ನಾವು ಅದ್ರ ಬಗ್ಗೆ ಹಾವೇರಿಯ ಬಗ್ಗೆನೇ ಮಾತಾಡ್ತಾರೆ ಶ್ರೀರಾಜ್ ಗುಡಿ ಅವರೇ ಹಾವೇರಿ ಅಂತಕ್ಕಂಥದ್ದು ಜಿಲ್ಲಾ ಕೇಂದ್ರ ಹೌದು ಹಾವೇರಿನಲ್ಲಿ ನೆಹರು ಓಲಿಕರ್ ಅವರು ಗೆದ್ದು ಮುಂತೆಯಾಗಿದೆ ಈಗ ಅಲ್ಲಿ ದಾವಣ್ಣವರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ ಹೀಗಾಗಿ ಅವರು ಅದಕ್ಕೆ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು ಮುಖ್ಯಮಂತ್ರಿಗಳ ವಿರುದ್ಧ ಮಾತಾಡಿದ್ರು ಅಲ್ಲಿ ಸನ್ನಿವೇಶ ಸ್ವಲ್ಪ ಬದಲಾಗಿದೆ ಈ ಬದಲಾದ ಸನ್ನಿವೇಶದಲ್ಲಿ ಹಾವೇರಿಯ ಚಿತ್ರಣ ಹೇಗಿದೆ ಖಂಡಿತವಾಗಿ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಹಾವೇರಿ ಬಗ್ಗೆ ಮಾತಾಡೋದಾದರೆ ಅದು ನನ್ನ ಮೂಲ ಊರು ಹೀಗಾಗಿ ಹಾವೇರಿ ಜಿಲ್ಲೆ ಅಂತ ಒಂದು ಗ್ರಾಮ ಇದೆ ಅದು ನನ್ನ ಮೂಲ ಊರು ಹೀಗಾಗಿ ಆ ಅದಕ್ಕೆ ಬಹುಶಃ ಆ ಒಂದು ಕಾನ್ಸ್ಟಿಟ್ಯೆನ್ಸಿ ಬಹುಶಃ ನನ್ಗೆ ಹತ್ತಿರವಾದಂತಹ ಕಾನ್ಸ್ಟಿಟ್ಯನ್ಸಿ ಒಂದು ಆ ದೃಷ್ಟಿಯಿಂದ ನೋಡೋದಾದ್ರೆ ನೆಹರು ಓಲೆಕಾರ್ ಆ ಅಲ್ಲಿ ಹಾವೇರಿ ಒಂದು ರಿಸರ್ವ್ ಕಾನ್ಸ್ಟಿಟ್ಯುವೆನ್ಸಿ ಹಾವೇರಿ ರಿಸರ್ವ್ ಕಾನ್ಸ್ಟಿಟ್ಯನ್ಸಿ ಆಗೋಕ್ಕಿಂತ ಮುಂಚೆ ಅದು ಶಿವಣ್ಣವರ್ ಮತ್ತು ಸಜ್ಜನವರ್ ಮಧ್ಯೆ ಒಂದು ರೀತಿಯಾದಂತಹ ಫೈಟ್ ಅನ್ನ ಕೊಟ್ಟಿರುವಂತಹ ಒಂದು ಕ್ಷೇತ್ರ ಅದು ಅದು ಎರಡು ಸಾವಿರದ ಎಂಟು ಇತ್ತೀಚೆಗೆ ಅದು ರಿಸರ್ವ್ ಕಾನ್ಸ್ಟಿನ್ಸಿ ಆದಮೇಲೆ ಬ್ಯಾಡಗಿ ಕ್ಷೇತ್ರದಿಂದ ಏನು ಬರ್ತಿದ್ದರು ರುದ್ರಪಲ್ಲಮಾಣಿ ಮತ್ತು ನೆಹರು ಓಲೇಕರ್ ಅದರ ಬ್ಯಾಡಗಿ ಕ್ಷೇತ್ರದಲ್ಲಿ ಇವರಿಬ್ಬರದು ಫೈಟ್ ನಡೀತಾ ಇರುವಂಥದ್ದು ಅವರಿಬ್ಬರು ಹಾವೇರಿಗೆ ಮೈಗ್ರೇಟ್ ಆದರು ಮತ್ತು ಶಿವಣ್ಣವರು ಮತ್ತು ಸಜ್ಜನರು ಕೂಡ ಹಾವೇರಿಯಿಂದ ಬ್ಯಾಡಗಿ ಕ್ಷೇತ್ರಕ್ಕೆ ಇವರು ವಲಸೆ ಹೋಗುವಂಥ ಸಂದರ್ಭ ಅಲ್ಲಿ ಅಲ್ಲಿ ಹೀಗಾಗಿ ನೆಹರು ಓಲೆಕಾರದ ವಿಶೇಷವಾಗಿ ನೋಡುವಂಥ ಸಂದರ್ಭದಲ್ಲಿ ಈ ವರ್ಷ ಸ್ವಲ್ಪ ಪ್ರಮಾಣದಲ್ಲಿ ಆ್ಯಂಟಿ ಇನ್ಕಂಬನ್ಸಿ ಫ್ಯಾಕ್ಟರನ್ನು ಅವರಿಗೆ ಸುಮಾರಷ್ಟು ಕಡ್ತಾ ಇತ್ತು ಮತ್ತು ಇತ್ತೀಚೆಗೆ ಜನಪ್ರತಿನಿಧಿಗಳ ಕೋರ್ಟ್ನಿಂದ ಬಂದಿರುವಂಥ ಆದೇಶಗಳು ಮತ್ತೊಂದು ಮಗದೊಂದು ಏನಿದೆಯೋ ಅವ್ರ ವಿರುದ್ಧವಾಗಿ ಸಾಕಷ್ಟು ಒಂದು ಅಂದರೆ ಅವರು ಅದರ ಮೇಲೆ ಸ್ಟೇ ಇದೆ ಹೀಗಾಗಿ ನ್ಯಾಯಾಲಯ ವಿಚಾರವೊಲಾಗಿ ಬಹುಶಃ ಸ್ವಲ್ಪ ಒಂದು ಕಾಶಿಯಸ್ ಸ್ಥಿತಿಯನ್ನು ಇವತ್ತಿನ ದಿವಸ ರಾಜಕೀಯ ಪಕ್ಷಗಳು ಕೂಡ ಬಂದಿರೋದರಿಂದಾಗಿ ಅವರಿಗೆ ಅಲ್ಲಿ ಚುನಾವಣೆಗೆ ನಿರಾಕರಣೆ ಮಾಡಲಾಗಿತ್ತು ಅದು ಒಂದು ಕಾರಣ ಎನ್ನುವಂಥದ್ದು ಎರಡನೇದು ರುದ್ರಪಲಮಾಣಿ ಮ ಹಿಂದೆ ಹಿಂದೆಯೂ ಕೂಡ ಅಂದರೆ ಈಗ ಏನು ಕೊಟ್ಟಿದ್ದಾರೆ ಅವರು ಅಲ್ಲಿ ಉಪತಹಶೀಲ್ದಾರಾಗಿ ಕೆಲಸ ಮಾಡ್ತಿರುವಂಥವರು ಬಹುಶಃ ಜನಪ್ರತಿನಿ ಜನರ ಮಧ್ಯದಲ್ಲಿ ಸಾಕಷ್ಟು ಓಡಾಟವನ್ನು ಮಾಡಿಕೊಂಡಿರಬಹುದು ಹೀಗಾಗಿ ಬಿ ಜೆ ಪಿ ಈ ರೀತಿ ಏನೊಂದು ಹದಿನೈದು ಇಪ್ಪತ್ತು ಚೇಂಜ್ ಆಫ್ ಕ್ಯಾಂಡಿಡೇಟ್ಸನ್ನು ಮಾಡಿ ಹೊಸ ಎಕ್ಸ್ಪೆರಿಮೆಂಟನ್ನು ಮಾಡಬೇಕು ಹೊಸ ವ್ಯಕ್ತಿಗಳು ಬರಬೇಕು ಅನ್ನುವಂಥದ್ದೇನು ಅಪೇಕ್ಷೆ ಇದೆಯೋ ಆ ರೀತಿಯಾದಂಥ ಅಪೇಕ್ಷೆಯನ್ನು ಅವರಲ್ಲಿ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ ಈ ಹಿಂದೆ ಕೂಡ ಒಂದು ರೀತಿಯಾಗಿ ಅವರು ಯಡಿಯೂರಪ್ಪನವ್ರ ಜೊತೆ ನೇರವಾಗಿ ಗುರುಸ್ಕೊಂಡವರು ಹಿಂದೆ ಜೆ ಪಿಗೂ ಕೂಡ ಅವರು ಹೋಗಿದಂಥ ಸಂದರ್ಭ ಇತ್ತು ಹೀಗಾಗಿ ಆ ಸಂದರ್ಭದಲ್ಲೂ ಕೂಡ ಕ್ಯಾಂಡಿಡೇಟನ್ನು ಚೇಂಜ್ ಮಾಡಿ ಹವೇರ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹಿಂದಿನ ಚುನಾವಣೆ ಎರಡು ಸಾವಿರದ ಹದಿಮೂರು ಚುನಾವಣೆಯಲ್ಲಿ ಪ್ರಯೋಗವನ್ನು ಕೂಡ ಬಿ ಜೆ ಪಿ ಮಾಡಿತ್ತು ಅದು ಸಕ್ಸಸ್ಫುಲ್ ಆಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಮತ್ತೆ ನೆಹರೂ ವಲೇಕಾರ ಬಂದು ತೆಗೆದುಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ವೆರಿ ಇಂಟ್ರೆಸ್ಟಿಂಗ್ ಪಾರ್ಟ್ ಅಂದರೆ ರುದ್ರಪ್ಪ ಅಮಾಣಿಯವ್ರ ಬಗ್ಗೆ ಹೇಳೋದಾದರೆ ಅವ್ರಿಗೆ ಹಿಂದಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರದಲ್ಲಿ ಅವ್ರಿಗೆ ಮುಜರಾಯಿ ಖಾತೆಯನ್ನು ಕೊಡಲಾಗಿತ್ತು ವಿಶೇಷವಾಗಿ ಅಂದರೆ ತಳ ಸಮುದಾಯದಿಂದ ಒಬ್ಬರಿಗೆ ಮುಜರಾಯಿ ಖಾತೆಯನ್ನು ಹ್ಯಾಂಡಲ್ ಮಾಡಿದಾರಪ್ಪ ಏನಿದು ಹೇಗೆ ಹ್ಯಾಂಡಲ್ ಮಾಡ್ಬೋದು ಅಂದರೆ ಒಂದು ಚಾಲೆಂಜಿಂಗ್ ಸಿಚುವೇಷನನ್ನು ಬಹುಶಃ ಇಡೀ ರಾಜ್ಯ ಕೂಡ ಮುಂದೆ ನೋಡ್ತಾ ಇತ್ತು ಮಧ್ಯ ಕರ್ನಾಟಕ ಭಾಗದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಚಿಕ್ಕ ಚಿಕ್ಕ ದೇವಸ್ಥಾನಗಳು ದೇವಸ್ಥಾನ ದೈವಸ್ಥಾನ ದೇವಸ್ಥಾನಗಳು ಏನಿದವು ಬಹಳಷ್ಟು ಮಹತ್ವವನ್ನು ಕೊಟ್ಟು ಕೆಲಸ ಮಾಡಿದಂಥ ಹೀಗಾಗಿ ಎಲ್ಲೋ ಒಂದು ಕಡೆಗಳಲ್ಲಿ ರುದ್ರಪಲಮಾಣಿ ವಾಸ್ ಅ ವೆರಿ ಟಫ್ ಕ್ಯಾಂಡಿಡೇಟ್ ಫಾರ್ ದೇಬಣ್ಣವರ್ ಅನ್ನುವಂಥ ಪರಿಸ್ಥಿತಿ ಇವತ್ತಿನ ದಿವಸ ಹಾವೇರಿಯಲ್ಲಿ ಇದೆ ಅಂತ ಹೇಳ್ಬೋದು ಓಕೆ ಈಗ ಅಲ್ಲಿ ತುಕಾರಾಮ್ ಮಾಳಿಗೆ ಅವರು ಕೂಡ ಜೆ ಡಿ ಎಸ್ ಇಂದ ಸ್ಪರ್ಧಿಯಾಗಿದ್ದಾರೆ ಇವ್ರು ಹೇಳಿದಾಗ ನೆಹರು ಓಲೇಕರ್ ಅವರು ಮುನಿಸಿಕೊಂಡು ಈ ಚಕಡೆ ಬಂದಿದ್ರು ಅವರು ಪಕ್ಷವನ್ನು ಏನು ಬಿಟ್ಟಿಲ್ಲ ಆದರೆ ಈ ಬದಲಾದ ಸನ್ನಿವೇಶದಲ್ಲಿ ಹಾವೇರಿಯ ಇವತ್ತಿನ ಚಿತ್ರಣ ಹೇಗಿದೆ ಅಲ್ಲಿ ಜಿದ್ದಾಜಿದ್ದು ಹೇಗಿದೆ ಅಂತ ಹಾವೇರಿಯಲ್ಲಿ ಕಾನ್ಸ್ಟಿಟ್ಯೂನ್ಸಿ ನೋಡೋದಾದರೆ ಅದೊಂಥರ ಎಕ್ಸ್ಪಿರಿಮೆಂಟ್ ಇದೆ ಅಂತ ಅನಿಸುತ್ತೆ ಅಲ್ಲಿ ರುದ್ರಪ್ಪ ಲಮಾಣಿ ಅಂತ ಒಂದು ಎಕ್ಸ್ಪೀರಿಯನ್ಸ್ಡ್ ಲೀಡರ್ ಕಾಂಗ್ರೆಸ್ ಇಂದ ಬಿ ಜೆ ಪಿ ಸುಮಾರು ಕಡೆ ಇದೊಂದು ಪ್ರಯೋಗ ಮಾಡ್ತಾ ಇದೆ ಈಗ ಹೊಸ ನಾಯಕ ಹೊಸ ಮುಖಗಳಿಗೆ ಒಂದು ಅವಕಾಶ ಕೊಡಬೇಕು ಅಂತ ಇವರು ಸರ್ಕಾರಿ ಅಧಿಕಾರಿಯಾಗಿ ಕೆಲಸ ಮಾಡಿರುವಂಥ ಗವಿ ಸಿದ್ದಪ್ಪ ಅಲ್ಲಿ ಕ್ಯಾಂಡಿಡೇಟ್ ಮಾಡಿದ್ದಾರೆ ಅದು ಎರಡೂ ದೃಷ್ಟಿಯಿಂದ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಹೊಸ ಮುಖ ಸಕ್ಸಸ್ ಆಗುತ್ತಾ ಅಂತ ನೋಡ್ತಕ್ಕಂಥ ಒಂದು ಕಾನ್ಸ್ಟೆನ್ಸಿಯು ಅಲ್ಲೂ ಇದು ಬಿ ಜೆ ಪಿ ಎಕ್ಸ್ಪಿರಿಮೆಂಟ್ ಸುಮಾರು ಕಡೆ ಆ್ಯಂಟಿ ಇನ್ಕಂಬೆನ್ಸಿನ ಬೀಟ್ ಮಾಡೋಕ್ಕೆ ತುಂಬ ಕಡೆ ಹೊಸ ಮುಖಗಳಿಗೆ ಕೊಟ್ಟಿದ್ರು ಕೊಟ್ಟರು ಇದು ಒನ್ ಆಫ್ ದ ಕಾನ್ಸ್ಟೆನ್ಸಲ್ಲಿ ಹೊಸ ಮುಖಗಳು ಕೊಟ್ಟರು ಅಲ್ಲಿ ಇನ್ನೊಬ್ಬರು ತುಂಬ ಎಕ್ಸ್ಪೀರಿಯನ್ಸ್ ಲೀಡ್ರು ಇಲ್ಲಿ ಮುಂಚೆ ಬಿ ಜೆ ಪಿ ಇದ್ದ ಎಮ್ ಎಲ್ ಎ ಓಲೇಕಾರ್ ಅವ್ರು ಹೇಳಿದಂಗೆ ಸುಮಾರಷ್ಟು ಕಾರಣಗಳಿಂದ ಒಂದು ಅವರ ವಿರುದ್ಧ ಆಡಳಿತ ಅಲ್ಲೇ ಅಲ್ಲೇ ಇದೆ ಅಂತ ಇನ್ನೊಂದು ಕೋರ್ಟ್ ಕೇಸಸ್ ಇದೆ ಅಂತ ಅವ್ರಿಗೆ ಡ್ರಾಪ್ ಮಾಡಿದ್ರು ಹಾಗೆ ನ್ಯೂಟ್ರಲ್ ಆಗಿದೆ ಜೊತೆಗೆ ರಾಜೀವ್ ರಾಹುಲ್ ಇದು ರಾಹುಲ್ ಗಾಂಧಿ ಅವರನ್ನ ಅನರ್ಹಗೊಳಿಸಿದ ಸಂದರ್ಭದಲ್ಲೇನೆ ಇವ್ರದ್ದು ಮತ್ತೆ ಪ್ರಸ್ತಾಪ ಬಂದಿತ್ತು ಅವ್ರನ್ನ ಯಾತಕ್ಕೋಸ್ಕರ ಇದು ಮಾಡಿಲ್ಲ ಅಂತಕ್ಕಂಥ ದೊಡ್ಡ ಸುದ್ದಿ ಎಲ್ಲಾ ಆಗಿತ್ತು ಆ ಸಂದರ್ಭದಲ್ಲಿ ಅದೆಲ್ಲ ಕಾರಣಗಳಿಂದ ಬಿಜೆಪಿ ಬಹಳ ಸೇಫ್ ಆಗಿ ಸೇಫ್ ಆಗಿ ಆಡಿತ್ತು ಹೊಸ ಮುಖಕ್ಕೆ ಇಂಟ್ರೊಡ್ಯೂಸ್ ಮಾಡೋಕ್ಕೂ ಒಂದು ಅವಕಾಶ ಆಯಿತು ಅದು ಅದರಿಂದ ಎಕ್ಸ್ ಅಕ್ರಾಸ್ ದ ಸ್ಟೇಟ್ ಅವರ ಎಕ್ಸ್ಪರಿಮೆಂಟ್ ಮಾಡ್ತಾ ಇದ್ದಾರೆ ಈಗ ಬಿಜೆಪಿಯವರು ಹೊಸ ಮುಖಗಳನ್ನ ಎಲ್ಲ ಕಡೆ ಫೀಲ್ಡ್ ಮಾಡಿ ಅದರಿಂದ ಆಡಳಿತ ವಿರೋಧಿ ಅಲ್ಲ ಇದ್ರೆ ಅದನ್ನ ನ್ಯೂಟ್ರಲೈಸ್ ಮಾಡಕ್ಕೆ ಅಂತ ಅಥವಾ ಹೊಸ ಮುಖಗಳಿಗೆ ರಾಜಕೀಯದಲ್ಲಿ ಬೆಳೆಸೋ ಒಂದು ಗುಜರಾತ್ ಅಲ್ಲಿ ಮಾಡಿದ್ರು ತುಂಬಾ ಸಕ್ಸಸ್ಫುಲ್ ಆಗಿ ಯು ಪಿ ಎಲ್ ಮಾಡಿದ್ರು ತುಂಬಾ ಸಕ್ಸಸ್ಫುಲ್ ಆಗಿ ಚುನಾವಣೆಗಿಂತ ಕ್ಯಾಂಡಿಡೇಟ್ಸ್ ಅಭ್ಯರ್ಥಿಗಳ ನಿರ್ಧಾರ ಮಾಡೋದಕ್ಕಿಂತ ಮುಂಚೆನೂ ತುಂಬಾ ಚರ್ಚೆ ಗ್ರಾಸ ಆಗಿತ್ತು ಅದು ಕರ್ನಾಟಕದಲ್ಲೂ ಅದೇ ತರ ಎಕ್ಸ್ಪಿರಿಮೆಂಟ್ ನೋಡಿದ್ರೆ ಆಕ್ಚುಲಿ ಇಲ್ಲಿ ಅದಕ್ಕಿಂತ ಒಂದು ಜಾಸ್ತಿನೇ ಮಾಡಿದ್ದಾರೆ ಅಂತ ಅನಿಸುತ್ತೆ ಇನ್ ಟರ್ಮ್ಸ್ ಆಫ್ ಪ್ಯೂರ್ಲಿ ವೆನ್ ವಿ ನಂಬರ್ಸೇ ಏ ನೋಡಿದ್ರೆ ಗುಜರಾತ್ಗಿಂತ ಸ್ವಲ್ಪ ಜಾಸ್ತಿನೇ ಮಾಡಿದ್ದಾರೆ ಅನ್ಸುತ್ತೆ ಈ ಓವರ್ ಆಲ್ ಆ ಪ್ರಯೋಗಕ್ಕೆ ಇದು ಒಂದು ಕ್ಷೇತ್ರದಲ್ಲಿ ಏನಾಗುತ್ತೆ ಅನ್ನೋದು ಕುತೂಹಲನೂ ಇದೆ ಓಕೆ ಮತ್ತು ವಿಶೇಷವಾಗಿ ಒಬ್ಬ ಅಧಿಕಾರಿಯಾಗಿದ್ದುಕೊಂಡು ಮತ್ತು ದಲಿತ ಎಡಗೈ ಸಮುದಾಯಕ್ಕೆ ಸೇರಿದಂಥ ಒಂದು ಪ್ರಯೋಗ ಏನಿದೆಯೋ ಅದು ಕೂಡ ಬಹುಶಃ ಒಂದು ಯಾಕಂದರೆ ಉಳಿದಂಥ ಸಂದರ್ಭದಲ್ಲಿ ಹಾವೇರಿ ರಾಜಕಾರಣವನ್ನು ನೋಡುವಂಥ ಸಂದರ್ಭದಲ್ಲಿ ಇಲ್ಲಿ ಅಲ್ಪಸಂಖ್ಯಾತ ದಲಿತ ಈ ಕಾಂಬಿನೇ ಮತ್ತು ಲಿಂಗಾಯತ ಈ ಕಾಂಬಿನೇಷನನ್ನು ಬಹಳ ಪ್ರಮುಖವಾಗಿ ಕಂಡು ಬರುವಂಥ ಒಂದು ಕಂಡು ಬರುವಂಥದ್ದು ಸೊ ಆ ಕೆಮಿಸ್ಟ್ರಿಯನ್ನು ಯಾರು ಕ್ಲಿಕ್ ಮಾಡ್ತಾರೋ ಅವರಿಗೆ ಅಲ್ಲಿಂದ ಪ್ರಾಫಿಟ್ ಆಗುವಂಥ ಸಂದರ್ಭ ರಾಜಕೀಯವಾಗಿ ಪ್ರಾಫಿಟ್ ಆಗುವಂಥ ಸಂದರ್ಭಗಳು ಬಹಳ ದೊಡ್ಡದಾಗಿ ಕಂಡು ಬರ್ತದೆ ಹೀಗಾಗಿ ಅದು ಒಂದು ಕಾರಣ ಇರ್ಬೋದು ಬಹುಶಃ ಬಿಜೆಪಿ ಒಂದು ಹೊಸ ಫೇಸನ್ನು ತೆಗೆದುಕೊಂಡು ಬರ್ಬೋದು ಬರಬೇಕು ಅನ್ನುವಂಥ ಕಾರಣಕ್ಕಾಗಿ ಇನ್ನು ಬ್ಯಾಡಿಗೆಯ ಕ್ಷೇತ್ರದ ಬಗ್ಗೆ ಮಾತಾಡಿದ್ರೆ ನಾವಲ್ಲೇ ಹೇಳ್ತಾ ಇದ್ವಿ ಬ್ಯಾಡಗಿ ಮೆಣಸಿನ್ಕಾಯಿ ಬಹಳ ವಿಶೇಷ ಅದು ಒಂದು ಬ್ರ್ಯಾಂಡ್ ನೇಮ್ ಆಗಿ ಕರ್ನಾಟಕದಲ್ಲಿ ನೀವು ವಿಶ್ವದ ಯಾವುದೇ ಮೂಲೆಗೆ ಹೋದ್ರು ಕೂಡ ಬ್ಯಾಡಿಗೆ ಹೆಸರಿಡೆದ್ರೆ ಅಂದ ತಕ್ಷಣ ಮೆಣಸಿನಕಾಯಿ ಈ ಬೆಳಗ್ಗೆ ಮೆಣ್ಸಿನ್ಕಾಯಿ ಯಾವ ರೀತಿ ಖಾರ ಆಗತ್ತೆ ಈ ಚುನಾವಣೆಯಲ್ಲಿ ಯಾರಿಗೂ ಯಾರ ಖಾರ ಆಗತ್ತೆ ಯಾರು ಸಿಹಿ ಆಗತ್ತೆ ಬಹಳ ಕುತೂಹಲ ಇರತಕ್ಕಂಥ ಒಂದು ಬೆಳಗ್ಗೆ ಮೆಣಸಿನಕಾಯಿ ಕರ್ನಾಟಕದ ಒಂದು ಫೇಮಸ್ ಬ್ರ್ಯಾಂಡೇ ಇದ್ದಂಗೆ ಮೆಣಸಿನಕಾಯಿ ಅಂತ ಹೇಗೆ ಹೇಳ್ತಾರೋ ಹಾಗೆ ಬ್ಯಾಡಗಿ ಅಂತಕ್ಕಂಥದ್ದು ಕರ್ನಾಟಕದ ಒಂದು ಹೆಮ್ಮೆ ಆಗೋಗ್ಬಿಟ್ಟಿದೆ ಅದು ಅದು ಸ್ಥಳೀಯತೆಗೆ ಇದನ್ನು ಕೊಡಬೇಕು ಅಂತ ಹೇಳಿದ ನಂತರ ಅಂತಿವೆ ನಮ್ಮ ಆದ್ಯತೆ ಕೊಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅದು ಒಂದು ವಿಶೇಷವಾಗಿರ್ತಕ್ಕಂಥ ವಸ್ತುವಾಗಿ ಹೊರಬಂದಿದೆ ಬ್ರಾಂಡೆಡ್ ನೇಮ್ ನೇಮಲ್ಲಿ ಬರ್ತಾ ಇದೆ ಅದು ಆ ಕ್ಷೇತ್ರದಲ್ಲಿ ರಾಜಕೀಯ ಸನ್ನಿವೇಶ ನಾವು ಹೇಳಿದಂಗೆ ಅದು ಯಾರಿಗೆ ಕಾರ ಆಗುತ್ತೆ ಅಂತ ತುಂಬಾ ಅಲ್ಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿಗೆ ಜಿದ್ದಿನ ಫೈಟ್ ಇದೆ ಅಂತ ಹೇಳ್ತಾರೆ ಆ ಕ್ಷೇತ್ರದ ಇನ್ನೊಂದು ವಿಶೇಷತೆ ಏನಂದ್ರೆ ಪ್ರತಿ ಸರಿ ಅದು ಹೊಸ ಮುಖನೇ ಹೊಸ ಮುಖನೇ ಎಲೆಕ್ಟ್ ಮಾಡ್ತಾರೆ ಅಂತ ಅಂದ್ರೆ ಅದ್ರ ಟ್ರೆಂಡ್ ಹೆಂಗೆ ಅಂದ್ರೆ ಈಗಿದ್ದವರು ನೆಕ್ಸ್ಟ್ ನೆಕ್ಸ್ಟ್ ಮತ್ತೆ ಬರಲ್ಲ ಆ ತರ ಬೀಟ್ ಮಾಡ್ತಾರೆ ಅಂತ ಈ ಸರಿ ತುಂಬಾ ಜಿದ್ದ ಜಿದ್ದಿಂದೇ ಫೈಟ್ ಇದೆ ಅಂತ ಅಲ್ಲಿ ನಮ್ಮ ವೀರಪಾಕ್ಷಪ್ಪ ಬಳ್ಳಾರಿಯವರು ಇದಾರೆ ಹಾ ಬಿಜೆಪಿ ಇಂದ ಕಾಂಗ್ರೆಸ್ ಇಂದ ಬಸವರಾಜಪ್ಪ ಹೋದಾರ ಅನ್ಸುತ್ತೆ ಅವರಿಬ್ಬರು ತುಂಬಾ ವೀರಪಾಕ್ಷಪ್ಪ ಬಳ್ಳಾರಿ ಬಸವರಾಜ ಶಿವಣ್ಣವರು ಸುನೀತಾ ಪೂಜಾರ ಸುನೀತಾ ಪೂಜಾರ ಮೂರ್ ಜನ ಇದ್ರೂ ಬಹುಶಃ ಅಲ್ಲಿ ಸ್ವಲ್ಪ ನೇರ ಹಣಾಣಿ ಇದ್ದಂಗೆ ಕಾಣಿಸುತ್ತೆ ಎರಡು ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಕ್ಷೇತ್ರ ಆಗಿತ್ತು ಈಗ ಸಾಮಾನ್ಯ ಕ್ಷೇತ್ರ ಆಗಿ ಬಂದಿದೆ ಮತ್ತು ಬ್ಯಾಡಗಿಯಿಂದ ಹಿಂದೆ ಹೆಗ್ಗಪ್ಪಲಮಾಣಿ ಚುನಾವಿತರಾದಾಗ ಅವರು ಬಂಗಾರಪ್ಪನವರ ಸರ್ಕಾರದಲ್ಲಿ ಮಂತ್ರಿ ಕೂಡ ಮಂತ್ರಿ ಕೂಡ ಆಗಿದ್ರು ಅವರು ಬಂಗಾರಪ್ಪನವರ ಸರ್ಕಾರದಲ್ಲಿ ಮತ್ತು ಈಗ ಬಂದಿರುವಂತದ್ದು ಶಿವಣ್ಣವರು ಕೂಡ ಆ ಕ್ಷೇತ್ರದಿಂದ ಒಂದ್ಸಾರಿ ಬಂದು ಮತ್ತೆ ಈಗ ಎರಡನೇ ಸಾರಿ ಇವರು ಎದುರುಗಡೆ ಸೋತ್ಕೊಂಡು ಮತ್ತೆ ಮತ್ತೆ ಈ ಸಾರಿ ಚುನಾವಣೆಗೆ ನಿಲ್ಲುವಂಥ ಪ್ರಸಂಗ ಬಂದಿದೆ ಶಿವಣ್ಣವರು ಬಹುಶಃ ಇದೊಂದು ಚಾಲೆಂಜಿಂಗ್ ಸಿಚುವೇಶನ್ ಯಾಕಂತಂದರೆ ಹಾವೇರಿಯ ಎಲ್ಲ ಕ್ಷೇತ್ರಗಳನ್ನ ನೋಡಿ ಮಾನೆ ಹುಬ್ಬಳ್ಳಿಯಿಂದ ಬರ್ತಾರೆ ಸಜ್ಜನರು ಹಾವೇರಿಯಿಂದ ಹಾನಗಲ್ಗೆ ಹೋಗ್ತಾರೆ ಶಿ ಮುಖ್ಯಮಂತ್ರಿಗಳು ಸ್ವತಃ ಊರು ಹಾ ಹುಬ್ಬಳ್ಳಿ ಇದ್ದರೂ ಕೂಡ ಶಿಗ್ಗಾವಿಯಲ್ಲಿ ಬಂದು ನಿಲ್ತಾರೆ ಶಿವಣ್ಣವರು ಇಲ್ಲಿಂದ ಮೈಗ್ರೇಟ್ ಆಗಿ ಅಲ್ಲಿ ಹೋಗ್ತಾರೆ ಬೆಂಗಳೂರಿಂದ ಮೈಗ್ರೇಟ್ ಆಗಿ ರಾಣೆಬೆನ್ನೂರಿನಲ್ಲಿ ಹೋಗಿ ಚುನಾವಣೆಗೆಲ್ಲ ನಿಲ್ತಾರೆ ಸೊ ಹೀಗಾಗಿ ಈ ಮೈಗ್ರೇಷನ್ಗೆ ಬಹುಶಃ ಸೆಂಟ್ರಲ್ ಕರ್ನಾಟಕದಲ್ಲಿ ಹಾವೇರಿ ಬಹಳ ದೊಡ್ಡ ಎಕ್ಸ್ಪಿರಿಮೆಂಟನ್ನು ಮಾಡಿಸಿಕೊ ಮಾಡ್ಲಿಕ್ಕೆ ಅವಕಾಶಗಳನ್ನ ಕೊಟ್ಟಿದೆ ಅನ್ನೋ ಅನ್ನೋದಂಥದ್ದು ಮತ್ತು ಈ ಚಿಕ್ಕ ಚಿಕ್ಕ ಕ್ಷೇತ್ರಗಳಲ್ಲಿ ಬಹುಶಃ ಅದಕ್ಕೆ ಸಾಕಷ್ಟು ಅವಕಾಶಗಳನ್ನು ಎಕ್ಸ್ಪ್ಲೋರ್ ಮಾಡುವಂಥ ಪರಿಸ್ಥಿತಿ ಆಗಿದೆ ಹೀಗಾಗಿ ಇಲ್ಲಿ ನಡೆದಂಥದ್ದು ಕೂಡ ಅದು ವಿರಪಕ್ಷಪ್ಪ ಬಳ್ಳಾರಿ ವರ್ಸಸ್ ಬಸವರಾಜ್ ಶಿವಣ್ಣವರ ಅನ್ನೋದಕ್ಕೆ ವೈಯಕ್ತಿಕ ಹಿತಾಸಕ್ತಿಗಿಂತಲೂ ಕೂಡ ಇಲ್ಲಿ ಪಕ್ಷ ಬಹಳ ಪ್ರಧಾನವಾಗಿಯೇ ಕಂಡು ಬರ್ತದೆ ಯಾವ ಪಕ್ಷದ ಜೊತೆ ನಾವು ಹ್ಯಾ ಗುರುತಿಸ್ಕೊಳ್ತೇವೆ ಅನ್ನುವಂಥದ್ದನ್ನ ಸೊ ಸೊ ಆ ಒಂದು ದೃಷ್ಟಿಯಿಂದ ಆ ಒಂದು ದೃಷ್ಟಿಯಿಂದ ಒಂದು ಎರಡನೇದು ಆಂಟಿ ಕಂಬನ್ಸ್ ಫ್ಯಾಕ್ಟರ್ ಡೆಫಿನೆಟ್ಲಿ ಅಫೆಕ್ಟ್ ಆಗುತ್ತೆ ಈ ಕ್ಷೇತ್ರದಲ್ಲಿ ಆಲ್ರೆಡಿ ರಮಾ ಸರ್ ಹೇಳೋದಾಗೆ ಇದು ಬಹುಶಃ ಚೇಂಜ್ ಮಾಡುವಂಥ ಒಂದು ಟೆಂಡೆನ್ಸಿ ಏನಿದೆ ಆ ಕ್ಷೇತ್ರದಲ್ಲಿ ಕಂಡು ಬರ್ತದೆ ಅದನ್ನು ಬಹುಶಃ ಮುಂದುವರೆಸ್ತಾರೋ ಹೇಗೆ ಅನ್ನೋದು ಮತದಾರ ನಿರ್ ಅದನ್ನು ನಿರ್ಧಾರ ಮಾಡಬೇಕಾಗುತ್ತೆ ಅಲ್ಲಿ ಇವರು ಹೇಳಿದಾಗ ಬ್ಯಾಡಗಿ ಇಡೀ ಹಾವೇರಿ ಜಿಲ್ಲೆಯಲ್ಲಿ ಅತ್ಯಂತ ಚಿಕ್ಕ ಕ್ಷೇತ್ರ ಆದರು ಬಹಳ ಕಡಿಮೆ ಇರ್ತಕ್ಕಂಥ ಮತದಾರರು ಇರ್ತಕ್ಕಂಥ ಕ್ಷೇತ್ರ ಮತ್ತು ಭಾಳ ಚಿಕ್ಕ ಕ್ಷೇತ್ರ ಇಲ್ಲಿ ಎಸ್ ಆರ್ ಪಾಟೀಲ್ರು ಕೂಡ ಈ ಸಾರಿ ಟಿಕೆಟ್ ಆಕಾಂಕ್ಷೆ ಆಗಿದೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಇದು ಹೇಗಿದೆ ಅಲ್ಲಿ ಸಲುವೆ ಎಸ್ ಆರ್ ಪಾಟೀಲ್ ತುಂಬ ಕಾಂಗ್ರೆಸ್ ಪಕ್ಷ ತುಂಬಾ ಹಿರಿಯ ನಾಯಕ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಇನ್ ದ ಕೌನ್ಸಿಲ್ ಅಲ್ಲಿ ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷ ನಾಯಕರಾಗಿ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡಿದ್ರು ಸಚಿವರಾಗಿ ಕೆಲಸ ಮಾಡಿದ್ರು ಅದಾದ್ಮೇಲೆ ಅಪೋಸಿಷನ್ ಲೀಡರ್ ಆಗಿ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ರು ಇನ್ ಟರ್ಮ್ಸ್ ಆಫ್ ಫ್ಲೋರ್ ಕೋಆರ್ಡಿನೇಷನ್ ಮಾಡೋದ್ರಲ್ಲಿ ಅವರು ಕಾಂಗ್ರೆಸ್ ಇದ್ರು ಜೆ ಡಿ ಎಸ್ ತಗೊಂಡು ಸುಮಾರಷ್ಟು ನಾವು ಬಿಲ್ಗಳು ನೋಡಿದ್ರೆ ಅಸೆಂಬ್ಲಿಯಲ್ಲಿ ಪಾಸ್ ಆಗ್ತಿತ್ತು ಈಸಿಯಾಗಿ ಬಟ್ ಕೌನ್ಸಿಲಿಗ್ ಬಂದಾಗ ಎಸ್ ಆರ್ ಪಾಟೀಲ್ ಆ ಫ್ಲೋರ್ ಕೋರ್ಡಿನೇಷನ್ ತುಂಬಾ ಚೆನ್ನಾಗಿ ಮಾಡಿ ಅದನ್ನ ಎಫೆಕ್ಟಿವ್ ಆಗಿ ಫೈಟ್ ಮಾಡ್ತಿರು ಸುಮಾರಷ್ಟು ಬಿಲ್ಗಳಿಗೆ ರಾತ್ರಿ ಒಂದುವರೆ ಎರಡು ಗಂಟೆವರೆಗೂ ಡಿಬೇಟ್ ಆಗ್ತಿತ್ತು ಹೌದು ನಾನು ಕೇಳಿದೆ ನಿಮ್ಗೆ ನಂಬರ್ಸ್ ಇಲ್ಲ ಅಂದ್ರೂ ಒಂದ್ಸರಿ ಇಂಟ್ರಾಕ್ಷನ್ ಮಾಡ್ತಿರ್ ರಾತ್ರಿ ಒಂದು ಒಂದುವರೆಗೆ ಒಂದು ಬಿಲ್ ಇದಾಯ್ತು ಅವಾಗ ಫೋನ್ ಮಾಡಿ ಕೇಳಿದೆ ಅವ್ರಿಗೆ ಏನ್ ಸರ್ ನೀವು ಹೆಂಗೆ ಕೋರ್ಡಿನೇಷನ್ ಮಾಡ್ತೀರಾ ಈ ತರ ಕೋರ್ಡಿನೇಷನ್ ಅಸೆಂಬ್ಲಿಯಲ್ಲಿ ಯಾಕಿಲ್ಲ ಅಂತ ಅದು ಅದೇನಾದ್ರಾ అనుభవ పర్సనల్ రేపు అనుభవ ఇంద ಇನ್ನೊಂದು ಬ್ಯಾಡಿಗೆ ಕ್ಷೇತ್ರದ ಬಗ್ಗೆ ಹೇಳೋದಾದ್ರೆ ಒಂದು ಚಿಕ್ಕ ಕ್ಷೇತ್ರ ಆದ್ರೂ ಕೂಡ ಇಲ್ಲಿ ಕಳೆದ ಚುನಾವಣೆಯಲ್ಲಿ ಸುಮಾರು ಎಂಬತ್ ವೋಟಿಂಗ್ ಪ್ರತಿಶತ ಅಂದ್ರೆ ಗ್ರಾಮಾಂತರ ಪ್ರದೇಶದಲ್ಲಿನ ಜನ ಪ್ರಜ್ಞಾವಂತರಾಗಿ ಮತದಾರ ಭಾಗಿದಾರಿಯಲ್ಲಿ ಎಷ್ಟು ಪ್ರಭಾವಶಾಲಿ ಆಗಿದ್ದಾರೆ ಅನ್ನುವಂಥದ್ದನ್ನ ಬ್ಯಾಡಿಗೆ ಅಂತ ಒಂದು ಕ್ಷೇತ್ರಕ್ಕೆ ಸಾಧ್ಯ ಎಂಬತ್ಮೂರು ಪರ್ಸೆಂಟ್ ವೋಟಿಂಗ್ ಕಳೆದ ಚುನಾವಣೆಯಲ್ಲಿ ದಾಖಲೆ ಮಾಡಿರುವಂತದ್ದಿದೆ ಇನ್ನೂ ಚೆನ್ನಾಗಿರುತ್ತೆ ಸುಮಾರಾಗಿ ಹಾವೇರಿ ಎಪ್ಪತ್ತೇಳು ಪರ್ಸೆಂಟ್ ಇದೆ ಹಾನ್ಗಲ್ ಎಂಬತ್ನಾಲ್ಕು ಪರ್ಸೆಂಟ್ ಮಾಡುತ್ತೆ ಹೌದು ರಾಣೆಬೆನ್ನೂರ್ ಎಪ್ಪತ್ತೇಳು ಪರ್ಸೆಂಟ್ ವೋಟಿಂಗ್ ಮಾಡಿರುವಂತದ್ದು ಬಳಗಿನಲ್ಲಿ ಎಂಬತ್ತೇಳು ಎಂಬತ್ನಾಲ್ ಎರ ಹಿರಿಯರು ಪರ್ಸೆಂಟ್ ಆಗುವಂತದ್ದು ಈ ಹೆಚ್ಚು ಮತದಾನ ಆಗ್ಬೇಕು ಆಗಬೇಕು ಅಂತ ಮತವನ್ನ ಹಾಕಬೇಕು ಪ್ರತಿಯೊಬ್ಬರು ಇದರಲ್ಲಿ ಭಾಗವಹಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ ಈ ನಿಟ್ಟಿನಲ್ಲಿ ಹಾವೇರಿ ಅದಕ್ಕೆ ನಮಗೊಂದು ಒಳ್ಳೆ ಉದಾಹರಣೆ ಆಗುತ್ತೆ ಒಳ್ಳೆ ಉದಾಹರಣೆ ಆಗಿರುತ್ತೆ ಎಲೆಕ್ಷನ್ ಕಮಿಷನ್ಗೂ ನಾವು ಅಭಿನಂದನೆ ಸಲ್ಲಿಸಬೇಕು ಯಾಕಂದ್ರೆ ಅವರು ಮತದಾನ ಇನ್ಕ್ರೀಸ್ ಮಾಡಕ್ಕೆ ಶಾಶ್ವತವಾಗಿ ಪ್ರಯತ್ನ ಮಾಡ್ತಿದ್ದಾರೆ ಎಲ್ಲ ಆಫೀಸರ್ಸ್ ಎಲ್ಲ ಲೆವೆಲ್ ಅಲ್ಲಿ ಅವ್ರದ್ದು ಬಹುಶಃ ಎಂಬತ್ತು ವರ್ಷ ಮೇಲ್ಪಟ್ಟಂತವ್ರಿಗೆ ಮತ್ತೆ ಅಂಗವಿಕಲರಿಗೆ ವಿಶೇಷ ಮನೆಯಲ್ಲೇ ಬಂದು ಮತದಾನವನ್ನ ಮಾಡಿಸ್ತಾ ಇರೋದ್ರಿಂದ ಈ ಸರಿ ಇನ್ನೂ ಹೆಚ್ಚಿನ ಮತದಾನಗಳ ಮತದಾನ ಆಗ್ಬಹುದು ಅಂತಕ್ಕಂಥ ಒಂದು ನಿರೀಕ್ಷೆ ಇದೆ ಚುನಾವಣಾ ಆಯೋಗ ಅದು ಒಂದು ಯಶಸ್ವಿ ಆಗಲಿ ಅಂತ ನಾವು ಹಾರೈಸೋಣ ಈಗ ನಾವು ಮುಂದಿನ ಕ್ಷೇತ್ರಕ್ಕೆ ಹೋಗೋದಾದ್ರೆ ಹಿರೇಕೆರವರು ನೀವು ಅವಲ್ಲ ಹೇಳ್ತಾ ಇದ್ದಾರೆ ಹಿರೇಕೆರವರು ಬಿ ಸಿ ಪಾಟೀಲರು ಚಲನಚಿತ್ರ ನಟರಾಗಿದ್ದವರು ಪೊಲೀಸ್ ಅಧಿಕಾರಿ ಆಗಿದ್ದವರು ಅವರು ಪ್ರತಿನಿಧಿಸ್ತಕ್ಕಂಥ ಕ್ಷೇತ್ರ ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ಕಾಂಗ್ರೆಸ್ನಿಂದನೇ ಗೆದ್ದರು ಅದಾದ ನಂತರ ಪಿಯ ನಿಂತ ಗೆದ್ದು ಸಚಿವರು ಕೂಡ ಆದ್ರು ಈಗ ಅಲ್ಲಿ ಬಿಜೆಪಿ ಇದ್ದಂತವ್ರು ಹೋಗಿ ಅವ್ರಿಗೆ ಕಾಂಗ್ರೆಸ್ ಕಾಂಗ್ರೆಸ್ ಬಂದರೆ ಇದು ಮತದ ಇದಾಗಿದೆ ಇಲ್ಲಿ ಈ ಕ್ಷೇತ್ರದಲ್ಲಿ ಹೇಗಿದೆ ಅಂತ ಅದ್ ಬಹಳ ವಿಶೇಷ ಆಗಿದೆ ತಾವು ಹೇಳ್ದಂಗೆ ಅದು ಮುಂಚೆ ಕಾಂಗ್ರೆಸ್ ಅಲ್ಲಿ ಇದ್ದವರು ಬಿಜೆಪಿ ಇದ್ದಾರೆ ಬಿಜೆಪಿ ಇದ್ದವರು ಕಾಂಗ್ರೆಸ್ ಅಲ್ಲಿದ್ದಾರೆ ಬಿ ಪಾಟೀಲ್ ಅವರು ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿ ಕೃಷಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಸಣ್ಣ ಕೆಲಸ ಮಾಡಿದ್ದಾರೆ ಪೊಲೀಸ್ ಆಫೀಸರ್ ಆಗಿ ಕೆಲಸ ಮಾಡಿದ್ದಾರೆ ಅವರು ಒಂಥರ ಆಲ್ ಇನ್ ಆಲ್ ಅಂತರ ಅಂತ ತುಂಬಾ ಎನರ್ಜೆಟಿಕ್ ಆಗಿ ಕೆಲಸ ಮಾಡ್ತಾರೆ ಬಣ್ಕಾರ ಅವ್ರನ್ನು ತುಂಬಾ ಹೆವಿ ವೇಟ್ ಮಣ್ಕಾರ ಅವರು ಕೆಜಿಪಿಯಿಂದನೂ ಎಲೆಕ್ಷನ್ ಗೆದ್ದಿದ್ರು ಅದು ಆ ಕ್ಷೇತ್ರದಿಂದ ಒಂದು ವಿಶೇಷ ಅಂದ್ರೆ ಅದು ಸನ್ಮಾನ ಯಡಿಯೂರಪ್ಪ ಕ್ಷೇತ್ರಕ್ಕೆ ಹತ್ಕೊಂಡಿರೋಂಥ ಕ್ಷೇತ್ರ ಶಿಕಾರಿಪುರ್ ಹತ್ಕೊಂಡಿರೋ ಪ್ರಭಾವನು ಬಹಳ ಇದೆ ಅಲ್ಲಿ ಪ್ರಭಾವನೂ ಬಹಳ ಇದೆ ಅಲ್ಲಿ ಇಬ್ರು ಇಂಡಿವಿಜುವಲ್ಸ್ನೂ ದಿಗ್ಗಜರ ಇದ್ದಾರೆ ಅಲ್ಲಿ ಯಡಿಯೂರಪ್ಪನೂ ಪ್ರಭಾವನೂ ಇದೆ ಒಬ್ರು ಪಕ್ಷಾಂತರ ಆ ಪಕ್ಷದಿಂದ ಈ ಪಕ್ಷ ಈ ಪಕ್ಷದಿಂದ ಆ ಪಕ್ಷಕ್ಕೆ ಬಂದಿದ್ದು ಇದೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ಸುತ್ತೆ ಅಲ್ಲಿ ಇಲ್ಲಿ ಜಯಾನಂದ ಅವರು ನ ಕ್ಯಾಂಡಿಡೇಟ್ ಆಗಿದ್ದಾರೆ ಸ್ಪರ್ಧೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ಸುತ್ತೆ ಸ್ಪರ್ಧೆ ಸ್ಪರ್ಧೆ ಅಥವಾ ನೇರ ಆಗ್ಬಹುದು ಬಹುಶಃ ಇಲ್ಲಿ ಎರಡು ರಾಷ್ಟ್ರೀಯ ಪಕ್ಷದ ನೇರ ಹಣಹಣಿ ಆಗುತ್ತೆ ಅಂತ ಅನ್ಸುತ್ತೆ ಪಕ್ಷದ ಪ್ರಭಾವ ಮತ್ತೆ ಕ್ಯಾಂಡಿಡೇಟ್ಸ್ ಪ್ರಭಾವ ಇದೆ ಅದು ನೇಬರಿಂಗ್ ಕಾನ್ಸ್ಟೆನ್ಸಿ ಪಕ್ಕದ್ದು ಕಾನ್ಸ್ಟನ್ಸಿ ಪ್ರಭಾವ ನೋಡ್ಕೊಂಡ್ರೆ ಇದು ಎರಡು ರಾಷ್ಟ್ರೀಯ ಕೆಲಸ ಮಾಡುತ್ತೆ ರಾಷ್ಟ್ರೀಯ ಪಕ್ಷಗಳ ಇದು ವೈಯಕ್ತಿಕ ವರ್ಚಸ್ಸು ಕೆಲಸ ಮಾಡುತ್ತೆ ರಾಷ್ಟ್ರೀಯ ಪಕ್ಷಗಳ ವರ್ಚಸ್ಸು ಕೆಲಸ ಮಾಡುತ್ತೆ ಅದ್ಮೇಲೆ ಪಕ್ಕದ್ದು ಕಾನ್ಸ್ಟೆನ್ಸ್ ಅಲ್ಲಿ ಇರತಕ್ಕಂತ ದಿಜನಕರು ಪ್ರಭಾವನು ಕೆಲಸ ಮಾಡುತ್ತೆ ಮುಖ್ಯಮಂತ್ರಿಗಳ ಜಿಲ್ಲೆಯಾಗಿರೋದ್ರಿಂದ ಆ ಪ್ರಭಾವ ಇರುತ್ತೆ ಅದ್ರ ಪ್ರಭಾವನೂ ಇರುತ್ತೆ ಇವರು ಮುಖ್ಯಮಂತ್ರಿಗಳೆಲ್ಲ ಸಚಿವ ಕ್ಯಾಬಿನೆಟ್ ಅಲ್ಲಿ ಮಂತ್ರಿ ಆಗಿರೋ ತುಂಬಾ ಅವರು ತಮ್ಮ ಅವರ ಸಿನಿಮಾ ಕೌರವ ಬಂದ ಮೇಲೆ ಕೌರವ ಅಂತೀಲ್ ಬಹುಶಃ ಜನಮಾನಸದಲ್ಲಿ ಅದೇ ರೀತಿ ಅದೇ ಹೆಸರಿನಲ್ಲಿ ಅವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರಸಿದ್ಧರಾಗಿರುವಂತದ್ದು ಒಂದು ಎರಡನೇದಾಗಿ ಆಗ ನಾನು ಮೆನ್ಷನ್ ಮಾಡಿದಂಗೆ ಮೊದಲ ತಲೆಮಾರಿನ ಜನತಾ ಪರಿವಾರದ ನಾಕತ್ವದಲ್ಲಿ ಮಹದೇವ್ ಬಣಕಾರ್ ಮತ್ತು ಬಿ ಜಿ ಕೂಡ ಎರಡು ದೊಡ್ಡ ಹೆಸರುಗಳು ನಮ್ಮ ರಾಜ್ಯದಲ್ಲಿ ಹೀಗಾಗಿ ಮಹದೇವ್ ಬಣ್ಕಾರ್ ಅವರು ಬ್ಯಾಡಗಿನಲ್ಲಿ ಚುನಾವಣೆ ನಿಂತಿದ್ರು ಅವರು ಸಕ್ಸಸ್ಫುಲ್ ಆಗಿ ಅಂದರೆ ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿ ಸಕ್ಸಸ್ಫುಲ್ ಆಗಲಿಲ್ಲ ನಂತರ ವಿಧಾನ ಪರಿಷತ್ ಆ ರೀತಿಯಾಗಿ ಬಂದಂಥದ್ದು ಬಟ್ ಬಿಜಿ ಬಣ್ಕಾರ್ ಹಿರೇಕೆರೂರಿಂದ ಬಹಳಷ್ಟು ಸಕ್ಸಸ್ಫುಲ್ ಆಗಿ ಜನತಾ ಪರಿವಾರಗಳಿಂದ ನಂತರ ಬಿ ಜೆ ಪಿಯಿಂದ ಕಾಂಟೆಸ್ಟ್ ಮಾಡಿದಂಥದ್ದು ಮತ್ತು ಅದು ಕೆಲವೊಂದು ಒಳ್ಳೆ ಪ್ರಭಾವವನ್ನು ಮಾಡಿಕೊಂಡಿದ್ರು ಅವ್ರನ್ನ ಹಿಂದೆ ಗವರ್ನರ್ ಮಾಡಬೇಕು ಮತ್ತೊಂದು ಅಂತ ಬಹಳ ಪ್ರಮಾಣದಲ್ಲಿ ಅವ್ರ ಹೆಸರು ಬಂದು ಕೂಡ ಬಟ್ ಸಕ್ಸಸ್ಫುಲ್ ಆಗಲಿಲ್ಲ ಅನ್ಫಾರ್ಚುನೇಟ್ಲಿ ಎನಿವೆ ಸೊ ಹೀಗಾಗಿ ಯು ಬಿ ಬಣ್ಕಾರ್ ಪಿಯನ್ನು ಬಿಟ್ಟು ಕಾಂಗ್ರೆಸ್ಸಿಗೆ ಹೋಗ್ತಾರೆ ಅನ್ನುವಂಥದ್ದೇ ಒಂದು ದೊಡ್ಡ ವಿಚಾರ ಅಂದ್ರೆ ಟ್ರೆಡಿಷನಲ್ ಆಗಿ ಪರಂಪರಾಗತವಾಗಿ ಕಾಂಗ್ರೆಸ್ ವಿರೋಧ ಮಾಡಿಕೊಂಡಂತ ಬಂದಂತ ಪರಿವಾರಕ್ಕೆ ಸೇರಿದಂಥ ವ್ಯಕ್ತಿ ಒತ್ತಿನ ದಿವಸ ಕಾಂಗ್ರೆಸ್ನ ಹೋಗಿ ಅಭ್ಯರ್ಥಿಯನ್ನ ಅಲ್ಲಿ ಆಗಿರುವಂಥದ್ದು ಕಾರಣ ಏನಪ್ಪ ಅಂತಂತಂದರೆ ಅಲ್ಲಿನ ವೈಯಕ್ತಿಕ ಅವರು ಸಂಘರ್ಷ ಅವರಿಗೆ ಒಂದು ಪೊಲಿಟಿಕಲ್ ಎಕ್ಸಿಸ್ಟೆನ್ಸನ್ನು ಹುಡುಕೊಳ್ಳೇಬೇಕಾದಂಥ ಅನಿವಾರ್ಯತೆಯಲ್ಲಿ ಅನಿವಾರ್ಯತೆಯಲ್ಲಿ ಅನಿವಾರ್ಯ ರೀತಿಯಲ್ಲಿ ಇವತ್ತಿನ ದಿವಸ ಯು ಬಿ ಕಂಡು ಕಂಡುಬರ್ತಾರೆ ಈ ಹಿಂದೆನೂ ಕೂಡ ಎರಡು ಬಾರಿ ಅವರು ಅಲ್ಲಿಂದ ಬೇರೆ ಬೇರೆ ಪಕ್ಷದಿಂದ ಆರ್ ಎಸ್ ಬಂದಿದ್ದರು ಮತ್ತು ಅವರು ಈಗ ಬಿ ಕಾಂಗ್ರೆಸ್ನಿಂದ ಇವತ್ತು ಚುನಾವಣೆಗೆ ನಿಂತ್ಕೊಂಡಿದ್ದಾರೆ ಖಂಡಿತವಾಗಿಯೂ ಕೂಡ ಒಂದು ರೀತಿಯಾಗಿ ಕಾಂಗ್ರೆಸ್ನ ಈ ಹಿಂದೆ ಗೆಲ್ಸ್ಕೊಂಡು ಬಂದಿರುವಂಥದ್ದು ಅದರ ಟ್ರೆಡಿಷನಲ್ ಆಗಿ ಇರುವಂಥ ಅಂದರೆ ಅದರ ರಾಯಂಕ ರಾಜ್ಯದ ನಾಯಕತ್ವಕ್ಕೆ ಪಕ್ಷವನ್ನು ಬಿಟ್ಟು ಹೊ ಹೊರಟೋದ್ರು ಅನ್ನೋ ಒಂದು ಏನು ಇವ್ರ ಮೇಲೆ ವಿರೋಧ ಇದೆಯೋ ಯಾರು ಬಿ ಸಿ ಪಾಟೀಲ್ರ ಮೇಲೆ ವೆರಿ ಇಂಟ್ರೆಸ್ಟಿಂಗ್ ಪಾರ್ಟ್ ಅಂದರೆ ಉಪಚುನಾವಣೆಯಲ್ಲಿ ಈ ಯು ಬಿ ಬಣಿಕಾರ್ ಮತ್ತು ಬಿ ಸಿ ಪಾಟೀಲ್ರು ಜೋಡೆತ್ತಗಳು ಅಂತಲೇ ಇಲೆಕ್ಷನನ್ನು ಮಾಡಿರುವಂಥದ್ದು ಆ ಸಂದರ್ಭದಲ್ಲಿ ಏನಿವೆ ನಾವು ಸೊ ಎರಡು ಎತ್ತಗಳು ಕೂಡ ಬೇರೆ ಬೇರೆಯಾಗಿ ನಾವು ಇವೆ ಹೀಗಾಗಿ ಖಂಡಿತವಾಗಿ ವೇಟ್ ಕಾಂಟೆಸ್ಟ್ ನೇರ ನೇರವಾಗಿರುವಂತಹ ಸಂಘರ್ಷ ಈ ಒಂದು ಸಂದರ್ಭದಲ್ಲಿ ಕಂಡು ಬರ್ತದೆ ಎನಿಥಿಂಗ್ ಇಸ್ ಬ್ಯಾಟಲ್ ಆಫ್ ಅಂತ ಪರ್ಸನಾಲಿಟಿ ಅನ್ಬೋದು ಈ ಜಿಲ್ಲೆಯಲ್ಲಿ ಇಲ್ಲಿರ್ತಕ್ಕಂಥ ಕೊನೆಯ ಕ್ಷೇತ್ರ ಅಂತ ಹೇಳಿದ್ರೆ ರಾಣೆಬೆನ್ನೂರು ರಾಣೆಬೆನ್ನೂರು ಬಹಳ ಕುತೂಹಲ ಒಂದು ಕ್ಷೇತ್ರನೇ ಇಲ್ಲಿ ಆರ್ ಶಂಕರ್ ಅವರು ನಿಂತು ಗೆದ್ರು ಸಚಿವರಾದ್ರು ಅದಾದ ನಂತರ ಮತ್ತೆ ಕಾನ್ಫ್ಲಿಕ್ಟ್ ಆಯ್ತು ಮತ್ತೆ ಸಚಿವರಾದ್ರು ಅದಾದ ನಂತರ ಬಿ ಜೆ ಪಿಗೆ ಇದಕ್ಕೆ ಕಾಂಗ್ರೆಸ್ಗೆ ನಾವು ಈ ಪಕ್ಷವನ್ನು ವಿಲೀನ ಮಾಡ್ಕೊಳ್ಳಿ ಅಂತ ಒಂದು ಪತ್ರ ಕೊಟ್ಟರು ಅದಾದ ನಂತರ ಮತ್ತೆ ಬಿ ಜೆ ಪಿಗೆ ಬೆಂಬಲವನ್ನು ಕೊಟ್ಟರು ಹೀಗಾಗಿ ಪಕ್ಷೇತರ ಅವ್ರದ್ದು ಕೆ ಪಿ ಜಿ ಪಿ ಕರೆತಕ್ಕಂಥ ಸಂದರ್ಭದಲ್ಲೂ ಕೂಡ ಅವ್ರದ್ದು ಅನರ್ಹತೆಯಾಗೆ ಕಾರಣ ಆಗೋಗ್ಬಿಡ್ತು ಅದಾದ ನಂತರ ಉಪಚುನಾವಣೆ ನಡೆದ ಸಂದರ್ಭದಲ್ಲಿ ಅವರು ಪಕ್ಷದ ಸ್ಪರ್ಧಿಸಲೇ ಇಲ್ಲ ಅಲ್ಲಿ ಬೇರೆ ಅಭ್ಯರ್ಥಿ ಆಯಿತು ಇಲ್ಲಿ ಈಗಿನ ಮತ್ತೆ ಅವರು ಚುನಾವಣಾ ಕಣಕ್ಕೆ ಇಳಿದಿದ್ದಾರೆ ಅವರು ಎನ್ ಸಿ ಪಿ ಯಿಂದ ಇಳಿದಿದ್ದಾರೆ ಎನ್ ಸಿ ಪಿ ಅದು ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಅದು ರಾಷ್ಟ್ರೀಯ ಪಕ್ಷದ ಮಾನ್ಯತೆಯನ್ನು ಇತ್ತೀಚೆಗಷ್ಟೇ ಅದಾದ್ಮೇಲೆ ಈಗ ಎಲ್ಲಾ ರಾಜ್ಯಗಳಲ್ಲೂ ತಮ್ಮ ಪ್ರಭಾವವನ್ನು ಬೀರಿ ಮತ್ತೆ ಆ ಇದರದ ಗಡಿಯಾರದ ಗುರುತನ್ನು ಉಳಿಸ್ಕೋಬೇಕು ಅಂತಕ್ಕಂಥ ಒಂದು ಪ್ರಯತ್ನದಲ್ಲಿರುವ ಸಂದರ್ಭದಲ್ಲಿ ಇವರು ಸ್ಪರ್ಧೆ ಮಾಡಿದ್ದಾರೆ ಇರೀ ಕ್ಷೇತ್ರದ ಹೇಗಿದೆ ಈ ಶಂಕರ್ ಅವರು ಸ್ಪರ್ಧೆನೇ ಅಲ್ಲೊಂದು ವಿಶೇಷತೆ ಆ್ಯಡ್ ಮಾಡುತ್ತೆ ಅಂತ ಅನ್ಸುತ್ತೆ ಅಲ್ಲಿ ಮಿಕ್ಕಿದ್ದು ಕಾನ್ಸ್ಟಿಟೆನ್ಸಿ ಕಂಪೇರ್ ಮಾಡಿದ್ರೆ ಅಲ್ಲಿ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಮಧ್ಯೆ ಇರೋಂಥದ್ರಲ್ಲಿ ಈಗ ಶಂಕರ್ ಅವರಲ್ಲಿ ಅದಕ್ಕೆ ತ್ರಿಕೋಣ ಸ್ಪರ್ಧೆಗೆ ಅಲ್ಲಿ ಆ್ಯಡ್ ಮಾಡ್ತಾರೆ ಅಲ್ಲಿ ಕಾನ್ಸ್ಟಿಟೆನ್ಸಿ ಅವರು ಟೂ ತೌಸಂಡ್ ನೈನ್ಟೀನ್ ಬೈ ಎಲೆಕ್ಷನಲ್ಲಿ ಅಲ್ಲಿ ಅರುಣ್ ಕುಮಾರ್ ಅವ್ರು ಗೆದ್ರು ಪಿಯಿಂದ ಈಗ ಅವರು ಅಲ್ಲಿ ಸಿಟ್ಟಿಂಗ್ ಎಮ್ ಎಲ್ ಎ ಅವರೇ ಕ್ಯಾಂಡಿಡೇಟ್ ಆಗಿದ್ದಾರೆ ಕೋಳಿವಾಡ್ ಅವ್ರ ಮಗ ಪ್ರಕಾಶ್ ಕೋಳಿವಾಡ್ ಈಗ ನಮ್ಮ ಮಾಜಿ ಸ್ಪೀಕರ್ ಅವ್ರ ಮಗ ಅಲ್ಲಿ ಕಾಂಗ್ರೆಸ್ ಇಂದ ಕ್ಯಾಂಡಿಡೇಟ್ ಆಗಿದ್ದಾರೆ ಬಹುಶಃ ಶಂಕರ್ ಅವ್ರ ಕಂಟೆಸ್ಟಿಂದ ಅಲ್ಲಿ ತ್ರಿಕೋನ ಸ್ಪರ್ಧೆ ಆಗಿದೆ ಕೋಳಿವಾಳವ್ರ ಮಗನೂ ತುಂಬ ಕೆಲಸ ಮಾಡಿದ್ದಾರೆ ಅಂತ ಅವರು ಅಪ್ಪ ಎಮ್ ಎಲ್ ಎ ಆಗಿದ್ದಾಗ ತುಂಬ ಎಲೆಕ್ಷನ್ಸ್ಗೆ ಅವರು ಕೆಲಸ ಮಾಡಿದ್ದಾರೆ ಅಂತ ಶಂಕರ್ ಟಿಕೆಟ್ ಸಿಗಲಿಲ್ಲ ಅಂತ ಈಗ ಹೋಗಿ ತಾವು ಹೇಳಿದಂಗೆ ಎನ್ ಸಿ ಪಿಯಿಂದ ಕ್ಯಾಂಡಿಡೇಟ್ ಆಗಿ ಅಲ್ಲಿ ತಮ್ಮ ವರ್ಚಸ್ಸನ್ನು ಉಳಿಸ್ಕೊಳ್ಳೋಕ್ಕೆ ತಮ್ಮ ರಾಜಕೀಯ ಪ್ರಭಾವ ಉಳಿಸ್ಕೊಳ್ಳೋಕ್ಕೆ ಅವರು ಈಗ ತೀವ್ರ ಪ್ರತಿಸ್ಪರ್ಧೆ ಒಂದೋ ಎಲ್ಲ ಮಾಡೋ ಎಲ್ಲ ಲಕ್ಷಣಗಳಿದೆ ಇರ್ತದೆ ಇಲ್ಲಿನೂ ಬಹುಶಃ ಪಾರ್ಟಿ ಇಂಪಾರ್ಟೆಂಟ್ ಆಗುತ್ತೆ ಪಾರ್ಟಿಗಿಂತ ಪರ್ಸ್ನಾಲ್ಟಿನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಈ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಶಂಕರ್ ಅವರು ತಮ್ಮ ಪರ್ಸ್ನಾಲ್ಟಿನ ಹೆಂಗೆ ಇದು ಮಾಡ್ತಾರೆ ಅಥವಾ ರಾಷ್ಟ್ರೀಯ ಪಕ್ಷಗಳು ಎರಡು ಬಿಜೆಪಿ ಮತ್ತೆ ಕಾಂಗ್ರೆಸ್ ಇದರಲ್ಲಿ ಅವ್ರ ಎಷ್ಟರ ಮಟ್ಟಿಗೆ ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್ ಇದೆ ಅಲ್ಲಿ ಇಲ್ಲಿ ಮಂಜುನಾಥ್ ಗೌಡ್ರು ಜೆಡಿಎಸ್ ಅವರು ಸ್ಪರ್ಧೆ ಇದೆ ಜೊತೆಗೆ ಎರಡು ರಾಷ್ಟ್ರೀಯ ಪಕ್ಷಗಳ ಪಕ್ಷಗಳಿದೆ ಮೂರವಾಗಿ ಬಿಜೆಪಿ ಬಂಡಾಯ ಅಭ್ಯರ್ಥಿ ಇದ್ದಾರೆ ಬಂಡಾಯ ಅಭ್ಯರ್ಥಿ ಸಂತೋಷ್ ಕುಮಾರ್ ಇದು ಬಹುಕೋಣ ಸ್ಪರ್ಧೆ ಇದೆ ಸ್ಪರ್ಧೆ ಆಗತ್ತೆ ಅದು ವೆರಿ ಇಂಟ್ರೆಸ್ಟಿಂಗ್ ಪಾರ್ಟ್ ಅಂದ್ರೆ ಈ ಆರ್ ಶಂಕರ್ ಆರ್ ಶಂಕರ್ ಇಲ್ಲಿಂದ ಬೆಂಗಳೂರಿನ ಸ್ಥಳೀಯ ರಾಜಕಾರಣದಿಂದ ರಾಜ್ಯ ರಾಜಕಾರಣದ ಅಪಾರ್ಚುನಿಟಿನ ಎಕ್ಸ್ಪ್ಲೋರ್ ಮಾಡುತ್ತಾ ಮಧ್ಯ ಕರ್ನಾಟಕಕ್ಕೆ ಹೋಗಿ ಕೂತಂಥ ಸಂದರ್ಭ ಅದು ಹೀಗಾಗಿ ಕಳೆದ ಒಂದು ಹದಿನೈದು ವರ್ಷಗಳ ಕಾಲದಿಂದ ಅಲ್ಲಿ ಎಲೆಕ್ಷನ್ ಗೆದ್ದು ನಿಂತು ಸೋತು ಗೆದ್ದು ಎಲ್ಲ ಆಗಿದೆ ಅವರಲ್ಲಿ ಹೀಗಾಗಿ ಒಂದು ಆ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕಳೆದ ಹದಿನೈದು ವರ್ಷದಿಂದ ಶಂಕರ್ ಅವರು ತಮ್ಮದೇ ಆದಂತಹ ಒಂದು ಹಿಡಿತವನ್ನು ಪ್ರಭಾವವನ್ನು ಕೂಡ ಹೊಂದಿದ್ದಾರೆ ಬೆಂಗಳೂರು ನಿವಾಸಿ ಅನ್ನುವಂಥದ್ದೊಂದು ಔಟ್ಸೈಡರ್ ಅನ್ನುವಂಥ ಇಮೇಜನ್ನು ಸಾಕಷ್ಟು ಕಡಿಮೆ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಹೇಳೋದಾದರೆ ಹೀಗಾಗಿ ಖಂಡಿತವಾಗಿಯೂ ಈ ಚುನಾವಣೆ ಮೇಲೆ ಶಂಕರ್ ಯಾವ ರೀತಿಯಾಗಿ ಓಟನ್ನು ತೆಗೆದುಕೊಳ್ತಾರೆ ಮತ್ತು ಯಾರ ಓಟನ್ನು ತೆಗೆದುಕೊಳ್ತಾರೆ ಅದು ಒಂದು ಎರಡನೇದಾಗಿ ಬಿಜೆಪಿಯ ಬಂಡಾಯ ಅಭ್ಯರ್ಥಿ ಬಿ ಜೆ ಪಿಯ ಮೂಲ ಮತಗಳನ್ನು ಎಷ್ಟರ ಮಟ್ಟಿಗೆ ಸೆಳಿತಾರೆ ಅನ್ನೋದರ ಮೇಲೆ ಚುನಾವಣೆಯ ಭವಿಷ್ಯ ನಿರ್ಣಯ ಆಗುತ್ತೆ ಯಾರು ಮತಮಟ್ಟಿಗೆ ಕೈ ಹಾಕ್ಬೋದು ಅಂತ ಅನ್ಸುತ್ತೆ ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅನ್ಸುತ್ತೆ ಬಹುಶಃ ಬಿಜೆಪ ಗೊತ್ತಾಗಲ್ಲ ಅದು ಹದಿಮೂರನೇ ತಾರೀಕು ಡಿಸೈಡ್ ಆಗುತ್ತೆ ಮೇಲ್ಮಟ್ಟಿಗೆ ನೋಡೋದಾದ್ರೆ ಬಹುಶಃ ಬಿಜೆಪಿ ಮತ್ಗೆ ಜಾಸ್ತಿ ಕೈ ಹಾಕ್ಬೋದೇನೋ ಅಂತ ಅನ್ಸುತ್ತೆ ಅದು ಆಮೇಲೆ ಈಗ ಸಿಟ್ಟಿಂಗ್ ಎಮ್ ಎಲ್ ಎ ವಿರುದ್ಧ ಆಡಳಿತ ಸಿಕ್ಕಂತ ಟರ್ಮ್ ಕೂಡ ಅರುಣ್ ಕುಮಾರ್ ಸಿಕ್ಕಂತ ಟರ್ಮ್ ಕೂಡ ವೆರಿ ಶಾರ್ಟ್ ಅದಕ್ಕೆ ಬಿಜೆಪಿ ಅದನ್ನ ರಿಪೀಟ್ ಮಾಡಿರುವಂತಹ ಪ್ರಸಂಗ ಇದೆ ಅಲ್ಲಿ ಇನ್ನೊಬ್ರು ಹೊಸ ಕ್ಯಾಂಡಿಡೇಟ್ ಅಪೇಕ್ಷೆ ಇದ್ರು ಕೂಡ ಅದು ಬೈ ಎಲೆಕ್ಷನ್ ಅಲ್ಲಿ ಬಂದವರು ಒಂದು ಫುಲ್ ಟರ್ಮ್ ಸಿಗ್ಬೋದೇನು ಅನ್ನೋ ಕಾರಣಕ್ಕಾಗಿ ಮಾಡಿರುವಂತದ್ದು ಇದು ಅದೊಂದು ಬದಲಾವಣೆ ಆದ್ರೆ ಅವರು ಕೋಳಿವಾಡರ ಬದಲಾಗಿ ಕೂಡ ಒಂದು ಹೊಸ ಮುಖ ಪುತ್ರ ಫಾರ್ ದಿ ಕಂಟೆಸ್ಟ್ ಇಸ್ ಏನಾಗುತ್ತೆ ಜನರಿಗೂ ಕೂಡ ಓಕೆ ಇವ್ರ ಹೊಸ ಫೇಸ್ ಅಲ್ವಾ ಅಂತ ಸುಮಾರಷ್ಟು ಆಪ್ಷನ್ಗಳು ಅವರ ಮುಂದೆ ಅವೈಲೇಬಲ್ ಇದೆ ಎರಡು ಆಲ್ರೆಡಿ ಎಕ್ಸ್ಪರಿಮೆಂಟ್ ಮಾಡಿರುವಂತದ್ದು ಶಂಕರ್ ಮತ್ತೆ ಅರುಣ್ ಕುಮಾರ್ ಮಾಡಿರುವಂತದ್ದು ಉಳಿದ ಎರಡು ಮೂರು ಕ್ಯಾಂಡಿಡೇಟ್ ಏನಿದ್ರೆ ಇವರು ಹೊಸ ಫೇಸ್ ಗಳು ಅನ್ನುವಂಥ ಒಂದು ಕಂಡು ಬರ್ತದೆ ಇಲ್ಲಿ ಸೊ ಹೀಗಾಗಿ ಮಧ್ಯ ಕರ್ನಾಟಕದ ಎಲ್ಲಾ ವರ್ಚ ಎಲ್ಲಾ ಒಂದು ರಾಜ್ಯ ರಾಜಕಾರಣದ ಪ್ರಭಾವ ಕೂಡ ರಾಣೆಬನ್ನೂರ ಮೇಲೆ ಖಂಡಿತವಾಗಿಯೂ ಕೂಡ ಕಂಡು ಬರ್ತದೆ ಇವತ್ತಿನ ದಿವಸ ಮತ್ತು ಕಂಪೇರಿಟಿವ್ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಗೆ ನಾವು ನೋಡಿದಾಗ ಉಳಿದ ಮತ ಇಲ್ಲಿ ಕಡಿಮೆ ಮತದಾನ ಆಗಿತ್ತು ಮತ್ತು ಇದು ಒಂದ್ಸಾರಿ ಅರ್ಬನ್ ರೂರಲ್ ಆ ಒಂದು ಕ್ಷೇತ್ರಕ್ಕೆ ಆ ಒಂದು ಜಿಲ್ಲೆಗೆ ಕಂಪೇರ್ ಅದರಲ್ಲಿ ಕಮ್ಮಿ ಕಡಿಮೆ ಮತದಾನ ಆಗಿರುವಂತ ಕ್ಷೇತ್ರ ಇದು ಹೀಗಾಗಿ ಆ ಒಂದು ಇಂಪ್ಯಾಕ್ಟ್ ಮಟ್ಟಿಗೆ ಇದೆ ಅದು ಮತ್ತು ಡಿವಿಜನ್ ಆಫ್ ಫೋರ್ಸ್ ಡಿವಿಜನ್ ಆಫ್ ಫೋರ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಮ್ಸ್ ಟು ರಾಣೆ ಅಂತ ನಂಗೆ ಅನ್ಸುತ್ತೆ ಎಲ್ಲ ಮಲ್ಟಿಪಲ್ ಕ್ಯಾಂಡಿಡೇಟ್ಸ್ ಇದ್ದಾಗ ಡಿವಿಜನ್ ಆಫ್ ವೋಟ್ಸ್ ಯಾಕಂದ್ರೆ ಸಹಜ ನಂಬರ್ ಆಫ್ ವೋಟ್ಸ್ ಬೇಕಾಗಿರೋದು ನಂಬರ್ ಆಫ್ ವೋಟ್ಸ್ ರಿಕ್ವೈರ್ಮೆಂಟ್ ಕಡಿಮೆ ನಿಮಗೆ ಮೆನ್ಯಬಿಲಿಟಿಗೆ ಈಗ ಅದು ತ್ರಿಕೋಣ ಸ್ಪರ್ಧೆ ಚಂದ್ರಕೋಣ ಸ್ಪರ್ಧೆ ಆದಾಗ ಡಿವಿಜನ್ ಆಫ್ ವೋಟ್ಸ್ ಯಾರು ಯಾರು ವೋಟ್ಸ್ ಹೊಡಿತಾರೆ ಅಥವಾ ಯಾರು ತಮ್ಮ ವೋಟ್ಸ್ ನ ಪ್ರೊಟೆಕ್ಟ್ ಎಷ್ಟರ ಮಟ್ಟಿಗೆ ಮಾಡ್ಕೊಂತಾರೆ ಅನ್ನೋದೇ ಅಲ್ಲ ಇವಾಗ ಐನೂರು ವೋಟ್ ಸಾವಿರ ವೋಟ್ ಅಲ್ಲಿ ವ್ಯತ್ಯಾಸಗಳು ಬಂದಂತ ಸಂದರ್ಭದಲ್ಲಿ ಪ್ರಭಾವಿ ಇರತಕ್ಕಂತಹ ಬಂಡಾಯ ಅಭ್ಯರ್ಥಿಗಳ ಮತವನ್ನು ಕಿತ್ತು ಬಿಟ್ರೆ ಫಲಿತಾಂಶ ಬದಲಾವಿತಾಂಶಗಳು ಬದಲಾಗುವಂತಹ ಎಲ್ಲ ಸಂದರ್ಭದಲ್ಲಿ ಅದಕ್ಕೆ ನೀವು ಹೇಳಿದಾಗ ಹತ್ತನೇ ತಾರೀಕು ಮತದಾನ ಆದಮೇಲೆ ಹತ್ತು ಮೂರನೇ ತಾರೀಕು ನಾವು ಈಗ ನಾವು ಆರು ಕ್ಷೇತ್ರಗಳ ಬಗ್ಗೆ ಹಾವೇರಿ ಜಿಲ್ಲೆಯ ಆರು ಕ್ಷೇತ್ರಗಳ ಬಗ್ಗೆ ಚರ್ಚೆ ಮಾಡಿದ್ವಿ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಬಹಳ ಸ್ಥೂರವಾಗಿ ಇರುವ ಸಮಯದಲ್ಲಿ ಬಹಳ ಹೆಚ್ಚುಕಟ್ಟಾದಂತಹ ನಿರೂಪಣೆಯನ್ನು ಕೊಟ್ಟಿದ್ದೀರಿ ನೀವು ವಿಶ್ಲೇಷಣೆಯನ್ನು ಕೊಟ್ಟಿದ್ದೀರಿ ಈಗ ನಾವು ನಂತರ ಬೆಳವಳದ ಮಡಿಲಿಗೆ ಹೋಗೋಣ ಬೆಳವಳದ ಮಡಿಲಿಗೆ ಹೋಗಿ ಗದಗಿರಿ ಜಿಲ್ಲೆಯಲ್ಲಿ ಇರತಕ್ಕಂತಹ ವಿಶೇಷತೆಗಳನ್ನು ಹುಲಗಿರೆ ಅಂತ ಹೇಳಿ ಖ್ಯಾತಿಯಾಗಿದ್ದಂತಹ ಊರುಗಳದು ಸೊ ಅಲ್ಲಿ ಹೋಗಿ ಹೇಗಿದೆ ಅಂತ ಅದಕ್ಕೆ ಮುಂಚೆ ಒಂದು ಸಣ್ಣ ವಿಡಿಯೋ ತುಣುಕನ್ನು ನೋಡಿ ಬರೋಣ ಹೊಸ ಜಿಲ್ಲೆಯಾಗಿ ಉದಯವಾದ ಗದಗ ಸಾಹಿತ್ಯ ಸಂಸ್ಕೃತಿ ಆಧ್ಯಾತ್ಮ ಮತ್ತು ಔದ್ಯೋಗಿಕ ಕ್ಷೇತ್ರಗಳಲ್ಲಿ ಹೆಸರು ಮಾಡಿದ ನಾಡು ಕರ್ನಾಟ ಭಾರತ ರಥಮಂಜರಿ ಬರೆದ ಕುಮಾರವ್ಯಾಸ ಎಂದೇ ಖ್ಯಾತರಾಗಿದ್ದ ಗದುಗಿನ ನಾರಾಯಣಪ್ಪ ಗದಗದವರು ಚಾಮರಸ ಮಲ್ಲಿಸೇನ ಲಕ್ಕುಂಡಿಯ ಮುಕ್ತಾಯಕ ಹುಯಲಗೋಳ ನಾರಾಯಣರಾವ್ ಚನ್ನವೀರ ಕಣವಿಯವರೇ ಮೊದಲಾದ ಕವಿಶ್ರೇಷ್ಠರು ಮತ್ತು ಸಂಗೀತ ಲೋಕದ ದಿಗ್ಗಜರಾದ ಭಾರತ ರತ್ನ ಪಂಡಿತ್ ಭೀಮಸೇನ ಜೋಶಿ ಡಾಕ್ಟರ್ ಪುಟ್ಟರಾಜ ಗವಾಯಿಗಳ ನೆಲವೀಡು ಗದಗ ಜಿಲ್ಲೆ ಗದಗ ಜಿಲ್ಲೆ ವೀರನಾರಾಯಣ ತ್ರಿಕೋಟೇಶ್ವರ ದೇವಾಲಯ ಲಕ್ಷ್ಮೇಶ್ವರದ ಸೋಮನಾಥ ದೇವಾಲಯ ಹಲವು ಜೈನ ಬಸದಿಗಳು ಮತ್ತು ಜುಮ್ಮಾ ಮಸೀದಿ ಬಾಸೆಲ್ ಮಿಷನ್ ಚರ್ಚ್ ಸೇರಿ ಹಲವು ಈಗರ್ಜಿಗಳನ್ನು ಒಳಗೊಂಡ ತಾಣವೂ ಆಗಿ ಸರ್ವ ಜನಾಂಗದ ಶಾಂತಿಯ ತೋಟವಾಗಿದೆ ಗದಗಿನ ಮೃಗಾಲಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಮಾಗಡಿ ಪಕ್ಷಿಧಾಮ ದೇವಾಲಯಗಳ ಸ್ವರ್ಗ ಲಕ್ಕುಂಡಿ ಮುಂಡರಗಿಯ ಕಪ್ಪತ್ತಗುಡ್ಡ ನೂರ ಹದಿನಾರು ಪಾಯಿಂಟ್ ಏಳು ಅಡಿ ಎತ್ತರದ ಬಸವೇಶ್ವರರ ಪ್ರತಿಮೆ ಜಿಲ್ಲೆಯ ಮಹತ್ವದ ಮತ್ತು ಆಕರ್ಷಣೀಯ ತಾಣಗಳಾಗಿವೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದ ರೈತರ ಬಂಡಾಯ ಇತಿಹಾಸದಲ್ಲಿ ಉಳಿದ ಪ್ರಮುಖ ಘಟನೆ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಶಿರಹಟ್ಟಿ ಗದಗ ರೋಣ ನರಗುಂದ ಈ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿವೆ ರಾಜಕೀಯವಾಗಿಯೂ ಪ್ರಾಮುಖ್ಯತೆ ಪಡೆದ ಈ ಜಿಲ್ಲೆ ಸಹಕಾರ ರಂಗದಲ್ಲಿ ದೊಡ್ಡ ಹೆಸರು ಮಾಡಿದೆ ಹುಲುಕೋಟಿ ಹುಲಿ ಎಂದೇ ಖ್ಯಾತರಾಗಿದ್ದ ಕೆಎಚ್ ಪಾಟೀಲ್ ಕೆಪಿ ಗದಗ್ ಸಿಎಸ್ ಮುತ್ತಿನಾ ಪೆಂಡಿಮಠ್ ಉಪನಾಳ್ ಗೋಳಪ್ಪ ಈ ಜಿಲ್ಲೆಯವರು ಜಿಲ್ಲೆಯಲ್ಲಿ ಒಟ್ಟು ಎಂಟು ಲಕ್ಷ ಅರವತ್ತೇಳು ಸಾವಿರದ ಒಂಬೈನೂರ ಐವತ್ತೈದು ಮತದಾರರಿದ್ದು ಈ ಪೈಕಿ ನಾಲ್ಕು ಲಕ್ಷ ಮೂವತ್ತ್ ಸಾವಿರದ ಒಂಬೈನೂರ ತೊಂಬತ್ತೇಳು ಪುರುಷ ಮತದಾರರು ಮತ್ತು ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರದ ಎಂಟುನೂರ ತೊಂಬತ್ತೇಳು ಮಹಿಳಾ ಮತದಾರರಿದ್ದಾರೆ ಜಿಲ್ಲೆಯಲ್ಲಿ ಒಟ್ಟು ಐವತ್ತಾರು ಮತಗಟ್ಟೆಗಳನ್ನು ನಿರ್ಮಿಸಲಾಗುತ್ತಿದೆ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಶೇಕಡ ಮತದಾನವಾಗಿತ್ತು ವೀಕ್ಷಕರ ಎಲ್ಲರಿಗೂ ಮತ್ತೆ ಸ್ವಾಗತ ಈಗ ನಾವು ಗದಗ ಜಿಲ್ಲೆಯ ಬಗ್ಗೆ ಮಾತಾಡೋಣ ಗದಗ ಜಿಲ್ಲೆಯಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿದೆ ನಾವು ಹೇಳಿದಾಗ ಇಲ್ಲಿ ಶಿರಹಟ್ಟಿ ಅಂತಕ್ಕಂಥ ಕ್ಷೇತ್ರ ಏನಿದೆ ಅದು ಈಗ ಮೀಸಲ ಕ್ಷೇತ್ರ ಈ ಮೀಸಲು ಕ್ಷೇತ್ರದಲ್ಲಿ ಶಿರಹಟ್ಟಿನಲ್ಲಿ ಇರತಕ್ಕಂಥ ರಾಮಣ್ಣ ಲಮಾಣಿಯವರು ಈಗ ಹಾಲಿ ಶಾಸಕರಾಗಿದ್ದರು ಆದರೆ ಈಗ ಅಲ್ಲಿ ಚಂದ್ರು ಲಮಾಣಿಯವರು ಬಿ ಜೆ ಪಿಯಿಂದ ಕಣಕ್ಕಿಳಿದ್ರು ಅವ್ರ ಜೊತೆಗೆ ದೊಡ್ಡಮನಿ ದೊಡ್ಡಮನಿಯವರು ಇದ್ದಾರೆ ಹಾಲಿ ಶಾಸಕರಾಗಿದ್ದವ್ರಿಗೆ ಈಗ ಅಲ್ಲಿ ಇದು ಮಾಜಿ ಶಾಸಕರ ರಾಮಕೃಷ್ಣ ಕೊಟ್ಟಿರ್ತದೆ ಇಲ್ಲಿಯ ರಾಜಕೀಯ ಸನ್ನಿವೇಶ ಹೇಗಿದೆ ಅಂತ ಅನ್ಸುತ್ತೆ ಒಂದು ಶಿರಹಟ್ಟಿ ಅಂದ ತಕ್ಷಣ ನೆನಪಾಗೋದು ಉಪನಾಳ್ ಗುಳಪ್ಪ ಅವರು ಹೌದು ಅವರಲ್ಲಿ ಎರಡು ಬಾರಿ ಶಾಸಕರಾಗಿದ್ದರು ನಂತರ ರಾಜ್ಯಸಭೆ ಮೆಂಬರ್ ಕೂಡ ಆಗಿದ್ದರು ಯಾವಾಗ ಮೇನಕಾ ಗಾಂಧಿ ಅವರು ಸಂಜಯ್ ಗಾಂಧಿ ವಿಕಾಸ್ ಮಂಚ್ ಅಂತ ಏನೋ ಒಂದು ಪಾರ್ಟಿಯನ್ನು ಕಟ್ಟಿದ್ರು ಅವಾಗ ಆ ಸಂದರ್ಭದಲ್ಲಿ ಅದರದ್ದು ಕಾಂಗ್ರೆಸ್ಸನ್ನ ಸಾರಿ ಆ ಒಂದು ಸಂಜಯ್ ಗಾಂಧಿ ಪಾರ್ಟಿಯ ಕ ಕರ್ನಾಟಕದಲ್ಲಿ ಅವರದರ ಅದರ ನೇತೃತ್ವವನ್ನು ಕೂಡ ಉಪನಾಳ್ ಗುಳಪ್ಪನವರು ವಹಿಸ್ಕೊಂಡಿದ್ರು ಬಹಳ ಅವರದೇ ಆದಂಥ ಒಂದು ವರ್ಣರಂಜಿತ ವ್ಯಕ್ತಿತ್ವ ರಾ ನಮ್ಮ ಕರ್ನಾಟಕದ ರಾಜಕಾರಣದಲ್ಲಿ ಅಂತಲೇ ಹೇಳಬಹುದು ಹೀಗಾಗಿ ಶಿರಹಟ್ಟಿ ಆ ದೃಷ್ಟಿಯಿಂದ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ರನ್ನ ಬರುತ್ತೆ ಎರಡು ಸಾವಿರದ ಎಂಟರ ನಂತರ ಅದು ಒಂದು ಮೀಸಲು ಕ್ಷೇತ್ರವಾಯಿತು ಅದಕ್ಕಿಂತ ಮುಂಚೆ ಕಾಂಗ್ರೆಸ್ನ ಜಿ ಎಸ್ ಗಡ್ಡದೇವರ ಮಠ ಅಲ್ಲಿಂದ ಬಹಳ ಬಹಳ ದಿವಸಗಳವರೆಗೆ ಅಲ್ಲಿಂದ ಚುನಾಯಿತರಾಗಿ ಬರ್ತಾಯಿದ್ದು ಮತ್ತು ಕಾಂಗ್ರೆಸ್ನ ಒಂದು ಪ್ರಭಾವಿ ನಾಯಕರು ಕೂಡ ಅವರು ಆಗಿದ್ದರು ಅನ್ನೋಂಥದ್ದು ಈಗ ಮೀಸಲು ಕ್ಷೇತ್ರ ಆದ ಮೇಲೆ ನಂತರದಲ್ಲೇ ರಾಜಕಾರಣವನ್ನು ನೋಡಿದಾಗ ಅಲ್ಲಿ ಸ್ಥಳೀಯ ನಾಯಕತ್ವ ಬೇಕು ಅನ್ನುವಂಥದ್ದು ಒಂದು ಪ್ರಬಲವಾಗಿ ಕೇಳಿಬರ್ತಾ ಇದ್ದಂಥ ಒಂದು ಇದು ಒಂದು ಕೂಗಾಗಿತ್ತು ಹೀಗಾಗಿ ಅಲ್ಲಿ ಚಂದ್ರೂಲಮಾಣಿಯವರನ್ನ ಅವ್ರನ್ನ ಯುವಕರು ಮತ್ತು ಅಲ್ಲಿ ಒಂದು ಮೆಡಿಕಲ್ ಪ್ರಾಕ್ಟೀಸನ್ನು ಮಾಡ್ತಾ ಇರುವಂಥವರು ಮತ್ತು ಕೋವಿಡ್ ನಂತರದ ಪರಿಸ್ಥಿತಿಗಳಲ್ಲಿ ಸಾಕಷ್ಟು ಹೆಸರನ್ನು ಕೂಡ ಗಳಿಸ್ಕೊಂಡವರು ಹೀಗಾಗಿ ಒಂದು ಹೊಸ ನಾಯಕತ್ವದ ಅವಕಾಶಕ್ಕಾಗಿ ಬಿ ಜೆ ಪಿ ಬಹುಶಃ ಒಂದು ಹೊಸ ಮ ಮಣೆಯನ್ನು ಹಾಕಿದೆ ಅನ್ನುವಂಥದ್ದು ಈ ಈ ಒಂದು ಎಲೆಕ್ಷನಲ್ಲಿ ಕಂಡು ಬರ್ತದೆ ಅಲ್ಲಿಗೆ ನಮಗೆ ಸೊ ಇವಾಗ ಅಲ್ಲಿ ಆ ಕ್ಷೇತ್ರದಲ್ಲಿ ಬಿ ಕಾಂಗ್ರೆಸ್ನಿಂದ ಸುಮಾರು ಹದಿನಾಲ್ಕು ಜನ ಟಿಕೆಟ್ ಆಕಾಂಕ್ಷಿಗಳಿದ್ರು ಅದರಲ್ಲಿ ರಾಮಕೃಷ್ಣ ಇವರು ಕೂಡ ಮಾಜಿ ಶಾಸಕರು ಅವರು ಕೂಡ ದೊಡ್ಡ ಮನೆಯವರು ಕೂಡ ಒಬ್ರು ಇದಾಗಿದ್ದರು ಸುಜಾತ ದೊಡ್ಡ ಮನೆಯವರಿಗೆ ಅಥವಾ ಇವರಿಗೆ ಟಿಕೆಟ್ ಸಿಕ್ಕತ್ತೆ ಅಂತಕ್ಕಂಥದ್ದಿತ್ತು ಈಗ ಅಲ್ಲಿ ಬೇರೆಯವರದ್ದು ಕೂಡ ವಿರೋಧಗಳಿದೆ ಬಹಳ ದೊಡ್ಡ ಶಿರಹಟ್ಟಿನಲ್ಲಿ ಬಹಳಷ್ಟು ಒತ್ತಡ ಇರತಕ್ಕಂತಹ ಒಂದು ಕ್ಷೇತ್ರಗಳಲ್ಲಿ ಅದು ಒಂದು ಈ ಕ್ಷೇತ್ರದಲ್ಲಿ ಇವತ್ತಿನ ರಾಜಕೀಯ ಸನ್ನಿವೇಶ ಇಲ್ಲ ಆ ಕ್ಷೇತ್ರದ ಬಗ್ಗೆ ಒಂದು ಇನ್ನೊಂದು ಮಹತ್ವವಾಗಿ ಹೇಳಬೇಕಂದ್ರೆ ತುಮಾರು ಜನ ಮಹಿಳೆಯರಿಗೆ ಟಿಕೆಟ್ ಕೊಡಲ್ಲ ಮಹಿಳೆಯರಿಗೆ ಟಿಕೆಟ್ ಕೊಡಲ್ಲ ಅಂದರೆ ಕಾಂಗ್ರೆಸ್ ಅಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೆರಡು ಆದ್ಮೇಲೆ ಫಸ್ಟ್ ಟೈಮ್ ವಿಮೆನ್ ಕ್ಯಾಂಡಿಡೇಟ್ ಅಲ್ಲಿ ಕಂಟೆಸ್ಟ್ ಮಾಡ್ತಿರೋದು ಅಂತ ಶಿರಹಟ್ಟಿಯಲ್ಲಿ ಅದೊಂದು ಗುಡ್ ತಿಂಗ್ ಮಹಿಳೆಯರ ಪ್ರತಿನಿತ್ಯ ಜಾಸ್ತಿ ಆಗಬೇಕು ಅಂತ ಹೇಳ್ತಿರೋದ್ರಿಂದ ಅಲ್ಲಿ ಅವರು ಮಹಿಳೆಯವರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಡಿಸ್ಟ್ರಿಕ್ಟ್ ಜಿಲ್ಲಾ ಪಂಚಾಯತ್ ಕೆಲಸ ಮಾಡಿದ್ದಾರೆ ಸೋಷಿಯಲ್ ಆಕ್ಟಿವಿಸ್ಟ್ ಆಗಿ ಕೆಲಸ ಮಾಡಿದ್ದಾರೆ ಬಿಜೆಪಿ ಚಂದ್ರು ಲಂಬಾಣಿಯವರು ಡಾಕ್ಟರ್ ಆಗಿ ಕೋವಿಡ್ ಟೈಮ್ ಅಲ್ಲಿ ತುಂಬ ಕೆಲಸ ಮಾಡಿದ್ದಾರೆ ಅದು ಒಂದು ಹೊಸ ಮುಖ ಅದು ಆಗಿರೋದ್ರಿಂದ ಇಲ್ಲಿ ಇವರು ಜಿಲ್ಲಾ ಪಂಚಾಯತ್ ಆಗಿ ಅಧ್ಯಕ್ಷರಾಗಿ ಕೆಲಸ ಮಾಡಿ ತುಂಬ ಎಂಟೈರ್ ಡಿಸ್ಟಿಕ್ ತುಂಬ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕುತ್ತೆ ಈಗ ಜಿಲ್ಲಾ ಪಂಚಾಯತ್ ಕೆಲಸ ಮಾಡಬೇಕು ಅಂದರೆ ಜನಕ್ಕೆ ಬೇಕಾಗಿದ್ದಂಥ ಎಲ್ಲ ಕೆಲಸ ಮಾಡೋ ಅವಕಾಶ ಇರುತ್ತೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇಟ್ಕೊಂಡು ಹೆಲ್ತ್ ಕೇರು ಪ್ಲಸ್ ಜಿಲ್ಲಾ ಪಂಚಾಯತ್ ಇನ್ಫ್ರಾಸ್ಟ್ರಕ್ಚರ್ ಬರುತ್ತೆ ಹೆಲ್ತ್ ಕೇರ್ ಬರುತ್ತೆ ಮತ್ತು ಎಜುಕೇಷನ್ ಸ್ಕೂಲ್ಸು ಬರುತ್ತೆ ಅಧ್ಯಕ್ಷರಾಗಿ ಎಲ್ಲ ಕೆಲಸ ಮಾಡೋ ಅವಕಾಶ ಇರುತ್ತೆ ಇಂಟ್ರೆಸ್ಟಿಂಗ್ಲಿ ಬಿಜೆಪಿ ಕ್ಯಾಂಡಿಡೇಟು ಹೆಲ್ತ್ ಡಾಕ್ಟ್ರೇ ಆಗಿರೋದ್ರಿಂದ ಅವರು ಅವರು ವೈದ್ಯ ವೃತ್ತಿಯಲ್ಲಿ ವೈದ್ಯರಾಗಿಂದ ಅವರು ಜನಕ್ಕೆ ತುಂಬಾ ಹತ್ರ ಆಗಿ ಕೆಲಸ ಮಾಡಿರ್ತಾರೆ ಎರಡು ಒಂದ್ ರೀತಿಯಿಂದ ಹೊಸ ಮುಖಗಳ ತರನೇ ಇವರು ಜಿಲ್ಲಾ ಪಂಚಾಯತ್ ಕೆಲಸ ಮಾಡಿದ್ರು ತುಂಬಾ ಕಾಂಟೆಸ್ಟ್ ಅಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋ ಅಂತ ಅನ್ಸುತ್ತೆ ಸೊ ಇಲ್ಲಿ ಇದು ಈ ಕ್ಷೇತ್ರದಲ್ಲಿ ಇನ್ನು ಇನ್ನೇನು ವಿಶೇಷತೆಗಳನ್ನು ನೀವು ನಿರೀಕ್ಷೆ ಮಾಡ್ತೀರಿ ಈ ಕ್ಷೇತ್ರದಲ್ಲಿ ಮುಖ್ಯವಾಗಿ ಒಂದು ನಮ್ಮದು ದಲಿತ ನಾಯಕತ್ವಕ್ಕಾಗಿ ಒಂದು ಹೊಸ ಮುಖ ನಮಗೆ ಅವಶ್ಯಕತೆ ಇದೆ ರಾಜ್ಯ ರಾಜಕಾರಣದಲ್ಲೇ ಇದೆ ಆಫ್ ದಿ ಪಾರ್ಟಿ ಪಾಲಿಟಿಕ್ಸ್ ಆ ಒಂದು ಎಕ್ಸ್ಪ್ಲೋ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಹುಶಃ ಇಲ್ಲಿ ಎರಡೂ ಪಕ್ಷಗಳು ಕೂಡ ಒಂದು ಪ್ರಯತ್ನವನ್ನು ಶಿರಹಟ್ಟಿ ಮುಖಾಂತರ ಮಾಡಿದೆ ಅಂತ ನನಗನ್ಸುತ್ತೆ ಯಾಕಂತಂದರೆ ಈಗಿರುವ ನಾಯಕತ್ವಕ್ಕೆ ಸೆಕೆಂಡ್ ಜನ್ರೇಷನ್ ಥರ್ಡ್ ಜನ್ರೇಷನ್ ನಾಯಕತ್ವ ಈಗ ಹುಟ್ಕೊಳ್ಬೇಕು ಅನ್ನುವಂಥ ಅನಿವಾರ್ಯತೆಯಲ್ಲಿ ನಾವು ಎಲ್ಲರೂ ಇದ್ದೀವಿ ಹೀಗಾಗಿ ಆ ಒಂದು ಅವಕಾಶವನ್ನು ಈ ಒಂದು ಕ್ಷೇತ್ರದಲ್ಲಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಬಹುಶಃ ಎರಡೂ ಪಕ್ಷಗಳು ಕೂಡ ಬಹಳ ಪ್ರಭಾವಿಯಾಗಿ ಮಾಡಿದೆ ಕಳೆದ ಬಾರಿ ಎಪ್ಪತ್ತೈದು ಪರ್ಸೆಂಟ್ ಪರ್ಸೆಂಟ್ ಮತದಾನ ಆಗಿರುವಂತಹ ಒಂದು ಕ್ಷೇತ್ರ ಇದು ಹೀಗಾಗಿ ಆ ಒಂದು ಎಕ್ಸ್ಪ್ಲೋರೇಷನ್ ಬಹುಶಃ ಈ ಶಿರಾಟಿ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಅಂತ ಅನ್ಸುತ್ತೆ ನಮಗೆ ಇವಾಗ ಗದಗದ ಬಗ್ಗೆ ಮಾತಾಡ್ತಾರೆ ರಾಮ ಪಟೇಲ್ ಅವರು ಗದಗ ಎಚ್ ಕೆ ಪಾಟೀಲ್ ಅವರ ಶಾಸಕರಾಗಿರ್ತಕ್ಕಂಥ ಕ್ಷೇತ್ರ ಬಹಳ ಪ್ರತಿಷ್ಠಿತ ಕ್ಷೇತ್ರಗಳಲ್ಲಿ ಒಂದು ಅದು ಸಹಕಾರ ಚಳುವಳಿಗಳಂತೂ ಗದಗವನ್ನು ನಾವು ಮರೆಯುವಾಗೇ ಇಲ್ಲ ಅವ್ರ ತ ಹುಲ್ಕೋಟೆ ಹುಲಿ ಕೆ ಎಚ್ ಪಾಟೀಲ್ ಅವ್ರು ಮಾಡಿರ್ತಕ್ಕಂಥ ಸಹಕಾರ ರಂಗದಲ್ಲಿ ಕೊಟ್ಟಿರ್ತಕ್ಕಂಥ ಅಲ್ಲಿಂದ ಸಹಕಾರ ಅಂದ್ರೆ ಏನು ಸಹಕಾರ ತತ್ವ ಅಂದ್ರೆ ಏನು ಸಹಕಾರ ಚಳುವಳಿ ಹೇಗಿರಬೇಕು ಸಹಕಾರದಲ್ಲಿ ನಾವು ಯಾವ ರೀತಿ ದೇಶವನ್ನು ಅಭಿವೃದ್ಧಿ ಪಡಿಸ್ಬೋದು ಅನ್ನೋದಕ್ಕೆ ಕರ್ನಾಟಕದಲ್ಲಿ ಗದಗಕ್ಕಿಂತ ಬೇರೆ ಒಂದು ಉದಾಹರಣೆಯನ್ನು ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ ಅದು ಅವತ್ತಲ್ಲಿ ಇವತ್ತಲ್ಲಿ ಗ ಗದಗದಲ್ಲಿ ಅನಿಲ್ ಮೆಣಸಿನಕಾಯಿ ಅವರು ಅವರಿಗೆ ಸ್ಪರ್ಧೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಇವರು 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 ಗೌಡ್ರು ಗೌಡ್ರ ಅವರು ಜೆ ಡಿ ಎಸ್ ಇಲ್ಲಿ ಹೇಗಿದೆ ಸ್ಪರ್ಧೆ ಅಂತ ಗದಗ ಬಗ್ಗೆ ಹೇಳಬೇಕು ಅಂದರೆ ಅದೇ ಸಹಕಾರ ಕ್ಷೇತ್ರದ ಬಗ್ಗೆ ಫಸ್ಟ್ ಹೇಳಬೇಕು ನಾವು ಯಾಕಂದರೆ ಇಡೀ ರಾಜ್ಯಕ್ಕಷ್ಟೇ ಅಲ್ಲ ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ಅಲ್ಲಿಂದನೇ ಸ್ಟಾರ್ಟ್ ಮಾಡಿರೋದು ಕೆ ಎಚ್ ಪಾಟೀಲ್ರು ಜೆ ಎಚ್ ಪಾಟೀಲ್ರು ಅಲ್ಲಿ ಸಹಕಾರ ಚಳುವಳಿ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಸ್ಪೆಷಲಿ ಮುಂಬೈ ಕರ್ನಾಟಕದಲ್ಲಿ ತುಂಬ ಸ್ಟ್ರಾಂಗ್ ಆಗಿದೆ ಅದು ಒಂಥರ ಗ್ರೌಂಡ್ ಲೆವೆಲಲ್ಲೇ ಅದು ಸ್ಟ್ರಾಂಗ್ ಆಗಿದೆ ಅಲ್ಲಿ ಎಚ್ ಕೆ ಪಾಟೀಲ್ ಅವರು ಸುಮಾರು ಸರಿ ಪ್ರತಿನಿಧಿ ಮಾಡಿದಂತನೇ ಜಿಲ್ಲೆ ಎಚ್ ಕೆ ಪಾಟೀಲ್ ಅವರಿಗೆ ತುಂಬ ಅನುಭವ ಇದ್ದಂಥ ರಾಜಕಾರಣಿಯೊಬ್ಬರು ಅವರು ಎಸ್ ಎಂ ಕೃಷ್ಣ ಕ್ಯಾಬಿನೆಟ್ ಅಲ್ಲಿ ವಾಟರ್ ರಿಸೋರ್ಸಸ್ ಮಿನಿಸ್ಟರ್ ಆಗಿದ್ದರು ತುಮಾರಷ್ಟು ಪೋರ್ಟ್ಫೋಲಿಯೋಸ್ ಅವರು ಹ್ಯಾಂಡಲ್ ಮಾಡಿದ್ದಾರೆ ಕರ್ನಾಟಕ ರಾಜ್ಯದ ನೀರಾವರಿಗಳ ಬಗ್ಗೆ ತುಂಬ ಜೋರಾಗೆ ಪ್ರತಿ ಪ್ರತಿಪಾದಿಸಿದ್ದಾರೆ ಎಲ್ಲ ಕಡೆ ಅವರು ಕೃಷ್ಣೆಯ ಕಣ್ಣೀರು ಅಂತ ಎಲ್ಲ ಪುಸ್ತಕ ಬರೆದ್ರು ಅವರು ಒಂದು ಆಫ್ ದ ಮೋಸ್ಟ್ ಸೀನಿಯರ್ ಅಂಡ್ ಎಕ್ಸ್ಪೀರಿಯನ್ಸ್ ಲೀಡರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಅಂತ ಹೇಳ್ಬೋದು ಬಿಜೆಪಿ ಇದು ಕ್ಯಾಂಡಿಡೇಟ್ ಅನಿಲ್ ಮೆಣಸಿನ್ಕಾಯಿನು ಲಾಸ್ಟ್ ಎಲೆಕ್ಷನ್ ಅಲ್ಲೂ ತುಂಬಾ ತೀವ್ರವಾಗಿನೇ ಪ್ರತಿಸ್ಪರ್ಧಿ ಆಗಿತ್ತಲ್ಲಿ ಮಾರ್ಜಿನ್ ಆಫ್ ವಿಕ್ಟ್ರಿ ಎಚ್ ಕೆ ಪಾಟೀಲ್ ಇರ್ಲಿಲ್ಲ ಇಟ್ಸ್ ಲೆಸ್ ದೆನ್ ಥೌಸಂಡ್ ಮಾರ್ಜಿನ್ ಆಫ್ ವಿಕ್ಟ್ರಿ ಒನ್ ಸಿಕ್ಸ್ ಇತ್ತು ಈ ಸತಿ ಬಿಜೆಪಿಯವರು ದೇ ಆರ್ ಗೋಯಿಂಗ್ ವಿತ್ ಅನಿಲ್ ಮೆಣಸಿನಕಾಯಿ ಒಂದು ಸಿಂಪತಿ ಫ್ಯಾಕ್ಟ್ರು ಅವ್ರ ಪರವಾಗಿ ವರ್ಕ್ ಆಗುತ್ತೆ ಅಂತಲೂ ಇದೆ ಅಲ್ಲಿ ಈಗ ಎಚ್ ಕೆ ಪಾಟೀಲವರು ತಮ್ಮ ಪ್ರಭಾವ ಉಳಿಸ್ಕೊಂಡು ಇದು ಮಾಡ್ತಾರೆ ಅಥವಾ ಅನಿಲ್ ಮೆಣಸಿನಕಾಯಿಯವರು ಸಿಂಪತಿ ಫ್ಯಾಕ್ಟ್ರಿ ಅವ್ರು ವರ್ಕ್ ಆಗುತ್ತಾ ಅಂತಲೂ ನೋಡಬೇಕು ಗದಗ ಬಗ್ಗೆ ಇನ್ನೊಂದು ಹೇಳಬೇಕಂದ್ರೆ ಅದು ಅಲ್ಲಿ ಕುಡಿಯೋ ನೀರಿಂದ ಒಂದು ತುಂಬ ಬೇಸಿಕ್ ಇಶ್ಯೂ ಅಂತ ಕುಡಿಯೋ ನೀರಿಂದು ನಾನು ಇವತ್ತೇ ನಮ್ಮ ಅಲ್ಲೊಬ್ರಿಗೆ ಮಾತಾಡ್ತಾ ಇದ್ದೇನೆ ಗದಗ ಅಲ್ಲಿ ಅಂತ ಹನ್ನೆರಡು ದಿವ್ಸಕ್ಕೆ ಒಂದು ಸರ್ತಿ ಟ್ಯಾಪ್ ವಾಟರ್ ಬರುತ್ತೆ ಅಂತ ಡ್ರಿಂಕಿಂಗ್ ವಾಟರ್ ಇದು ಫೆಸಿಲಿಟೀಸ್ ಇದೆ ಬಟ್ ಆದರೆ ಡ್ರಿಂಕಿಂಗ್ ವಾಟರ್ ಬರೋದೊಂದು ತುಂಬಾ ಇದೆ ಬೇರಿಯರ್ಸ್ ಇದ್ರ ಮೇಲೆ ಮತದಾನ ಡಿಸೈಡ್ ಮಾಡ್ತಾರೆ ಸಮಸ್ಯೆ ತಮಗೆ ಸಿಕ್ಕಿರೋ ಅನುಕೂಲಗಳು ಮತ್ತೆ ಕ್ಯಾಂಡಿಡೇಟ್ ಪ್ರಭಾವ ಎಷ್ಟಿದೆ ಅವರು ಏನು ಪ್ರಾಮಿಸ್ ಅಶೂರೆನ್ಸ್ ಮಾಡ್ತಿದ್ದಾರೆ ಅಂತ ಈಗ ಅಲ್ಲಿ ಒಂದು ದಿಗ್ಗಜ ನಾಯಕ ಈಗ ನಡೀತಾ ಇರೋ ಚುನಾವಣೆಯನ್ನು ನೋಡಿದ್ರೆ ರಾಮ ಪಾಟೀಲ್ ಅವರ ಈಗ ನಾವು ಕಳೆದ ಒಂದು ಹತ್ತು ದಿವಸದಿಂದ ನಾವು ಅದನ್ನ ಹತ್ತಿರದಿಂದ ದಿನ ಗಮನಿಸ್ತಾ ಇದ್ವಿ ಅಂದ್ರೆ ಉಮೇದುವಾರಿಕೆ ಸಲ್ಲಿಕೆ ಮಾಡೋದ್ರಿಂದ ಹಿಡಿದು ನಾವು ಪತ್ರವನ್ನು ವಾಪಸ್ ಪಡೆಯೋದ್ರಿಂದ ಹಿಡಿದು ಅದರ ಹಿಂದೆ ನಡೆದಂತ ಒಂದು ಹತ್ತು ದಿವಸಗಳ ಅಥವಾ ಈಗ ಇರ್ತಕ್ಕಂಥ ಚುನಾವಣೆಯ ಪ್ರಚಾರ ಇರ್ಬೋದು ಎಲ್ಲರೂ ಈ ಸ್ಥಳೀಯ ಸಮಸ್ಯೆಗಳು ಮುನ್ನೆಲೆಗೆ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆಯಾ ಭಾಳ ಒಳ್ಳೆಯ ಪ್ರಶ್ನೆ ಯಾಕಂದರೆ ಇದು ಅಸೆಂಬ್ಲಿ ಎಲೆಕ್ಷನ್ ಹಾಕ್ಬೇಕಾಗಿರೋದು ಸ್ಥಳೀಯ ರಾಜ್ಯ ವಿಷಯಗಳ ಮೇಲೆ ಆಗಬೇಕು ಹೌದು ಜನ ಶಾಸನ ರಚಿಸೋರಿಗೆ ನಾವು ಈಗ ಶಾಸನ ರಚುವಂಥ ಪ್ರತಿನಿಧಿಗಳಿಗೆ ಲಾ ಮೇಕರ್ಸ್ಗೆ ನಾವು ಎಲೆಕ್ಟ್ ಮಾಡ್ತಿದ್ದೀವಿ ಸೊ ನಮಗೆ ನೇರವಾಗಿ ಸಂಬಂಧಪಟ್ಟಂಥ ವಿಚಾರಗಳು ಆಗಬೇಕು ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ಆದರೆ ದೇಶದ ಬಗ್ಗೆ ನ್ಯಾಷನಲ್ ಇಂಟರ್ ಫಾರಿನ್ ಪಾಲಿಸಿ ತುಂಬ ತುಂಬ ವಿಷಯ ಮಾಡಬೇಕು ಅಸೆಂಬ್ಲಿ ಅಲ್ಲಿ ಒಂದು ಮಟ್ಟಕ್ಕೆ ಡಿಸ್ಕಷನ್ ಆಯಿತು ಅದು ಫೈನಲಿ ಅಸೆಂಬ್ಲಿ ಎಲೆಕ್ಷನಲ್ಲಿ ಡಿಸೈಡ್ ಏನಂದ್ರೆ ಒಂದು ಕ್ಯಾಂಡಿಡೇಟ್ ಪ್ರಭಾವ ಇನ್ನೊಂದು ಲೋಕಲ್ ಇಶ್ಯೂಸು ಇನ್ನೊಂದು ಪ್ರತಿಸ್ಪರ್ಧಿ ಯಾರಿದ್ದಾರೆ ಅವ್ರದ್ದು ಪ್ರಭಾವ ಎಷ್ಟು ಉಳಿಸ್ಕೊಂತಾರೆ ಅಥವಾ ಎಷ್ಟು ಡೆಂಟ್ ಆಗುತ್ತೆ ಅದರ ಮೇಲೆ ಆಗುತ್ತೆ ಡಿಸ್ಕಷನ್ ಅನ್ಫಾರ್ಚುನೇಟ್ಲಿ ಏನಾಗ್ತಿದೆ ಅಂದರೆ ಸುಮಾರು ನೆಗೆಟಿವ್ ಮೇಲೆ ಡಿಸ್ಕಷನ್ ಆಗ್ತಾ ಇದೆ ಈಗ ದೊಡ್ಡ ವಿಚಾರ ಆಗ್ತಾ ಸ್ಥಳೀಯ ಸಮಸ್ಯೆಗಳು ಮುನ್ನೆಲೆಗೆ ಬರ್ತಾ ಇಲ್ಲ ಜನಕ್ಕೆ ಆಕ್ಚುಲಿ ಆಗ್ತಿರೋ ಸಮಸ್ಯೆಗಳು ಡಿಸ್ಕಶನ್ ಆಗದಕ್ಕಿಂತ ಒಂದು ನೆರೆಟಿವ್ ಡಿಫರೆಂಟ್ ನೆರೆಟಿವ್ ಅಲ್ಲೇ ಹೋಗ್ತಿದೆ ಅಂತ ನೆಗೆಟಿವ್ ನೆರೆಟಿವ್ ಅಲ್ಲೇ ಹೋಗ್ತಿದೆ ಅದು ಪ್ರಜಾಪ್ರಭುತ್ವಕ್ಕೆ ಅಷ್ಟು ಒಳ್ಳೇದಲ್ಲ ಈಗ ಎಲೆಕ್ಷನ್ ಡಿಸೈಡ್ ಆಗ್ಬೇಕಾಗಿ ನಾವು ಮೂರ್ ಜನ ಅಭ್ಯರ್ಥಿಗಳು ನಾವು ಜನಕ್ಕೆ ಏನ್ ಮಾಡ್ತೀವಿ ಅನ್ನೋದನ್ನ ನಾವು ಪ್ರತಿಪಾದಿಸಬೇಕು ಹೌದು ಮೂರು ಜನ ಅದನ್ನ ಪ್ರತಿಪಾದಿಸಬೇಕು ಒಂದು ನಮ್ಮ ಮತದಾರ ಪ್ರಭು ಅದನ್ನ ಡಿಸೈಡ್ ಮಾಡಬೇಕು ನನಗೆ ಯಾವ್ದಿದೆ ಅದು ಡಿಸೈಡ್ ಮಾಡಬೇಕಾದ್ರೆ ನಾನು ಹೇಳ್ತಿರೋದು ಅಷ್ಟೇ ಅಲ್ಲ ನನ್ನ ಟ್ರ್ಯಾಕ್ ರೆಕಾರ್ಡ್ ರಾಜಕ ರಾಜಕೀಯ ಪ್ರಾಣಿಕಗಳೇನಿದೆ ಆ ಸ್ಥಳೀಯ ಇವ್ರು ಕೊಟ್ಟಿರತಕ್ಕಂಥ ಕೊಡುಗೆ ಏನಿದೆ ಏನಿದೆ ಅಭ್ಯರ್ಥಿ ಸೂಕ್ತವೋ ಅಲ್ಲೋ ಅಂತಕ್ಕಂಥ ಚರ್ಚೆಗಿಂತ ಹೆಚ್ಚಾಗಿ ಹೇಳಿಕೆಗಳು ದೊಡ್ಡ ಪ್ರಚಾರವನ್ನು ಪಡೆಯುತ್ತೆ ಪ್ರಜಾಪ್ರಭುತ್ವದಲ್ಲಿ ಇದು ಹೇಗೆ ಅಂತ ಪ್ರಜಾಪ್ರಭುತ್ವಕ್ಕೆ ಇದು ಸಟನ್ಲಿ ಒಳ್ಳೇದಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯೇ ದೇವರು ಪ್ರಜೆ ಅವರೇ ಮತದಾರನೇ ಒಂದು ಪ್ರಭು ಅಲ್ಲಿರೋದ್ರಿಂದ ಅವ್ರಿಗೆ ಏನಾಗಬೇಕಾಗಿದೆ ಅವರಿಗೆ ಪಕ್ಷಗಳು ಏನು ಮಾಡುತ್ತೆ ಅಭ್ಯರ್ಥಿ ಮಾಡುತ್ತೆ ಅಂದ್ರ ಮೇಲೇ ಡಿಸ್ಕಷನ್ ಸೆಂಟರ್ಡ್ ಆದರೆ ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದು ಅಂತ ಅಭಿವೃದ್ಧಿ ಕೇಂದ್ರಿತವಾಗಿ ಚುನಾವಣೆಗಳು ನಡೀಬೇಕು ಅಭಿವೃದ್ಧಿ ಕೇಂದ್ರಿತವಾಗಿ ಚುನಾವಣೆ ನಡೀಬೇಕು ಈ ಕ್ಷೇತ್ರದ ಬಗ್ಗೆ ವಿಶೇಷ ಹೇಳೋದಾದ್ರೆ ಹಾವೇರಿ ಮತ್ತು ಗದಗ್ ಚರ್ಚೆಗೆ ಪೂರಕವಾಗಿ ನಾನು ಹೇಳ್ತೇನೆ ಹಾವೇರಿ ಮತ್ತು ಗದಗ ಇವೆರಡನ್ನು ಕೂಡ ಅಭಿವೃದ್ಧಿ ಕೇಂದ್ರಿತವಾಗಿನೇ ಚರ್ಚೆ ಆಗಬೇಕಾದಂತಹ ಮಧ್ಯ ಕರ್ನಾಟಕದ ಎರಡು ಕ್ಷೇತ್ರಗಳು ನಂಜುಂಡಪ್ಪ ವರದಿಯನ್ನ ನಾವು ತೆಗೆದುಕೊಂಡು ನೋಡಿದ್ರೆ ಬಹಳ ವಿಸ್ತೃತವಾಗಿ ಚರ್ಚೆ ಆಗಿರುವ ಜಿಲ್ಲೆಗಳಲ್ಲಿ ಇವೆರಡೂ ಜಿಲ್ಲೆಗಳ ಆಲ್ಮೋಸ್ಟ್ ಎಲ್ಲಾ ತಾಲೂಕು ಕೇಂದ್ರಗಳು ಕೂಡ ಇದರಲ್ಲಿ ಬರುತ್ತೆ ಇವತ್ತು ಬೇರೆ ದಕ್ಷಿಣದ ಮತ್ತು ಕರಾವಳಿಯ ಭಾಗದ ಅಥವಾ ನಮ್ಮ ಮಲ್ನಾಡು ಭಾಗದ ತಾಲೂಕಾ ಕೇಂದ್ರಗಳಿಗೂ ಕೂಡ ಅಥವಾ ಹಾವೇರಿ ಅಥವಾ ಗದಗನ್ನು ಕಂಪೇರ್ ಮಾಡಿದ ತಾಲೂಕು ಕೇಂದ್ರಗಳಿಗೆ ಕಂಪೇರ್ ಮಾಡಿದರೆ ಇವು ಜಿಲ್ಲಾ ಕೇಂದ್ರ ಅನ್ನೋ ಹೆಸರನ್ನು ಪಡೆದ ಹೊರತಾಗಿ ಮಾತ್ರ ಯಾವುದೇ ಜಿಲ್ಲಾಸ್ತರದ ಯಾವುದೇ ಒಂದು ವ್ಯವಸ್ಥೆಗಳು ಕೂಡ ಅಲ್ಲಿ ಇವತ್ತಿನ ದಿವಸ ಇಲ್ಲ ದೇ ಆರ್ ಸ್ಟಿಲ್ ಡಿಪೆಂಡೆಂಟ್ ಆನ್ ಇದರ್ ಹುಬ್ಳಿ ಆರ್ ದಾವಣಗೆರೆ ಅನ್ನುವಂಥ ಪರಿಸ್ಥಿತಿ ಅನ್ಫಾರ್ಚುನೇಟ್ಲಿ ಇವತ್ತಿನ ದಿವಸ ಅಲ್ಲಿ ಕ್ರಿಯೇಟ್ ಆಗಿದೆ ಒಂದು ಎರಡನೇದಾಗಿ ಇವತ್ತಿನ ಕಾಂಟೆಸ್ಟನ್ನು ನೋಡಿದರೆ ಕಳೆದ ಮೂರು ಚುನಾವಣೆಗಳಲ್ಲಿ ಅನಿಲ್ ಮೆಣಸಿನ್ಕಾಯಿ ಮತ್ತು ಎಚ್ ಕೆ ಪಾಟೀಲರ ಮಧ್ಯದ ಅಂತರ ಇಬ್ಬರೂ ಕೂಡ ತಮ್ಮ ಓಟ್ ಶೇರನ್ನು ಜಾಸ್ತಿ ಮಾಡ್ತಾ ಮಾಡ್ತಾ ಹೋಗ್ತಾ ಇದ್ದಾರೆ ಆದರೆ ಜಂಪ್ ಏನಿದೆ ಕಳೆದ ಚುನಾವಣೆಯಲ್ಲಿ ಸುಮಾರು ನಲವತ್ತು ಅಂದರೆ ಹಿಂದಿನ ಚುನಾವಣೆಯಲ್ಲಿ ನಲವತ್ತು ನಲ್ವತ್ಮೂರು ಸಾವಿರ ಓಟ್ಗಳಿಂದ ಮೂವತ್ತ್ನಾಲ್ಕು ಸಾವಿರ ಒಂದು ಡಿಸ್ಟೆನ್ಸ್ ಇತ್ತು ಆ ಒಂದು ಡಿಸ್ಟೆನ್ಸನ್ನು ಬಂದು ಈ ಕಳೆದ ಎರಡು ಸಾವಿರದ ಹದಿನೆಂಟರ ಚುನಾವಣೆವರೆಗೆ ಅದು ಬರೀ ಎರಡು ಸಾವಿರದ ಅಷ್ಟು ಅಂದರೆ ಒಂದು ಸಾವಿರದ ಆರುನೂರು ಮಟ್ಟಕ್ಕೆ ಬಂದುತ್ತೆ ನೋಟಾಗೆ ಎರಡು ಸಾವಿರದ ಏಳ್ನೂರು ಓಟ್ಗಳು ಒಂದು ಚುನಾವಣೆಯಲ್ಲಿ ಕಂಡು ಬಂದಿರುವಂಥ ಅಂದ್ರೆ ಮೇಜರ್ ಡಿಫರೆನ್ಸ್ ಅನ್ನ ಆ ಒಂದು ಚುನಾವಣೆಯನ್ನು ನಾವು ನೋಡ್ಬೋದು ಅಂದರೆ ಎಚ್ ಕೆ ಪಾಟೀಲ್ರು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೇ ಹದಿನೆಂಟರ ಚುನಾವಣೆಯಲ್ಲಿ ಎರಡು ಸಾವಿರದಷ್ಟು ಮತಗಳನ್ನು ಹೆಚ್ಚುವರಿಯಾಗಿ ತೆಗೆದುಕೊಂಡ್ರೆ ಅನಿಲ್ ಮೆಣಸಿನ್ಕಾಯ್ ಅವರ ಮತ ಕ್ರೋಢೀಕರಣದಲ್ಲಿ ನಲವತ್ತು ಸಾವಿರದಷ್ಟು ಜಂಪ್ ಆಗಿದೆ ಸೊ ಹ್ಯೂಜ್ ಜಂಪ್ ಸೊ ಆ ಒಂದು ಗ್ಯಾಪನ್ನು ಯಾವ ರೀತಿಯಾಗಿ ಅಂದ್ರೆ ಲೋಕಲ್ ಆಗಿ ಸಿಂಪತಿ ಫ್ಯಾಕ್ಟರ್ನ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತಾರೆ ಒಂದು ಎರಡನೇದಾಗಿ ಎಚ್ ಕೆ ಪಾಟೀಲ್ ಅವರ ಪರಿವಾರದಲ್ಲಿ ಅಂದರೆ ಕೆ ಎಚ್ ಪಾಟೀಲ್ ಇರ್ಬೋದು ಡಿ ಆರ್ ಪಾಟೀಲ್ ಇರ್ಬೋದು ಎಸ್ ಎಚ್ ಕೆ ಪಾಟೀಲ್ ಇರ್ಬೋದು ಮೂರುವರೆ ಸೇರಿ ನಲವತ್ತೇಳು ವರ್ಷಗಳ ಕಾಲ ಅಲ್ಲಿನ ಎಮ್ ಎಲ್ ಎ ಅನ್ನುವಂಥದ್ದು ಅವರ ಕುಟುಂಬದಲ್ಲೇ ಇರುವಂಥ ಒಂದು ಸ್ಥಾನವಾಗಿ ಕಂಡು ಬಂದಿದೆ ಹೀಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಹೊಸ ನಾಯಕತ್ವದ ಹುಡುಕಾಟದಲ್ಲಿ ಇರಬಹುದೇನೋ ಅನ್ನುವಂಥದ್ದು ನನ್ನ ಮೂರನೇ ಕನ್ಸರ್ನ್ ಇರುವಂಥದ್ದು ಚುನಾವಣೆಯಲ್ಲಿ ನಂಬರ್ ಗೇಮ್ ಡೆಫಿನೆಟ್ಲಿ ಇಟ್ ಇಸ್ ಒನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಬಟ್ ಅದಲ್ಲದೇ ಹೌಸ್ ನಡಿಬೇಕಾಗಿದೆ ನಮಗೆ ಒಂದು ವ್ಯವಸ್ಥೆ ಅನ್ನುವಂಥದ್ದು ನಡಿಬೇಕಾಗಿದೆ ಆ ವ್ಯವಸ್ಥೆ ನಡೀಬೇಕಾದ್ರೆ ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಇದ್ದ ಜನ ನಮ್ಮ ಹೌಸಿಗೆ ಬರಬೇಕು ವ್ಯಾಲಿಡ್ ಒಂದಿಷ್ಟು ಜನ ಅವರು ವಿರೋಧ ಪಕ್ಷದಲ್ಲೇ ಕೂತ್ಕೊಳ್ಳಿ ಅಥವಾ ರೂಲಿಂಗ್ ಪಾರ್ಟಿನಲ್ಲೇ ಕೂತ್ಕೊಳ್ಳಿ ಅಥವಾ ಎರಡರಲ್ಲೂ ಇದ್ದರೂ ಕೂಡ ಅಂದರೆ ಅಂದರೆ ನ್ಯೂಟ್ರಲ್ ಆಗಿ ಥರ್ಡ್ ಪಾರ್ಟಿಯಿಂದ ಕೂತ್ಕೊಳ್ಳಿ ಅಥವಾ ಇಂಡಿಪೆಂಡೆಂಟ್ ಆಗಿ ಬಂದು ಸೇರಿಕೊಂಡ್ರೂ ಕೂಡ ಅವರು ಆ ಒಂದು ಡಿಬೇಟ್ಗಳಲ್ಲಿ ಏನಂದ್ ಮಾತಾಡ್ತಾರೆ ಹೌಸ್ನಲ್ಲಿ ಯಾವ ರೀತಿಯಾಗಿ ಪಾರ್ಟಿಸಿಪೇಷನ್ ಇದೆ ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ನಮ್ಮದು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಮೌಲ್ಯಗಳನ್ನು ಹಿಡ್ಕೊಂಡು ಮೌಲ್ಯಾಧಾರಿತವಾಗಿ ರಾಜಕಾರಣವನ್ನು ನಡೆಸಬೇಕು ಅನ್ನುವಂಥ ಒಂದು ಆಶಯದಿಂದ ನಾವು ಅಂದರೆ ಆ ರೀತಿಯಾಗಿ ನೋಡಿದರೆ ಬಹುಶಃ ಇದೊಂದು ಥರದ ಮಲ್ಟಿಪಲ್ ಮಲ್ಟಿ ಏನಂದ್ರೆ ಒಂಥರ ನಮ್ ಎಲ್ಲರಿಗೂ ಒಂದು ಚಾಲೆಂಜಿಂಗ್ ಸಿಚುವೇಶನ್ ಅಂದ್ರೆ ಸ್ಥಳೀಯ ಆಡಳಿತವನ್ನು ನೋಡಿ ವೋಟ್ ಮಾಡಬೇಕಾ ಅಥವಾ ಹೌಸ್ ನಲ್ಲಿ ಒಬ್ಬ ಒಬ್ಬ ದಕ್ಷ ಸಂಸದೀಯ ಪಟುವನ್ಗಾಗಿ ವೋಟ್ ಮಾಡ್ಬೇಕಾ ಅನ್ನುವಂಥದ್ದು ಬಹುಶಃ ಇದೊಂದು ಚಾಲೆಂಜಿಂಗ್ ಸಿಚುವೇಶನ್ ಇಲ್ಲಿ ಗದಗ ಜನ ಇದ್ದಾರೆ ಅನ್ನುವಂಥದ್ದು ಈ ಗದಗದಲ್ಲಿ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಈ ಒಳ್ಳೆ ಹದಿನೈದು ಚುನಾವಣೆ ನಡೆದಿದೆ ಹದಿನೈದು ಚುನಾವಣೆಯಲ್ಲಿ ಹನ್ನೆರಡು ಸಾರಿ ಕಾಂಗ್ರೆಸ್ ಗೆದ್ದಿದೆ ಕಾಂಗ್ರೆಸ್ ಗೆದ್ದಿದೆ ಒಂದು ಸಾರಿ ಪಕ್ಷೇತರ ಗೆದ್ದರೆ ಇನ್ನು ಎರಡು ಸಾರಿ ಜನತಾ ಪಕ್ಷ ಮತ್ತು ಬಿಜೆಪಿ ಗೆದ್ದಿದೆ ಅದು ಕೆ ಎಚ್ ಪಾಟೀಲ್ ಇಂಡಿಪೆಂಡೆಂಟ್ ಆಗಿ ನಿಲ್ಲ ನಿಂತ ಪರಿಸ್ಥಿತಿ ಸೊ ಅದು ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಆಗಿರುವಂತಹ ಸಂದರ್ಭದಲ್ಲಿ ಇನ್ ಕೆ ಎಚ್ ಪಾಟೀಲ್ ಅವರು ಕೂಡ ಚುನಾವಣೆ ಮೊದಲ ಚುನಾವಣೆಯಲ್ಲಿ ಎಚ್ ಕೆ ಪಾಟೀಲ್ ಅವರು ಅಧ್ಯಕ್ಷರಾಗಿರ್ತಾರೆ ಕೆ ಪಿ ಸಿ ಸಿ ಎಚ್ ಕೆ ಪಾಟೀಲ್ ಚುನಾವಣೆಗೆ ಟಿಕೆಟ್ ಅನ್ನು ನಿರಾಕರಣೆ ಮಾಡಬೇಕು ನೀನು ನಿಲ್ಲೋದಾದ್ರೆ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ಗೆದ್ಕೊಂಡ್ ಬಾ ಅಂತ ಹೇಳಿ ಸೊ ಆ ದೃಷ್ಟಿಯಿಂದ ನಡೆದಿರೋದು ವಿಶೇಷವಾಗಿ ಹೌದು ಬಟ್ ಎರಡ್ ಸಾವಿರದ ಎಂಟು ಒಂಬತ್ತು ಎಚ್ ಕೆ ಪಾಟೀಲ್ ಒಂಥರ ಅದು ಪೊಲಿಟಿಕಲಿ ಸ್ವಲ್ಪ ಲೋ ಪ್ರೋ ಲೋ ಸಿಚುವೇಶನ್ ಗೆ ಹೋದಂತಹ ವರ್ಷಗಳದು ಒಂದು ಮೊದಲೇದಾಗಿ ಅಸೆಂಬ್ಲಿ ಇಲೆಕ್ಷನ್ ಸೋತರು ಮೂರು ವರ್ಷನೇ ಗೆಜೆಟ್ ನಮ್ದು ಗ್ರಾಜುಯೇಟ್ ಕಾನ್ಸ್ಟೆನ್ಸ್ ಇಲೆಕ್ಷನ್ ಅನ್ನ ಅವರು ಸೋಲುವಂತ ಪ್ರಸಂಗ ಬರುತ್ತೆ ಹಿಂಗಾಗಿ ಒಂಥರದ್ದು ಒಂದು ಐದು ವರ್ಷದ ಒಂಥರ ಲೋ ಪ್ರೊಫೈಲ್ ಆಗಿರುವಂತದ್ದು ಮತ್ತೆ ಹತ್ತು ವರ್ಷ ಅವರು ಅದನ್ನ ಓವರ್ ಕಮ್ ಮಾಡಿ ಬಂದಿರುವಂತದ್ದು ಕಂಡು ಬರ್ತದೆ ಈಗ ಮೆಣಸಿನಕಾಯಿದು ಇನ್ನೊಂದು ಹೇಳಬೇಕು ಅಂದರೆ ಜಸ್ಟ್ ಆ್ಯಡ್ ಟು ದಟ್ ಅಂದರೆ ಅವರು ಶ್ರೀರಾಮುಲು ಅವ್ರಿಗೆ ಭಾಳ ಬೇಕಾದವರು ಅಂತ ಅವ್ರ ಪಕ್ಷ ಅವ್ರ ಜೊತೆ ಹೊಸ ಪಕ್ಷ ಮಾಡಿದಾಗ ಅವ್ರ ಜೊತೆ ಹೋದ್ರು ಬಿ ಎಸ್ ಆರ್ ಹೋಗಿ ಬಿ ಎಸ್ ಆರ್ ಹೋದ್ರು ಮತ್ತೆ ವಾಪಸ್ ಬಿಜೆಪಿಗೆ ಬಂದರು ಅವ್ರ ಜೊತೆ ಶ್ರೀರಾಮುಲುದು ಪ್ರಭಾವನೂ ಆ ಜಿಲ್ಲೆಗಳಲ್ಲಿ ಸ್ವಲ್ಪ ಮಟ್ಟಿಗೆ ಇದೆ ದೊಡ್ಡ ಮಟ್ಟದಾಗ ಇದೆ ನೋಡಿ ಶ್ರೀಶಲೇಪ ಬಿದ್ರೂರು ಅವ್ರನ್ನ ಹಿಂದೆ ಕ್ಷೇತ್ರದಿಂದ ಈ ಬದಿಗೆ ಕರ್ಕೊಂಡು ಬಂದು ಇಲ್ಲಿ ಚುನಾವಣೆಯನ್ನ ನಿಲ್ಸಿ ಅವರನ್ನೇ ಎಚ್ ಕೆ ಪಾಟೀಲ್ ಅವ್ರ ವಿರುದ್ಧ ಗೆಲ್ಲಿಸುವಂತ ಇದರಲ್ಲಿ ಬಳ್ಳಾರಿ ಜಿಲ್ಲೆಯ ರಾಜಕಾರಣದ ದೊಡ್ಡ ಪ್ರಭಾವ ಗದಗ ಖಂಡಿತವಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೆ ಈಗ ರೋಣ ಕ್ಷೇತ್ರದ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಕಳಕಪ್ಪ ಬಂಡಿಯವರು ಹಾಲಿ ಇದಾಗಿದ್ದಾರೆ ಇಲ್ಲಿ ಹೇಗಿದೆ ಯಾವ ರೀತಿ ಇದೆ ಸ್ಪರ್ಧೆ ಅಂತ ಅಲ್ಲಿ ಕಳಕಪ್ಪ ಬಂಡಿಯವ್ರಿಗೂ ಜಿ ಎಸ್ ಪಾಟೀಲ್ ಒಬ್ರು ಎಂಎಲ್ ಎಕ್ಸ್ ಎಂಎಲ್ ಎಲ್ಲ ಒಂಥರ ಬೋತ್ ಪರ್ಸನಾಲಿಟಿ ಸೆಂಟ್ರಿಕ್ ಪ್ಲಸ್ ಮತ್ತೆ ಪಕ್ಷ ಪಕ್ಷ ಸೆಂಟ್ರಿಕ್ಕು ಎರಡರದು ಇದೆ ಅಂತ ಅನ್ಸುತ್ತೆ ಅಲ್ಲಿ ತುಂಬಾ ತೀವ್ರ ಪ್ರತಿಸ್ಪರ್ಧೆ ಇದೆ ಅಂತ ಹೇಳ್ತಾರೆ ಅಲ್ಲಿ ಗ್ರೌಂಡ್ ರಿಪೋರ್ಟ್ಸ್ ಬರ್ತಿರೋದು ಏನಂದ್ರೆ ಆ ತಾಲೂಕಲ್ಲಿ ತುಂಬ ತೀವ್ರ ಪ್ರತಿಸ್ಪರ್ಧೆ ಇದೆ ಅಂತ ಆ ಪಕ್ಷದ ಹಿರಿಯ ನಾಯಕರದ್ದು ಯಾವ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಪಾರ್ಟ್ ಫ್ರಮ್ ಅವರ್ ಕ್ಯಾಂಡಿಡೇಟ್ಸು ಜೊತೆಗೆ ಅಂದನಪ್ಪ ದೊಡ್ಡ ಮೇಟ್ ಜಿ ಎಸ್ ಪಾಟೀಲ್ ಮತ್ತೆ ಕಳಕಪ್ಪ ಇಬ್ಬರು ಮೂರ್ ಮೂರ್ ಸರಿ ಗೆದ್ದಿದ್ದಾರೆ ಇಬ್ಬರು ದಿಗ್ಗಜರ ಇಬ್ಬರು ದಿಗ್ಗಜರ ಇನ್ಫ್ಯಾಕ್ಟ್ ಅಂದನಪ್ಪ ದೊಡ್ಡ ಮೇಟಿ ಆರಿಸ್ ಬಂದಿರುವಂತಹ ಕ್ಷೇತ್ರ ಅದು ಒಂದು ನಮ್ಮ ಕರ್ನಾಟಕ ಏಕೀಕರಣ ಸಂದರ್ಭದಲ್ಲೂ ಕೂಡ ದೊಡ್ಡ ಕೊಡುಗೆ ಕೊಟ್ಟಿರುವಂತಹ ದೊಡ್ಡ ಕುಟುಂಬದವರು ಅಲ್ಲಿಂದ ಕೂಡ ಅವರು ಆರಿಸ್ ಬಂದಂತದ್ದು ಒಂದು ಎರಡನೇದಾಗಿ ಜಿ ಎಸ್ ಪಾಟೀಲ್ರು ಕೂಡ ಬಹಳ ದೊಡ್ಡ ಮಟ್ಟದ ಒಂದು ನಾಯಕತ್ವವನ್ನ ವಹಿಸ್ಕೊಂಡಂತವ್ರು ನಾನು ವಿದ್ಯಾರ್ಥಿ ಆಗಿದ್ದ ಸಂದರ್ಭದಲ್ಲಿ ಜಿ ಎಸ್ ಪಾಟೀಲ್ರು ಆಡಳಿತ 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 ಅಭಿವೃದ್ಧಿ ಈ ದೃಷ್ಟಿಯಿಂದ ಸಾಕಷ್ಟು ಸೆಮಿನಾರ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತಾರೆ ಅಂದರೆ ಒಬ್ಬ ಶಾಸಕನಾಗಿ ಈ ರೀತಿಯಾದ ಅಕಾಡೆಮಿಕ್ ಇಂಟ್ರೆಸ್ಟನ್ನು ತೋರಿಸ್ಕೊಂಡು ಜಿ ಎಸ್ ಪಾಟೀಲರು ಕೆಲಸ ಮಾಡ್ತಾ ಇರುವಂಥದ್ದು ಏನಿದೆ ಅಲ್ಲ ಬಹುಶಃ ಅದು ಒಂದು ಅಂದರೆ ಸಾಕಷ್ಟು ವಿಚಾರಗಳನ್ನ ಜನರ ಮಧ್ಯೆ ಯುವಕರ ಮಧ್ಯೆ ಚರ್ಚೆ ಮಾಡುವಂತಹ ಒಂದು ಅಲ್ಲಿ ನಿಂತಿದ್ದಾರೆ ಬಟ್ ಫೈಟ್ ಬಿಟ್ವೀನ್ ಕಳಕಪ್ಪ ಬಂಡಿ ಮತ್ತೆ ಜಿ ಎಸ್ ಪಾಟೀಲ್ ಅನ್ನುವಂಥದ್ದೇ ಕಂಡು ಬರ್ತದೆ ಸಾಕಷ್ಟು ಅವಕಾಶಗಳು ಕೂಡ ಅಂದ್ರೆ ಒಬ್ಬ ಮಂತ್ರಿಯ ಸ್ಥಾನಕ್ಕೆ ಅರ್ಹರಾಗಿರುವಂತ ಎಲ್ಲ ಸ್ಥಾನಗಳು ಜಿ ಎಸ್ ಪಾಟೀಲ್ ಕೂಡ ಕೊಟ್ಟು ಅದು ಯಾಕೋ ಕಾಂಗ್ರೆಸ್ ಪಾರ್ಟಿ ಅವರನ್ನ ಕನ್ಸಿಡರ್ ಮಾಡ್ಲಿಲ್ಲ ಇಲ್ಲಿವರೆಗೆ ಅಂತ ನನ್ಗನ್ಸಿದೆ ಬಟ್ ಎನಿವೆ ಇಲೆಕ್ಷನ್ ರಿಸಲ್ಟ್ ಯಾವ ರೀತಿ ಬರುತ್ತೆ ಮುಂದೆ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನೋಡಬೇಕಾಗಬಹುದು ಇದಕ್ಕೆ ರಾಡ್ ಮಾಡೋದಿದೆಯಾ ತಮ್ಮ ಅಲ್ಲ ಅದೇ ಅನ್ಸುತ್ತೆ ತುಂಬಾ ತೀವ್ರ ಪ್ರತಿಸ್ಪರ್ಧಿ ಇರೋದು ಎರಡು ರಾಷ್ಟ್ರೀಯ ಪಕ್ಷಗಳ ಮಧ್ಯಾಹ್ನ ಅವರು ವೈಯಕ್ತಿಕ ವರ್ಚಸ್ಸು ಇಬ್ರು ತುಂಬಾ ಎಕ್ಸ್ಪೀರಿಯನ್ಸ್ ಆಗಿ ಶಾಸಕರಾಗಿ ಕೆಲಸ ಆಗಿರೋದ್ರಿಂದ ಜಿಲ್ಲೆಯ ಕೊನೆಯ ಕ್ಷೇತ್ರ ನರಗುಂದ ನರಗುಂದದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಸಿ ಸಿ ಪಾಟೀಲ್ರು ಋದುಗೌಡ ಪಾಟೀಲ್ರು ಅವರಿಬ್ರು ನಡುವೆ ಹಣಾ ಹಣಿ ಇರತಕ್ಕಂತ ಕ್ಷೇತ್ರ ಇಲ್ಲಿ ಹೇಗಿದೆ ಅಂತ ಅನ್ಸುತ್ತೆ ನೋಡಿ ನರಗುಂದ ನರಗುಂದ ಬಂಡಾಯವೇ ನಡೆದಾಗ ಹತ್ತೊಂಬತ್ತು ಎಂಬತ್ತರಲ್ಲಿ ನಡೆದಂತಹ ನರಗುಂದ ಬಂಡಾಯ ಇಡೀ ನಮ್ಮ ರಾಜ್ಯದ ರಾಜಕಾರಣ ಅಷ್ಟೇ ಅಲ್ಲಿ ಇಡೀ ರಾಷ್ಟ್ರದ ರಾಜಕಾರಣದಲ್ಲೂ ಕೂಡ ಒಂದು ರೈತ ಸೆಂಟ್ರಿಕ್ ಒಂದು ಪಾಲಿಟಿಕ್ಸ್ಗೆ ಅದು ಒಂದು ಕೂಡ ರೈತ ಕೇಂದ್ರಿತ ರಾಜಕಾರಣಕ್ಕೆ ಒಂದು ಹೊಸ ವ್ಯಾಖ್ಯೆಯನ್ನು ಕೂಡ ಅಲ್ಲಿ ಬೆಳೀತು ಅದೇ ಮುಂದೆ ರೈತ ಸಂಘವನ್ನ ಕಟ್ಟಲಿಕ್ಕೂ ಕೂಡ ಪ್ರೇರಣೆ ಆಯಿತು ಮತ್ತೆ ರೈತ ಸಂಘವನ್ನ ಕೂಡ ಬೆಳೆಸುವಂಥ ಪ್ರಯತ್ನಗಳು ಸ್ವಲ್ಪ ಮಟ್ಟಿಗೆ ಆದರೂ ಕೂಡ ಅದು ರಾಜ್ಯದಲ್ಲಿ ಯಶಸ್ವಿ ಕಾಣಲಿಲ್ಲ ಬಹುಶಃ ಅದು ಯಶಸ್ಸು ಕಂಡಿದ್ರೆ ರಾಜ್ಯ ರಾಜಕಾರಣದಲ್ಲಿ ಒಂದು ಹೊಸ ಸಂಚಲನವನ್ನೇ ತರುವಂತಹ ಒಂದು ಪ್ರಸಂಗ ಆಗ್ತಾ ಇತ್ತು ಬಟ್ ಓವರ್ ಅ ಪಿರಿಯಡ್ ಆಫ್ ಟೈಮ್ ನರಗುಂದದ ಬಂಡಾಯದ ನಂತರ ಅದರದ ನರಗುಂದ ಬಂಡಾಯದ ಪ್ರಭಾವ ಮತ್ತು ನರಗುಂದ ಬಂಡಾಯದ ಪ್ರಾಫಿಟನ್ನು ರಾಜ್ಯದ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಪಡೆದುಕೊಂಡಿವೆ ಬಿಆರ್ ಆರ್ ಅವರು ಅದೇ ರಾಜಕಾರಣದ ಒಂದು ನರಗುಂದ ಬಂಡಾಯಿಂದನೇ ಹೌದು ಹುಟ್ಟಿಕೊಂಡಿರುವಂತಹ ಒಂದು ನಾಯಕತ್ವ ಅದು ನಂತರ ಕಾಂಗ್ರೆಸ್ಗೆ ಮೈಗ್ರೇಟ್ ಆಗಿ ಕಾಂಗ್ರೆಸ್ ನಿಂದ ಅವ್ರ ಚುನಾವಣೆಯ ಭವಿಷ್ಯವನ್ನು ಅವ್ರು ಕಂಡುಕೊಂಡು ಪ್ರಯತ್ನವನ್ನ ಮಾಡಿದ್ದಾರೆ ಸಿ ಪಾಟೀಲ್ರು ಈಗಲೇ ಕಾಂಟೆಸ್ಟ್ ಅನ್ನ ಮಾಡ್ತಾ ಇರುವಂಥದ್ದು ಹೀಗಾಗಿ ಇದು ಬಿಆರ್ ಒಂದು ಹಳೆ ಹುಲಿ ಸಿ ಪಾಟೀಲ್ ಒಂದ್ ದೃಷ್ಟಿಯಿಂದ ಎರಡ್ ಸಾವಿರದ ಎರಡ್ ಸಾವಿರದ ನಾಲ್ಕು ಅದಕ್ಕಿಂತ ಹಿಂದಿನೂ ಕೂಡ ಗೆದ್ದು ಮೂರ್ ಸಾರಿ ಗೆದ್ದಿದ್ದಾರೆ ಬಟ್ ಫೈಟ್ ಇತ್ತು ಸಿ ಪಾಟೀಲ್ ಜೆಡಿ ನಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಕೂಡ ಇವರು ಕಾಂಗ್ರೆಸ್ಗೆ ಮೈಗ್ರೇಟ್ ಆದಂತ ಸಂದರ್ಭದಲ್ಲೂ ಇಬ್ಬರ ಮಧ್ಯದ ಕೂಡ ಕೂಡ ಸಾಕಷ್ಟು ಫೈಟ್ ಅಲ್ಲಿ ಕಂಡಿರುವಂಥದ್ದು ಕಂಡು ಬರ್ತದೆ ನಂತರ ಅವರು ಬಿಜೆಪಿಗೆ ಬಂದ್ರು ಬಿಜೆಪಿಯಿಂದ ಎರಡು ಸಾರಿ ಐದು ಸಾರಿ ಅಂತ ಹೌದು ಐದು ಸಾರಿ ಗೆಲ್ತಾರೆ ಅಲ್ಲಿ ಎಂಬತ್ ಮೂರರಿಂದ ಆರಂಭ ಮಾಡಿ ಎರಡ್ ಸಾವಿರದ ಹದಿಮೂರು ವರ್ಗಕ್ಕೆ ಸುಮಾರು ಮಧ್ಯದಲ್ಲಿ ಒಂದು ಗ್ಯಾಪ್ ಆಗುತ್ತೆ ಸೊ ಹಿಂಗಾಗಿ ಐದು ಸಾರಿ ಗೆ ಚುನಾವಣೆಯನ್ನು ಗೆಲ್ತಾರೆ ಅಲ್ಲಿ ಯಾವ ಗೆಲ್ತಾರೆ ನರಗುಂದ ಬಗ್ಗೆ ಹೇಳ್ಬೇಕಂದ್ರೆ ಅಂದ್ರೆ ಹೇಳತಂಗಿದು ಮಹದಾಯಿ ಇದು ಸೆಂಟರ್ ಸೆಂಟರ್ ಪಾಯಿಂಟ್ ಅದೇ ಆಗಿತ್ತು ಮಹದಾಯಿ ಸ್ಟೇಷನ್ ಸೆಂಟರ್ ಪಾಯಿಂಟ್ ಆಗಿತ್ತು ರೈತರು ಮಹದಾಯಿ ತುಂಬಾ ಬಹುಶಃ ಒಂದು 1000 ದಿನಕ್ಕಿಂತ ಹೆಚ್ಚು ಅದು ಎಜಿಟೇಷನ್ ಕಂಟಿನ್ಯೂ ಆಯ್ತು ಅಲ್ಲಿ ಅದು ಒಂದು ಇಶ್ಯೂ ಇನ್ನೊಂದು ಇತ್ತೀಚೆಗೆ ಹಲವಾರು ತಿಂಗಳ ಹಿಂದೆ ಅಲ್ಲೊಂದು ವಿಚಿತ್ರವಾದೊಂದು ಇದಾಗ್ತಾ ಇತ್ತು ಭೂ ಕುಸಿತ ಆಗ್ತಾ ಇತ್ತು ಅದು ತುಂಬ ಎಕ್ಸ್ಪರ್ಟ್ಸ್ ಎಲ್ಲ ಹೋದರು ಇಲ್ಲಿಂದ ಬೇರೆ ಕಡೆಯಿಂದ ಎಲ್ಲ ಹೋಗಿ ಎಲ್ಲ ಸ್ಟಡಿ ಮಾಡಿದರು ಅದ್ರ ಬಗ್ಗೆನೂ ಇನ್ನು ಆ್ಯಕ್ಚುಲಿ ಏನಕ್ಕೆ ಆಯಿತು ಅನ್ನೋದ್ರ ಬಗ್ಗೆನೂ ಇಲ್ಲ ಬಟ್ ಪ್ಯೂರ್ಲಿ ಎಲೆಕ್ಷನ್ ಕಂಟೆಸ್ಟ್ ನೋಡಬೇಕಂದ್ರೆ ಅಲ್ಲಿ ಬಿ ಆರ್ ಯಾ ಯಾವಾಗಲವರು ಹಳೆ ಹುಲಿ ತುಂಬ ಸರಿ ರಿಪ್ರೆಸೆಂಟ್ ಮಾಡಿದವರು ಸಿ ಸಿ ಪಾಟೀಲ್ರು ಈಗ ಒಂಥರ ತುಂಬ ಎಕ್ಸ್ಪೀರಿಯನ್ಸ್ಡೆ ಲಿಂಗಾಯತ್ ಕಮ್ಯುನಿಟಿಯಲ್ಲಿ ಬಿ ಜೆ ಪಿಯಲ್ಲಿ ಒಂದು ಪ್ರಭಾವಿ ನಾಯಕರಿದೆ ಇಬ್ಬರದು ವರ್ಚಸ್ಸು ಅಲ್ಲಿ ಅಲ್ಲಿ ಬಿ ಪುಟ್ಟು ಟೆಸ್ಟ್ ಅಂತ ಆ ಕಾನ್ಸ್ಟಿಟೆನ್ಸಿಯಲ್ಲಿ ಮಂತ್ರಿ ಆಗಿದ್ದಾಗಲೂ ಪಾಟೀಲರು ತುಂಬ ಕಾನ್ಸ್ಟೆನ್ಸಿ ಟಚ್ ಇಟ್ಕೊಂಡಿದ್ದಾರೆ ಅಂತ ತುಂಬ ಕಾನ್ಸ್ಟೆನ್ಸಿ ಟಚ್ ಇಟ್ಕೊಂಡಿದ್ದಾರೆ ಕೆಲಸ ಮಾಡಿದ್ದಾರೆ ಅಂತಲೂ ಇದೆ ಯಾವಾಗಲೂ ಯಾವಾಗಲೋರ್ಗು ಒಳ್ಳೆ ಜನರಲ್ಲಿ ಕಾಂಟ್ಯಾಕ್ಟ್ ಇದೆ ಗ್ರೌಂಡ್ ರೂಟಲ್ಲಿ ಅಂತ ಅವ್ರು ತುಂಬ ಸ್ವಲ್ಪ ಬಿ ಜೆ ಪಿದು ಅಬ್ಬರದ ಪ್ರಚಾರ ಇದ್ರೂ ಒಬ್ಬ ಕಾಂಗ್ರೆಸ್ಸು ಕ್ವೈಟ್ ಆಗಿ ಕೆಲಸ ಮಾಡ್ತಾಯಿದೆ ಅಂತ ನೇರ ಸ್ಪರ್ಧೆ ಬರತ್ತೆ ನೇರ ಸ್ಪರ್ಧೆ ಬರ ಎಲ್ಲ ಲಕ್ಷಣಗಳಿದೆ ನನಗೆ ಇದು ಮಾಡಿದ್ರ ಮಾಹಿತಿ ಪ್ರಕಾರ ಹದಿನಾಲ್ಕು ಸರಿ ಏನೋ ಚುನಾವಣೆಗಳು ನಡೀತಿದೆ ಅದ್ರಲ್ಲಿ ಎಂಟು ಬಾರಿ ಕಾಂಗ್ರೆಸ್ ಗೆದ್ದಿದೆ ಇನ್ನು ಮೂರು ಪರಿ ಜನತಾ ಪರಿವಾರ ಮೂರು ಸರಿ ಗೆದ್ದಿದ್ರೆ ಬಿಜೆಪಿ ಮೂರು ಸಾರಿ ಗೆದ್ದಿದೆ ಅಲ್ಲಿ ಒಂದು ರೀತಿ ನೋಡ್ಬೇಕಂದ್ರೆ ಎಂಟೈರ್ ಗದಗ್ ಡಿಸ್ಟ್ರಿಕ್ಟ್ ಆಗಲಿ ಸುಮಾರು ನಾರ್ತ್ ಕರ್ನಾಟಕ ಆಗಲಿ ಇಟ್ ಇಟ್ ವಾಸ್ ಕಾಂಗ್ರೆಸ್ ತುಂಬ ಪ್ರಭಾವ ಇದ್ದ ಪ್ರಭಾವ ಬೇಸ ಇತ್ತು ಅದು ಇಟ್ ವಾಸ್ ಲೈಕ್ ಕಾಂಗ್ರೆಸ್ ಫೋರ್ಟ್ರೆಸ್ ತರನೇ ಇತ್ತು ಸಹಜ ಆ ಕಾಲದಲ್ಲಿ ಅದ್ರಿಗೆ ಜನತಾ ಪರಿವಾರದವರೇ ಇದು ಕೊಡ್ಬೇಕು ಸ್ಪರ್ಧೆ ಕೊಡ್ಬೇಕು ಅದಾನಂತರ ಆಚೆ ಎಲ್ಲವೂ ಕೂಡ ಬದಲಾವಣೆಗೆ ಕಂಡು ಬಂತು ಸುಮಾರಷ್ಟು ಕಡೆ ಬಹುಶಃ ಅದಕ್ಕೆ ಮೂಲ ಕಾರಣನೇ ನರಗುಂದ ಬಂಡಾಯ ಮತ್ತು ನರಗುಂದ ಗೋಲಿಬಾರ ಏನು ಅವರ ಕಾಲದಲ್ಲಿ ರಾಜ್ಯದಲ್ಲಿ ಆಯಿತು ನರ್ಗುಂದಲ್ಲಿ ವಿಶೇಷವಾಗಿ ಆ ನರ್ಗುಂದ ಬ ಗೋಲಿಬಾರ ಆದ ತಕ್ಷಣ ಅಲ್ಲಿ ಒಂದು ಅನ್ನೋದು ಇಂಪ್ಯಾಕ್ಟ್ಸ್ ಕೂಡ ರಾಜ್ಯದ ಬಹುತೇಕ ಕಡೆಯಲ್ಲಿ ಅದರದ್ದನ್ನ ಎಫೆಕ್ಟ್ಸ್ ಅನ್ನು ಕಂಡು ಬಂತು ಅದೇ ರೀತಿಯಾಗಿ ಕೂಡ ಆಫ್ ಆಫ್ಕೋರ್ಸ್ ಸೆಂಟರ್ ಆಫ್ ದಿ ಎಂಟೈರ್ ಕಾಂಟ್ರವರ್ಸಿ ಸೊ ಅಲ್ಲಿ ಕೂಡ ಕಂಡು ಇದೆ ಅದು ಸೊ ಈಗ ಒಟ್ಟಾರೆಯಾಗಿ ನಾವು ಈಗ ಎರಡು ಜಿಲ್ಲೆಯ ಬಗ್ಗೆ ಮಾತಾಡಿದ್ವಿ ಒಂದು ಹಾವೇರಿ ಜಿಲ್ಲೆಯ ಬಗ್ಗೆ ಮಾತಾಡಿದ್ವಿ ಮತ್ತೆ ಗದಗ ಜಿಲ್ಲೆಯ ಬಗ್ಗೆ ಮಾತಾಡಿದ್ವಿ ಹಾವೇರಿ ಮತ್ತು ಗದಗ ಏನು ಪ್ರತ್ಯೇಕವಾಗಿ ನೋಡೋ ಅಗತ್ಯ ಅಲ್ಲ ಎರಡೂ ಪಕ್ಕಪಕ್ಕದಲ್ಲಿರ್ತಕ್ಕಂಥ ಜಿಲ್ಲೆಗಳು ಮತ್ತು ಅಲ್ಲಿರ್ತಕ್ಕಂಥ ಸಮಸ್ಯೆಗಳು ಕೂಡ ಒಂದೇ ರೀತಿಯಲ್ಲಿದೆ ಒಂದು ಮೆಣಸಿನಕಾಯಿ ಖ್ಯಾತಿ ಆದರೆ ಇನ್ನೊಂದು ಖ್ಯಾತಿ ಖ್ಯಾತಿಯಾಗಿರ್ತಕ್ಕಂಥ ಕ್ಷೇತ್ರ ಅಲ್ಲಿಯ ಜನಗಳ ಮುಖ್ಯ ಕಸಬು ಕೃಷಿನೇ ಕೃಷಿ ಇನ್ನು ದೊಡ್ಡ ಕಾರ್ಖಾನೆಗಳಲ್ಲಿ ಯಾವುದು ಆಗಲೇ ಇಲ್ಲ ಇವಾಗ ನಾವು ನೋಡಬೇಕು ಅಂತ ಹೇಳಿದ್ರೆ ಪುರಿ ಬಟ್ಟೆಗಳನ್ನೇ ದೊಡ್ಡ ಇಂಡಸ್ಟ್ರಿ ಅಂತ ಹೇಳಬೇಕಾಯ್ತು ಇವತ್ತು ಪುರಿ ಎಲ್ಲ ಎಲ್ಲ ರಾಜ್ಯಾದ್ಯಂತ ಸರಬರಾಜು ಆಗ್ತಿರೋದೆ ಆ ಪುರಿ ಬಟ್ಟೆಗಳಿಂದ ಅಂತ ಹೇಳಬಹುದು ಇಲ್ಲಿ ಇರ್ತಕ್ಕಂತಹ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಈ ಎರಡೂ ಜಿಲ್ಲೆಗಳಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಇಂಡಸ್ಟ್ರಿಯಲೈಸೇಷನ್ ಇನ್ನೂ ಜಾಸ್ತಿ ಆಗಬೇಕು ಅಂತ ಈಗ ನಾವು ಸರ್ಕಾರ ಕನ್ಸಿಸ್ಟೆಂಟ್ ಆಗಿ ಎಫರ್ಟ್ ಮಾಡ್ತಾ ಇದೆ ಈಗ ಈ ಸರ್ಕಾರದ್ದು ಒಂದು ಇನಿಷಿಯೇಟಿವ್ ಅಂದ್ರೆ ಬಿಯಾಂಡ್ ಬ್ಯಾಂಗ್ಳೂರ್ ಅಂತ ಹೇಳಿದ್ರು ಅವರು ಇಂಡಸ್ಟ್ರಿನ ಎರಡನೇ ನಗರಗಳಲ್ಲಿ ಹೋಗ್ಬೇಕು ಬರೇ ಬರ್ತಿರೋ ಹೂಡಿಕೆದಾರರು ಬಂಡವಾಳ ಹೂಡಿಕೆದಾರ ಇನ್ವೆಸ್ಟರ್ಸ್ ಬರೇ ಬ್ಯಾಂಗ್ಳೂರಲ್ಲೇ ಯಾಕೆ ಇನ್ವೆಸ್ಟ್ ಮಾಡಬೇಕು ಬೇರೆ ಕಡೆ ಹೋಗ್ಬೇಕು ಎಫೆಕ್ಟಿವ್ಲಿ ಇದು ಮಾಡಬೇಕು ಅಂತ ಆ ಯೋಜನೆ ಸ್ವಲ್ಪ ಬೆನಿಫಿಟ್ ಶುಡ್ ಗೋ ಟು ಅದರ್ ಡಿಸ್ಟಿಕ್ಟ್ಸ್ ಆಲ್ಸೋ ಅಂತ ಈ ಡಿಸ್ಟಿಕ್ ಹೋಗಬೇಕು ಇಂಡಸ್ಟ್ರಿಯಲೈಸೇಷನ್ ದೃಷ್ಟಿಯಿಂದ ಎರಡೂ ಡಿಸ್ಟ್ರಿಕ್ ಆಗಬೇಕು ಕೋಪರೇಟಿವ್ ಮೂವ್ಮೆಂಟ್ ಇಂದ ಗದಗ ತುಂಬಾ ಫಾರ್ವರ್ಡ್ ಆಗಿದ್ರು ಅಂತ ಹೇಳ್ಕೊಳ್ಳುವಂಥ ದೊಡ್ಡ ದೊಡ್ಡ ಜಾಸ್ತಿ ಇಂಡಸ್ಟ್ರೀಸ್ ಗಳು ಬಂದಿಲ್ಲ ಅಲ್ಲಿ ಅದು ದಟ್ಸ್ ಟ್ರೂ ವಿತ್ ಸಿಎಂ ಮುಖ್ಯಮಂತ್ರಿಗಳ ಹೋಮ್ ಡಿಸ್ಟ್ರಿಕ್ಟಲ್ಲೂ ಅಷ್ಟೇ ಆದರೆ ಇತ್ತೀಚೆಗೆ ಆಗ್ತಾ ಇದೆ ಈಗ ತುಂಬಾ ಟೆಕ್ಸ್ಟೈಲ್ ತಗೊಂಡು ಹೋಗ್ತಾ ಇದ್ದಾರೆ ಬೊಮ್ಮಾಯಿಯವರು ತುಂಬಾ ಎಫರ್ಟ್ ಮಾಡಿ ತುಂಬಾ ಡಿಸ್ಟ್ರಿಕ್ಟ್ ಇಂಡಸ್ಟ್ರೀಸಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಇಂಡಸ್ಟ್ರಿಯಲೈಸೇಷನ್ ಆಗಬೇಕು ಉದ್ಯೋಗಗಳು ಸಿಗಬೇಕು ಆಗಬೇಕು ಯುವಕರಿಗೆ ಉದ್ಯೋಗ ಸಿಗಬೇಕು ವಲಸೆ ಹೋಗೋದು ತಡಿಬೇಕು ತಡಿಬೇಕು ಅಲ್ಲಿ ಯಾಕಂದ್ರೆ ತುಂಬಾ ಟ್ಯಾಲೆಂಟೆಡ್ ಯೂತ್ ಯಂಗ್ ಫೋರ್ಸ್ ಇದೆ ಅವ್ರಿಗೆ ಕೆಲಸ ಸಿಕ್ಕರೆ ಅವ್ರು ಬೇರೆ ಕಡೆ ಹೋಗೋ ಅವಶ್ಯಕತೆನೇ ಇಲ್ಲ ಈಗ ಅವಾಗ್ಲೇ ಅವರು ಹೇಳ್ತಿದಂಗೆ ಅಲ್ಲಿದ್ರೆ ಹತ್ರದ ದೊಡ್ಡ ಊರಂದ್ರೆ ಹುಬ್ಳಿಗೆ ಬರಬೇಕು ಅಂತ ವೀಕ್ಷಕರ ನಾವು ಇಷ್ಟು ಹೊತ್ತು ಎರಡು ಜಿಲ್ಲೆಗಳ ಬಗ್ಗೆ ನಾವು ಅಲ್ಲಿರ್ತಕ್ಕಂಥ ವಿಧಾನಸಭಾ ಕ್ಷೇತ್ರಗಳ ಬಗ್ಗೆ ಚರ್ಚೆ ಮಾಡಿದ್ವಿ ಹಾವೇರಿಲಿರ್ತಕ್ಕಂಥ ಆರು ವಿಧಾನಸಭಾ ಕ್ಷೇತ್ರಗಳು ಮತ್ತು ಗದಗಲ್ಲಿರ್ತಕ್ಕಂಥ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ರಾಜಕೀಯ ಸನ್ನಿವೇಶ ಏನು ಅನ್ನೋದನ್ನು ಸ್ಥೂಲವಾಗಿ ನಮ್ಮ ರಾಮು ಪಾಟೀಲ್ ಅವರು ಮತ್ತು ಶ್ರೀರಾಜ್ ಗುಡಿ ಅವರು ತಿಳಿಸಿಕೊಟ್ಟಿರೋರು ಅವರಿಬ್ಬರಿಗೂ ನಾವು ದೂರದರ್ಶನ ಧನ್ಯವಾದ ಧನ್ಯವಾದಿಸ್ತೀವಿ ಕಾರ್ಯಕ್ರಮವನ್ನು ವೀಕ್ಷಿಸಿದ ನಿಮಗೂ ಕೂಡ ನಾವು ಧನ್ಯವಾದ ಧನ್ಯವಾದಿಸ್ತೀವಿ ಮತ್ತೆ ನಾಳೆ ಮತ್ತೆ ಎರಡು ಜಿಲ್ಲೆಗಳ ವಿಧಾನಸಭಾ ಕ್ಷೇತ್ರಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ ಾನದ ಪ್ರಕ್ರಿಯೆಯಲ್ಲಿ ನಾವು ಪಾಲ್ಗೊಳ್ಳುವ ಮೂಲಕ ನಮ್ಮ ಜನನಾಯಕನನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆಯಲ್ಲಿ